ओम गुरुवेत्रलोकानां श्रीगुरुनाम ते प्रवेज्यानां विष्णुमूर्ते नमः। गुरुदेवो महादेवो गुरुदेवसदाशिवा गुरुदेवत्वन्नास्ति तस्मै श्रीगुरवे नमः। ओम आपातरान्तरान्तपूर्णब्रह्माण्डमायुस्फुरज्योतिस्फाटकलिङ्गमौलिरसत्पूर्णनिन्दुवान्तम्पतैः अष्टोकाप्तमेकवारं समुद्रानुवाकण्डपन्थ्यायैः ब्रह्माण्डव्यापकदेहाभिनयोच्चापात्मानाभिजङ्गैः कण्ठेकालकृतशीलाखण्डकूलण्डहस्ताः ನಾಗರಕೋಟೆ ಹೋಗಿದ್ದೆ ನಾನೇ ಹೋಗಿದ್ಲಲ್ಲ ಎಲ್ಲ ಯೋನ ಏನ್ ಹೇಳ್ತಾರೆ ನಾನೇ ಇಲ್ಲ ಮರುವಾದೆ ಹಿರಿಯರನ್ನಾಗಿರ್ಲಿ ಕಿರಿಯರನ್ನಾಗಿರ್ಲಿ ಬಂದವ್ರಿಗೆಲ್ಲ ಅಡ್ಗಾಲ್ ಹಾಕ್ತೈ ಆ ಹೊತ್ತಲ ಒಂದಿಷ್ಟು ಆಡ್ತಾರನಾಯ್ತಿ ನೋಡು ಕೆಟ್ಟೇನ ಇಲ್ಲ ಬಿಡವ್ವ ನಿಂಗವ್ವ ಏನ್ ತಿರುಪಟೈತಿ ಮನುಷ್ಯನ ಬುದ್ಧಿ ಯಾಕ ತಾನ ಅದಕ್ಕೆ ಒದ್ದು ಅದ ಅಡ್ಗಾಲ್ ಹಾಕ್ತೈತಿ ಅಂತೈತಿ ಹಿಂಗ ಇದು ಒಬ್ರ ಮೇಲೆ ಹಾಕೊಂತ ಹೋಗುದ ಯವ್ವ ಎಪ್ಪರ್ದಾರೇನ್ರಿ ಒಳಗ ಇಲ್ಲ ರುದ್ರಪ್ಪಜ್ಜ ಇನ್ನೇ ಏನೋ ಹೊರಗ್ ಹೋಗ್ಯಾರ ಈಗ ಬಂದಾರ ಪಾಡ್ಗಾಯ್ತಂದ್ರೆ ಇಲ್ಲ ಇಡ್ತಾನ ಯವ್ವ ಗಿಣ್ಣದ ಹಾಲು ತಂದಿನಿ ತಗೊಳ್ರಿ ನಮ್ ಕೆಂದ ಆಗ್ಲೇ ಈತ್ರಿ ಇಲ್ಲ ಇಟ್ಟಿರ್ತೀನಿ ಏನ್ ಹೇಳಿ ಬಾಯವ್ವ ಬಿಳಿ ಆಕ್ಳು ಹೊರಿಗರ ನಾಗ್ಯ ಹೂನ್ರಿ ಅವ್ವ ಏನಾಯ್ತದಕ್ಕ ಕೈಯ ಬಿಟ್ಟಿತ್ತೇ ಇಲ್ರವ್ವ ಹಂಗ ಬಿಟ್ಟವ್ರ ನಮ್ ತರ ಏನ್ ಮಾಡಿದ್ವಲೆ ಮಾಡಿದ್ವು ಬಾಯಜ್ಜ ಕಮಾಯ ಇಲ್ದಕ್ಕ ನಾವು ಹೋದವ್ರ ಅತ್ತ ಇದ್ದ ಅತ್ತಗ ಅಲ್ಲಿ ಅಂಥದ್ದೇನು ಬಂದಿತ್ತಲೇ ಹುಡುಗ ಬಂದಿತ್ತು ಬಾಯಜ್ಜ ಅಂತದೊಂದ ಗಡ್ಡಿದಕ್ಕೂ ಪಂಪಿಡಕ್ಕೆ ಗಡ್ಡಿದಕ್ಕೂ ಪಂಪಿಡಕ್ಕ ತಿಳಿತಿ ಬಿಡಲೆ ಹುಲಿ ಹೌದಲ್ಲ ಅಲ್ಲ ಹುಸಿ ಹೋತು ಹೇಳ ಹುಲಿ ಮಲ್ತಮ್ಮ ಹುಲಿಗ ಚಿರ್ತನ ಬೇಯವ್ವ ಇಲ್ಲಿ ನೋಡ ಅಜ್ಜ ನಮ್ ತರ ಆಸು ಹಾಂಗ ಗುಡ್ಡದವರಿಗೆ ಹಸರು ಮೇಕು ಅಂತ ಹೊಂಟಿದ್ವಲ್ಲ ನಡು ಒಂದಿಟ್ಟು ಹನಿ ಉದುರ್ತಂತ ಗಿಡದ ಬರೀ ನಿಂತಪ್ಪ ಅದ ಹೊತ್ತಿಗೆ ನಮ್ ನಾಗ ಹಿಂಡ್ ಬಿಟ್ಟು ಮುಂದಾಗಿದ್ದ ಅದ್ರ ಮ್ಯಾಗ ಹಂಚಿಟ್ಕೊಂಡು ಗುಡ್ಡದ ಮ್ಯಾಗಿಂದ ಬರೋ ಚಿರ್ತನ್ನ ಬಿಳಿ ಆಕಳು ನೋಡಿದ್ದ ಒಮ್ಮಿಗೆ ಬಾಲ ಎತ್ತು ಓಡ್ಸ್ ನೋಡ್ತಾನೆ ಕರಹತ್ತೆ ಅಕ್ಕ ನಾಗ ಅಡ್ಬರ್ಸಿ ತಾಯಿ ಮಗಳು ಸರಿತು ಚಿರ್ತ ಏಡ್ಜ ಬಿಡ್ಸಿದ್ರು ಆಕಳ ಹಣಿಲಿಲ್ಲ ಆಟದ್ದಿಗೆ ಹಂಡ ಅಪ್ಪನ ಅಲ್ಲಿಗೆ ಬಂತ್ರಿ ಅವ್ವ ಜಡ್ಡು ತಿರುಗಿದತ್ತಾಗ ಕೋಡ್ ಮುಂದ್ ಮಾಡಿ ನಿಂತು ನೋಡ್ರಿ ಚಪ್ಪ ಅಂದ್ರೂ ಸರಿ ಅಣಿಲ್ಲ ತನ್ ಆಟಿ ನಡಿಯಾಣಿಲ್ಲ ಅಂತ ಗೊತ್ತಾದ ಕೂಡ ಚಿರ್ತ ಅಲ್ಲ ಕಿರ್ಗ ಆಮ್ಯಾಗ ನಾವ್ ದನ ಎಲ್ಲ ತಿರುಗಿಸಿ ಮುಂದೆ ನೋಡ ಅಜ್ಜ ಹೌದಲ್ಲ ಮಗನ ನಿನಗ ನಮ್ಮ ಖಂಬೀರ್ ಮಗ ಅಂತ ತಾಯಿ ಕಳ್ಳದ ಮಗನ ಸಾಯು ಸಂತಕ್ಕ ಎಂಥದ್ದು ತಿರುಗಿ ಬೀಳತೈತಿ ಏ ಮಲ್ಯ ಕರು ಅನ್ಕ ಅಡುಗ್ ಬಿಡ್ಬೇಡ ಮರುಗೆ ಬೀಳಂದ್ಕ ಮಲ್ಯ ಆ ನಾಗ್ಯನ್ನ ಒಂದಿಷ್ಟು ನೋಡ್ಕಟ್ಟು ಹೂನ ಹಗಲೆಲ್ಲ ಉಜ್ಕೊಂಡು ಹೋಗಿ ಬಣಿವ್ಯಾಗ ನಿಂತಿರ್ತದ ಕೋಡಿ ಎಲ್ಲ ಹುಡುಗ ಮುದುಕನ ಕಂಡು ನಗುಚಾಟಿಕೆ ಮಾಡ್ತೀಯ ಮಾಡು ಮಾಡು ನಿಂಗವ್ವ ಮೊಮ್ಮಗ ಬಲು ಬೆರಿಕೆತನ ಬಿಡವ ಅದು ಹಾಗಾಯ್ತ ಹುಡುಗ ಬುದ್ಧಿ ಓ ಸೀತಾಬಾಯರ ಓ ಸುಬ್ಬಕ್ಕರು ನಿಂಗವ ಈಗ ಬಂದೇನ ಹಬ್ಬ ಎಲ್ಲ ಆತೆ ಹಬ್ಬ ಎಲ್ಲ ಆತು ನಿಂದು ಆತೆ ಅರಮದ್ದೇನ ರುದ್ರಪದ್ಯ ಹ್ಯಾಂಗಿದ್ದೀರವ ಸೀತಾಬಾಯರ ಗೆದ್ದಿ ಇಳಿ ಅಂತ ತಗೊಂಡ್ರಲ್ಲ ಏನಂತ ನಮಗ ಹದಿನಾರು ವರ್ಷದ ಮ್ಯಾಲ ಬಂದಾನ ವಂಶ ಬೆಳಗ್ಲಿಕ್ಕ ಏನ್ ಮಲಗ್ಯಾನೇನ ಇಷ್ಟು ತನಕ ತತ್ತು ಈಗ ಮಲಗ್ಯಾನ ಬರ್ರಿ ಸುಬ್ಬಕ್ಕ ಅಯ್ಯ ಬರೋ ಹಂಗಿಲ್ರವ ಮನಿಗೆ ಊರಿನ ಮಂದಿ ಬಂದದ ಬ್ಯಾಗ್ನ ತಿರಿ ಹೋಗ್ಬೇಕು ಈಗ ಇದನ್ನ ಒಂದಿಷ್ಟು ಇಟ್ಟಿರ್ತೀನಿ ಹೇಳ್ರಿ ಮತ್ತ ನಿಮ್ ಮನಿಯವ್ರಗ ಯಾರೋ ಇಲ್ಲದ ಮನಿ ಅಯ್ಯಯ್ಯ ಹಂಗ ಯಾಕಂತೀರಿ ಬಂದೇ ಅದಲ್ಲ ಮನಿ ತುಂಬ್ಲಿಕ್ ದೊಡ್ಡ ಗಂಡಸಾಗಿ ಹಂಗಲ್ಲ ನಾ ಅಂದದ್ದು ಈ ಮನಿಯಾಗ ಮಾಡೋರು ಮಟ್ಟೋರು ಯಾರು ಇಲ್ಲ ಅಂದೆ ಅಲ್ಲ ನಿಂಗವ ಒಡತಾನು ನೀನು ಒಂದು ಏನಾರ ಹೇಳಿದ್ರ ಏನಾರ ತಿಳ್ಕತಿ ನೋಡು ಎಲ್ಲಿ ಹೇಳು ನಂಗೆ ಅಯ್ಯ ತಡೀರಿ ಯಾಕ ನಿಮ್ ಮಗಳ್ದೇನಾತು ಬಗೆಹರಿತೇನು ಅದೇನ್ ಬಗೆಹರಿತದ ಸೀತಾಬಾಯಿ ಸುಡುಗಾಡು ನಿಲ್ಲಿ ಅಲ್ಲ ನಮ್ ಕಣ್ಣೇನು ಕಾಣ್ತಾವ ನೀ ಏನ ಅನ್ನು ಸೀತಕ್ಕ ಈ ಹೆಣ್ಣು ಹುಡುಗ್ರನ್ನ ನದಿ ಮುಳುಗಿಸೋದು ಬೇಕು ಅಷ್ಟು ನಾಗರಕೋಟಿಗೆ ಕೊಡೋದ ಬೇಡ ಅನ್ನಿಸ್ತದ ಅಷ್ಟೊಂದು ಜೀವ ಸಚಿವಾ ಸೋಕದ ನಮ್ಮವ್ವ ಅವ್ರು ಮಾಡೋದ ನೋಡಿದ್ರ ಅಷ್ಟೊಂದು ಗೋಳು ಹುಯ್ಕೋತಾರ ನೋಡಿ ಹೆಣ್ಣಿಂದು ಅಲ್ಲ
ಹಾಲಳ್ಳಿ ಕನ್ಯಾಕಂತ ದೇವರು ಆ ಗಂಡಿನ ನಿರ್ಮಾಣ ಮಾಡಿದ್ನವ ಹಿಂಗ ಉರಿಸ್ಲಿಕ್ಕೆ ಅಯ್ಯಯ್ಯ ಹೊತ್ತಾಕ್ತಿರುವ ಹೋಗ್ತೇನೆ ನೀವೇನೋ ನಿಂದಿರ್ರಿ ಅಂತೀರಿ ಆದ್ರೆ ಇವೇನ್ ನಮ್ಮ ಮಾತು ಮುಗಿಯವಲ್ಲ ಏನಲ್ಲ ಜೀವ ಇರೋ ತನಕ ಹಿಂಗ ನಡೆಯವನೋದು ಆ ಹಂಗ ಸೀತಾಬಾಯಿ ಇವತ್ತ ನಮ್ ಭಾವ ಬೇರೆ ಬಂದಾರ ಊರಿಂದ ಅವ್ರನ್ನು ಕರೆಸ್ಯಾರ ಏನ್ ಅಂಬೋದು ಇತ್ಯರ್ಥ ಮಾಡ್ಬೇಕು ಅಂತಾನೆ ಕೂತಾರ ಮನಿ ಮೂರ್ದ್ ಬಿಡ ಹಾಂಗ್ ಮಾತನಾಡ್ದಾವ ಯಾರೇನು ಸೋಲ ಅವರಲ್ಲ ಎಲ್ಲಿಗೆ ಬರ್ತದೋ ಹೆಣ್ ಮಜ್ಜಲು ಸುಬ್ಬಕ್ಕ ಹೆಣ್ಣಿನವ್ರಾಗಿರಿ ಅಂದ್ಮೇಲೆ ನೀವಾ ಬಿದ್ದು ನಡ್ಕೋಬೇಕು ಅವ್ರು ಏನಂತಾರೋ ಅದಕ್ಕ ಹೂ ಅಂದ ಹೂ ಅಂದಂದ ಈ ಪಲ್ಲಕ್ ಬಂದು ಮುಟ್ಟೇದ ಅದಕ್ಕಂತ ಮನಸ್ಸು ಗಟ್ಟಿ ಮಾಡಿ ನನ್ ಮಗಳು ನನ್ ಮನ್ಯಾಗ ಇರುವಳ್ಯಾಕ ಅಂತ ಕರ್ಕೊಂಡು ಮನೆ ಇಟ್ಕೊಳ್ಳಿಲ್ಲ ನಾವ ಅದೂ ಸಮಾಧಾನ ಇಲ್ಲ ಅವ್ರೀಗ ಈಗ ಮತ್ತ ಹದ್ದಾಗ ಬಂದು ಎರಗ್ಯಾರ ಮಧ್ಯಸ್ಥಿಗೆ ಬೇರೆ ಹತ್ಯಾರ ನೋಡು ಹಿಂಗಾಗಿ ಸೀತಕ್ಕ ನನ್ ಮನಸ್ಸು ಬೆಂಕಿಯಾಗಿಟ್ಟಂಗಾಗಿ ನೋಡವ್ವ ಎಷ್ಟು ಸುಟ್ರು ಇನ್ನು ಮುಗಿವಲ್ದು ಒಳಗದಕ್ಕೆ ಗೊತ್ತೇನ್ರವ್ವ ಅದ್ನೂ ಒಂದಿಷ್ಟು ಒಳಗಿದ್ರ ಒಳಗ ದೀಪ ಹಚ್ಚದಂಗಿಲ್ಲ ನೋಡ್ಕೊಂಡು ಹೋಗ್ರಿ ಏನಿಲ್ಲರಿ ಕಾಣಿಸ್ತದ ಬ್ರಹ್ಮಾಂಡ ವ್ಯಾಪ್ತ ದೇಹ ಪಸಿತ ಹಿಮರಚ ಭಾಸಮಾನ ಭುಜಂಗೈಕಿ ಕಂಠೆ ಕಾಲ ಕಲ್ಪ ಶಶಿಕಲಾಷ್ಟಂಡ ಕೂದಂಡ ಹಸ್ತಃ ದ್ರಕ್ಷಾ ರುದ್ರಾಕ್ಷ ಭೂಷಾ ಸುಲಿತ ಭುವ ಶಾಂಭುವ ಮೂರ್ತಿ ಭೇದ ರುದ್ರ ಶ್ರೀ ರುದ್ರ ಸೂಕ್ತ ಸುಕ್ತ ಭುವನ ಪ್ರತಿಚ್ಛಂತ ಸೌಖ್ಯಂ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣ ಚಿದಾನಂದಂ ಸದಾಶಿವಂ ಅಂಬಜೆ ಓಂ ಶಸ್ತ್ರ ಮೂಲವಂತಂ ಪ್ರಭುತ್ವ ಅಂತಮೇ ವರ ಆಜಾತಿ ವಿಭುವ ಸಂಕೀರ್ಣ ನನಗಾ ಸುಪತಿ ಸುಮಂಗಲ್ಯಂ ದೀರ್ಘಮಾಯಿಕು ಅಲ್ಲ ಯವ್ವ ಸುಶೀಲ ಅವನವರು ಬರ್ತಾರೇನ್ರಿ ತಮ್ಮಗ್ ಹೆಸರಿಡಾಕ ಅತ್ತಿಮಯ ಕಳಿಸ್ಬೇಕಲ್ಲ ನಿಂಗವ್ವ ಸುಶಿ ಈಗ ನಮ್ಮನಿ ಹುಡುಗಿ ಅಲ್ಲ ಅತ್ತಿಮನಿ ಹುಡುಗಿ ಕರೀಲಿಕ್ ಹೋಗ್ಯಾರ ಕಳ್ಸ್ಯಾರ ಇವತ್ ಯಾರು ಹೋಗ್ಯಾರ ಶೀನು ಮಾಮ ಹೋಗ್ಯಾರ ಹೋಗಿ ಮೂರ್ ದಿನ ಆತು ಇನ್ನೂ ಬಂದಿಲ್ಲ ಹೆಂಗೇನೋ ದೊಡ್ಡ ನಾಯಕರ ಬೀಗತನ ಬ್ಯಾರೆ ಆದ್ರೂ ಇರ ಅಂದಷ್ಟು ದಿವಸ ಇದ್ದ ಕರ್ಕೊಂಡು ಬರ್ಬೇಕಾಗಿದ್ದಿತ್ತು ಇಲ್ಲ ಅಂದ್ರೇನು ಎಡಿ ಬಿದ್ರೆ ನಾಗರಕೋಟಿ ದೂರ ಅದನ ಎಲ್ಲಿಂದ ತಗ ನಿಂಗವ್ವ ಈ ನದಿ ಇದ್ದಿದ್ದಿಲ್ಲ ಅಂದ್ರ ಈ ಓಣಿ ಆ ಓಣಿ ಇದ್ದಂಗವ ಆದ್ರೂ ಊರಿಗೆ ಹೋದವ್ರದ್ದು ಹಿಂಗ ಅಂತ ಹೆಂಗ್ ಹೇಳಿಕ್ಕೆ ಅದು ಖರೇನೆ ಬಿಡ್ರಿ ಅಲ್ಲ ರಾಮನ ಮಂಡಿ ರಾಮ ನಕ್ಕ ನೋಡೋ ಸೀತಾಬಾಯಿ ಅಯ್ಯೋ ಹೋಗ್ತಾ ಸೇರುವ ಹೋಗ್ತೇನೆ ಅಂದಂಗ ನಿಂಗವ ಸ್ವಲ್ಪ ಮನೆ ಕಡೆ ಬಂದು ಹೋಗು ಬರ್ತಾನೆ ರವ ಸೀತಾಬಾಯರ ಅಯ್ಯ ಗುಡ್ಡು ಬಿಟ್ಟು ಬೇರೆ ಹತ್ತಿತು ಮನೆ ಕಡೆ ನಾನು ಹೋಗಿ ಬರ್ತೇನೆ ನೀ ನಾಗರಕೋಟಿಗೆ ಹೋದಾಗ ನಮ್ ಸುಶಿ ಮನೆಗೆ ಹೋಗಿದ್ದೀನೇನ ಹೋಗಿದ್ನಲ್ಲ ಯವ್ವ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಅತ್ತಿನ ಬಂದು ಕುಂತು ಬೆಣ್ಣಿ ತೂಗ್ತಿದ್ಲು ಆಗ ಬಾಳ ದಿನಕ ಹುಡುಗ ಹುಟ್ಟೈತಿ ಹೆಸರಿಡಾಕ ಸೊಸಿನ್ ಕಳ್ಸಣಿಲ್ಲೇನ್ರಿ ಅಂತ ಕೇಳ್ದೆ ಕಳಿಸ್ಬೇಕವ್ವ ಕಳಿಸ್ತಿದ್ರೆ ಹೆಂಗ ಮನ್ ಕಂಡದಿದ್ರು ಜನಕಾರಂಜಿ ನಡಿಬೇಕಲ್ಲ ಅಂದ್ಲು ಹೊರಗ ಹಂಗಂದ್ರು ಒಳಗೇನೋ ಮುಚ್ಚಿಟ್ಟು ಮಾತಾಡ್ದಂಗ ಆತ್ರಿ ಹಂಗಾರ ನಮ್ ಸುಶಿ ನಿನ್ ಕಣ್ಣಿಗೆ ಬಿದ್ದಿರ್ಲಿಕ್ಕಿಲ್ಲ ಇದ್ದಾಳ್ರಿ ಯವ್ವ ನನ್ ನೋಡಟ್ಟಿಗೆ ಈಟಗ್ಲ ಕಣ್ಣು ಮಾಡಿ ಕೇಳ್ತದ ಹುಡುಗಿ ತಮ್ಮ ಹೇಗದನು ಅಂತ ನಾನ ನಡ್ಕ ಬಾಳ ದಿನಕ ತಮ್ಮ ಹುಟ್ಟಿಯನ ಬರನಿಲ್ಲನ ಸುಶ್ಲವ ನೋಡಾಕ ಅಂತ ಕೇಳ್ದೆ ಏನ್ ಹೇಳ್ತಿದ್ಲ ಏನು ಆಟಾಗ ಅವ್ರ ಅತ್ತಿನ ಬಂದ್ಬಿಟ್ಲು ಒಳಗ ಹೋಗ್ಬಿಡ್ತು ಹುಡುಗಿ ಏನ್ ಮಾಡಿತ್ತು ಪಾಪ ಹಳಿ ಮಾಡ್ಕೋಬೇಡ ಯವ್ವ ಏನ್ ಮಾಡೋದು ಹೆಣ್ಣಾದ ತೆಪ್ಪಿಗೆ ಎಲ್ಲ ನುಂಗ್ಕೊಂಡಿರ್ಬೇಕಾಗೈತಿ ನನ್ ಬಾಳೆ ವಾರ ಏನೈತಿ ಗಂಡ ಬಿಟ್ಟು ಮಗಳನ್ನ ಎದಿಮೇಗಿಟ್ಕೊಂಡು ಕುಂತಿಲ್ಲ ಈಗ ಗುಡಿಯಾಗ ಬೆಂಕಿ ಇಟ್ಕೊಂಡಂಗ 10 ವರ್ಷ ಆತು ಅದೇನು ಮಲ್ಯ ನೋಡಿ ಕಾಲ ಹಾಕೈತಿ ಇನ್ನ ಅಳಿಯನ್ ಬಾಳೆ ವಾರ ಏನ್ ಹೇಳಿ ಅಂದಿ ಈಗೀಗಂತೂ ಈ ಊರು ಬಿಟ್ಟು ಕ್ವಾಟಿನ ಸೇರಿಯಣ ಗಾಂಧಿ ಬಡ್ಕ ಗೆಣಿಯರ್ ಬೇರೆ ಸೇರಿಯಲ್ಲ ಕೇಳೋದೇನೈತಿ ಅವ್ರು ಕುಣಿಸ್ದಂಗ್ ಕುಣಿತಾರೆ ಹೂನು ಯಜ್ಜ ಈಗ ಇಷ್ಟೊಂದು ತುಂಡು ಹೊಲನ ಅದ್ ಯಾವ್ದು ಗುಡಿಗೆ ಬರ್ಕೊಟ್ಟಾನಂತ ಅವ್ರ ಮಾತು ಕೇಳ್ಕೊ ಅದರಿಯವ್ವ ದುರ್ಗುಂಡೇಶ್ವರ ಗುಡಿ ರೀ ಹೂನಪ್ಪ 4 ಮಂದಿ ಸೋಟಾರ್ನ ಕುಡ್ಕೊಂಡು ಬೆಳಿ ಕೇಳಕ್ ಬಂದಿದ್ದ ಆಗಲೇ ರಾಮಣ್ಣವರ ಸಿಟ್ಟು ಮಾಡಿ ಕಳ್ಸಿದ್ರು ಆಟಕ ಮುಗಿಲಿಲ್ಲ ಯಜ್ಜ ಮತ್ತದ ಪಂಚಾಯಿತಿ ಬಿದ್ದೈತಿ ಇವತ್ತಾಯ್ತಂತ ಗಡ್ಡಿ ಮನಿ ಆಳು ಬಂದಾವಂತ ಎಲ್ಲಿ ಬರ್ದಾಟಕ್ಕ ಬರ್ತದ ಏನ್ ಶಿವನಾಟ ಮಳೆ ಬರೋ ಹಂಗಾದ್ರೆ ಹೋಗ್ ಬರ್ತೇನೆ ಅಮ್ಮೇವ ಅಂಗದ ನಿಂಗವ್ವ ಆ ನಾಗೇನ್ ಕಟ್ಟಿದ್ನ ನೋಡವ ಒಂದು ಹುಡುಗ ಬುದ್ಧಿ ಕೇಳಕ್ಕಾಗಲ್ಲ ರಾಮಯ್ಯನ
ಆಚಾರಸ್ನವ್ರ ಪಾಡದಿರ ಪಾಡದೇನಿ. ನಿನ್ ಹೆಸರು? ನನ್ನ ಹೆಸರು ರುದ್ರ, ಜಗಕ್ಕೆಲ್ಲ ಭದ್ರ, ತಿಳಿವಲ್ದು ವದ್ರ, ಜೋತೈತಿ ಜೀವ ದೇಹಕ್ಕ ಅದ್ರ, ಕೊಡತೈತಿ ಇನ್ನೂ ಉಪದ್ರ. ಯಾಕರ್ಲಿ ಹೊರ್ತಿಯಲೇ ನಂಬಿ ಈ ದೇಹ ಕ್ಷುದ್ರ, ಕೇಳಲೇ ಹುತ್ತರುದ್ರ, ಸುಟ್ಟು ಬಿಡಲೆ ಅಭಿಮಾನಿ ಇನ್ನು ಇದ್ರ. ಯಪ್ಪ ಬಲು ಬೆರ್ಕೈತ್ರಿ ಈ ಜೀವ. ಮಾತಾಡು ಒಂದು ಗಳಿಗೆ ಬಿತ್ತ ನೋಡ್ರಿ, ಹ್ಯಾವ ತನಗೆ ಹೆಂಗ್ ಬೇಕು ಹಂಗ್ ಮಾತಾಡ್ತೈತಿ. ಮತ್ತೇನ್ ತಿಳ್ಕೊಬೇಡ್ರಿ ಆಚಾರಪ್ಪನವ್ರ, ನಂಗೆ ಚಾಟಿಗೆ ಹಂಗ ಅಂತಿರ್ತೈತಿ. ಪಾಡ ಹೇಳ್ದಲ್ಲ ಒಳ್ಳೆ ಮುಂಡಿಗೆ ಒಗದಂಗ. ಏನು ದೊಡ್ಡಾಡ್ದಾಗಿನ ಮಾತು ನೆನಪಾಗಿದ್ವೇನು? ಯಾ ಇಲ್ಲ ಬಿಡ್ರಿ. ಅಂದಂಗ ನಿನ್ ಊರು? ಇಲ್ಲ ನಗಿ ಮನೀರ್ರಿ, ನಮ್ಮ ರಾಮಣ್ಣವ್ರ ಬಂಗಾರ ತೋಟಕ್ಕೆ ಹತ್ತೆ ಐತ್ ನೋಡ್ರಿ. ಅಲ್ರಿ ನಮ್ಮ ಶೀನಪ್ಪನವ್ರದ್ದು ಗೊತ್ತಿರ್ಬೇಕಲ್ರಿ ನಿಮ್ಗೆ, ಇಲ್ಲೇ ಇರ್ತಾರ ನೋಡ್ರಿ 20 ವರ್ಷ ಆತ. ಓಹೋ ರಿಪೇರಿ ಶೀನಪ್ಪ ಅಂತಾರಲ್ಲ ಅವ್ರ ಏನು? ಅವ್ರ ನಮ್ಮೂರ್ ಧನೀರ್ ದೇಸಾಯಿ. ಅವ್ರ ದೌಲತ್ ಅಂದ್ರೆ ಎಂಥ ದೌಲತ್! ಅವ್ರು ಕಟ್ಟಿದ ಕುದುರೆ ನೋಡಿದ್ರ ದೃಷ್ಟಿ ಆಗ್ಬೇಕು. ಅಂಥವು ಅಚ್ಚು ಬಿಳೆವು ಪಟ್ಟದ ಕುದುರೆ ಎಂಥವು. ಅಂಥ ಕುದುರೆ ಮ್ಯಾಗ ನಮ್ಮ ದೇಸಾಯರ್ ಬನ್ನಿ ಮುಡಿಯಾಕ ಹೊಂಟ್ರಂದ್ರ ಎಟ್ಟು ಕಣ್ಣು ಸಾಲಾಕಿಲ್ಲ. ಕಂಡು ಹೆಣ್ಣು ಅರಸನ ಕಂಡು ಪುರುಷನ ಮರಿಬೇಕು. ಹಾಗಿದ್ದ ನಮ್ಮಪ್ಪ ಎಂಥ ಮನೆ ಏಸ್ ಮುಂದೆ ಬಲ್ತೆ ಮಳಿ ಬಂದು ಎಲ್ಲ ಮುಳುಗಿ ಹೋದ. ಪರಮಾತ್ಮ ಲೀಲ ಅಗಾಧನಪ್ಪ ರುದ್ರಪ್ಪ. ಶಿವನಾಟ ತಿಳಿಯೋದಲ್ಲ ಬಿಡ್ರಿ. ಅಂದಂಗ ರಾಮಣ್ಣ ಅವ್ರ ಬಂಗಾರ ತೋಟ ನಿನ ಮಾಡ್ತೀಯಲ್ಲ? ತೋಟ ಏನ್ ನಾ ಮಾಡೇನೋ, ಅದನ್ನ ಮಾಡವ ದೇವ್ರು. ನಾ ದುಡುತೀನಿ ಆಟ. ಯಪ್ಪ ನಮ್ಮ ರಾಮಣ್ಣವ್ರ ಬಂಗಾರ ತೋಟ ಅಂದ್ರ ಕಾಮಧೇನು, ಕಲ್ಪ ವೃಕ್ಷ ಇದ್ದಂಗ. ಈ ಭೂಮಿ ತಾಯಿ ಕೊಡ್ಲಾಕ ನಿಂತ್ರಿ ಏನ್ ಕಮ್ಮಿ ಐತ್ರಿ? ಹಂಗ ನೋಡಿದ್ರ ಮನುಷ್ಯನ ಮನಸ್ಸ ಬಲು ಸಣ್ಣದು. ವಾಜವೇ ಮಾತು. ಯಾಕ್ರಿ ಆಚಾರಪ್ಪನವ್ರು ಎದ್ರಲ್ಲ? ರಾಮಣ್ಣವ್ರು ಬರೋ ಹೊತ್ತಾತು ಅಷ್ಟಾಗ ಅವನ್ನೆಲ್ಲ ಒಳಗಟ್ಟು ಬರ್ತೇನೆ. ನಮ್ಗೆ ಬಿಡ್ರಿ, ಬಳ್ಳಿ ಕಾಯಿ ಬರಲ್ಲ ಆಮದ್ದಾರೆ. ಹಂಗಂತ ನೀವ್ ಅನ್ಸ್ಕೊಂಡ್ರಲ್ರಿ ಅಪ್ಪ, ಗಡ್ಡಿ ಮನೆ ಗಮಟ್ ತೋರ್ಸಾಕ್ ಬರ್ತಾರ ಮಕ್ಳು ಓದಂತ. ಗಣ್ಯಾರಿಗೆ ಇತ್ತಾಗಿನ ಕೈ ನಾ ಗೊತ್ತಿಲ್ಲ ಅಂತ ಕಾಣಿಸ್ತದ. ಅಲ್ರಿ ಅಪ್ಪ ಎಲ್ಲದಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದದ್ದ ಅಂದ್ರ ಹೇಳ್ತಾರಂದ್ರಿ ಊರ್ ಮಂದಿ? ಅಪ್ಪ ನನಗ್ ಅನಿಸ್ತೈತಿ ಆ ನಾಗರ ಕೋಟಿಯವರ ಮಸ್ಲತ್ ಮಾಡುತ್ತಿದ್ದಾರ ನೋಡ್ರಿ ಮಕ್ಕಳನ್ನ. ಯಾರು ಯಾಕೆ ತಿದ್ದಬೇಕು ಪರಮಪ್ಪ? ಅವರಿಗೆ ಹಾಂಗ ಕರೆ ಅನ್ಸಿ ಮಾಡಿರ್ಬೇಕು. ಹೋಗ್ಲಿ, ಮೊದ್ಲ ಮಂದಿನೆಲ್ಲ ಅವ್ರವ್ರ ಮನೆ ಕಳ್ಸ್ಕೊಡು. ಹೋಗು. ಏನ್ ಮಾಡಿ ಅಪ್ಪ ನಿಮ್ಮ ಊರು ಅವ್ರಿಗೆ ಎದುರಾದ ಕಾಣ್ತಿದ್ದ ನಗು ಹೋಗಿ ರಪ್ಪ ಜಗ್ಗಿಡಿ. ಅದರಿ ಇಳಕಲ ಬಿದ್ದ ಗಾಡಿ ದನ ಏನ್ ಜಗ್ಗಿದ್ರು ಆಟ ಅವಕ್ಕೂ ಕೈ ಮೀರಿರ್ತೈತ್ರಿ ಅಪ್ಪ. ಬರ್ಮಪ್ಪ ಏನ್ ಮೀರಿದ್ರು ನಮ್ಮೂರ್ ಗಾಡಿ ನಮ್ಮೂರಿಗೆ ನಿಲ್ಬೇಕು. ಇಳಕಲ ಅಂತ ನಿಂದ್ರು ಮೆಟ್ ಬಿಟ್ ಮುಂದೆ ಹೋಗ್ಬಾರ್ದು. ನೋಡು ಅದೆಲ್ಲ ಅವ್ರ ಮನೆ ಕಳ್ಸ್ಕೊಡು. ನಗು ಹೋಗಿ ನಾ ಬರ್ತೀನಿ. ಯಪ್ಪ ಏನ್ರಿ ಅದು ಬರಮಪ್ಪನ ಗದ್ದಲ? ನಿಂಗ ಒಂದ್ ಮಗಳ ನ್ಯಾಯ ಇದ್ದೇನಾದ್ರು? ವಿರುದ್ಧಾತ್. ಯಾರ ವಿರುದ್ಧಾತ್ರಿ ಅಪ್ಪ? ನಿಂಗ ಅವನು ಮಗಳ ವಿರುದ್ಧಾತಪ್ಪ. ಹೊಲ ಗುಡಿಗೆ ಬಿಟ್ಕೊಡ್ಬೇಕು ಅಂದ್ರು. ಹೊಲ ಕೋಟಿ ಗುಡಿಗಾತೆ? ಅದ್ ಹೆಂಗಾತ್ರಿ ನೀವಿರಾಕ? ಏನ್ ಮಾಡಿದ್ರುದ್ರಪ್ಪ, ಸ್ವತಃ ಗಂಡ ಬಂದು ಹುಟ್ಟಿದ ಮಗನಂದಲ್ಲ ಅಂತ ಆಣಿ ಮಾಡಿ ಹೇಳ್ದ. ಪಂಚರು ಅದನ್ನ ನಂಬಿದ್ರು. ಹೊಟ್ಟಿನ ಮೇಲ ಹುಡುಗಿ ನಸೀಬಾಗ್ ಕೊಟ್ಟಿ ಅದ ಕ್ವಾಟಿಯವ್ರ ಕೈಯ ಮೇಲ. ಎಲ ಯೋನ ಹಿಂಗಾತ ಇದು? ಮತ್ ನಮ್ ತೋಟಕ್ಕೂ ಬಂದು ಹೊತ್ತಂಗ ಆತಲ್ರಿ ತರ್ಲಿ. ಪಾಪ ನಿಂಗ ಅವ್ರ ಕಣ್ಣೀರೇನ್ ತಪ್ಪಲಿಲ್ಲ ಹಂಗಾರ. ಅವ್ರವ್ರು ಪ್ರಾರಬ್ಧ ಅನ್ಬೇಕು. ಮತ್ತೇನು ಶಿವನಾಟ? ಹೌದು ಮಳಿ ಬರೋ ಹಂಗ ಆಗ್ಯದ, ಇಷ್ಟಾಗ ಊರಿಗೆ ಹೋಗ್ಬೇಕು ಅಂತ ಮಾಡಿದ್ದೆ. ಆದ್ರೆ ಈ ನಿಮ್ ರುದ್ರಪ್ಪ ಬಂದಿದ್ನ, ಅವನ್ ಜೋಡಿ ಮಾತಾಡ್ಕೋತ ಕೂತಿದ್ದೆ. ಅವನ್ ಮಾತಿನ ಚಮತ್ಕಾರನಾಗ ಹೊತ್ತು ಹೋಗ್ತಾಗ ಗೊತ್ತಾಗ್ಲಿಲ್ಲ ಬಿದ್ರಿ. ಹೌದಲ್ಲ ಆಚಾರ್ಯ, ಈ ನಗಿ ಮನೆ ಊರ್ ಮಂದಿ
ಮಾತಾಡೋದ ಹಂಗ. ಆ ಊರಾಗ ಕೂಸ್ ಹುಟ್ಟಿದ ಗಳಿಗೆ ಅದು ನಕ್ರ ಹಬ್ಬ ಮಾಡ್ತಾರ, ಅತ್ರ ಸೂತ್ಕ ಮಾಡ್ತಾರ. ಹೌದಾ? ಇವರು ವಿಚಿತ್ರ ಆಚಾರ. ಕೂಸ್ ಹುಟ್ಟಿದ್ದಕ್ಕ ಅಳುತ್ತಾರ, ಸತ್ತದ್ದಕ್ಕ ನಗುತ್ತಾರ. ಹೌದಲ್ಲ ರುದ್ರಪ್ಪ? ಏನ್ ಬಿಡ್ರಿ, ತಿಳ್ಕೊಂಡ ಹಂಗೈತಿ. ಅತ್ರ ಅಳಿಸ್ತೈತಿ, ನಕ್ರ ನಗಸ್ತೈತಿ. ಹಾಡ್ ಹೇಳ್ತು ಬಿಡ. ಆ ಆಚಾರ ನೀವು ಕಂಡಿಲ್ಲೇನು, ನಮ್ಮ ಶೀನಪ್ಪನ್ನ ಅವ್ರ ಊರು ಅದು. ಅಲ್ಲೂ ರುದ್ರಪ್ಪ ತನ್ನದು ಅಂತ ಏನ್ ಇರಿದಿದ್ರು ಹ್ಯಾಂಗಿದ್ದ ನೋಡ್ ಹಚ್ಕೊಂಡು, ಒಂದಿಷ್ಟಾರ ರುಚಿ ಕಳ್ಕೊಂಡಾನ ಜೀವನದಾಗ. ಹರಕು ಮುಚ್ಚಿ ಉಡದನ್ನ ಕಲಿಬೇಕು ಅವನಿಂದ. ಹುಟ್ಟದೋತ್ರ ಸುತ್ತಿದ್ರು ಮಾಲು ಹಾಕಿದ ಕೋಟು ಒಂದ್ರಾಗೂ ಹರಕು ಇಲ್ಲದ ಇಲ್ಲ ಖರೆ. ಆದ್ರ ನೋಡವ್ರಿಗೆ ಸ್ವಲ್ಪ ಕಾಣುತ್ತದ, ಹೇಳ್ಬೇಡ ಹಂಗ ಹುಟ್ಟಿರ್ತಾನ. ಅವ ಕಂಡಷ್ಟು ಸುಖಾನು ನಾವು ಕಂಡಿಲ್ಲ, ದುಃಖಾನು ಉಂಡಿಲ್ಲ ಅನ್ನು. ಹೌದಲ್ಲ? ಇದು ದೊಡ್ಡೋರಿಗೆ ದೊಡ್ಡೋರು ಹೇಳೋ ಮಾತಾಡ್ರಿ. ದೊಡ್ಡೋರಿಗೆ ದೊಡ್ಡೋರು ನೀವು ಒಂದು ಮಗ ಕೇಳ್ಬೇಕ್ರೆ. ಏನಾರು ಹೇಳ್ತಿ ಬಿಡು ಆಚಾರ, ಕೂಡ್ರೆ ತಾಮೂಲ ಆಗ್ಲಿ. ಇಲ್ಲ ಇಲ್ಲ, ಸುಬ್ಬಕ್ಕ ಅವ್ರ ಮನೆಯಾಗ ಒಂದಿಷ್ಟು ಕೆಲಸ ಇತ್ತ, ನೀವು ಹೋಗ್ ಬಾ ಅಂದ್ರೆ ಹೋಗ್ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹೋಗ್ಬರ್ತೀನಿ. ಮತ್ತೇನ್ ರುದ್ರಪ್ಪ, ವಾಟಕ್ಕೆ ಈಗ ನೀರು ಪೂರೈಕೆ ಆಗ್ತದಿಲ್ಲ? ಆಗದ ಏನ್ರಿ, ಆದ್ರೆ ಒಂದು ಮಾತ್ರ ಅಪ್ಪ. ಏನ? ಹಸಿರಿಗೆ ಹಾವು ಬಹಳ, ಹೂವಿಗೆ ಹುಳ ಬಾಳ್ರಿ. ಕರೆ ಮಾತು ನೋಡು, ಅವು ಇರೋವ ಅಲ್ಲೇ, ಅವು ಅವ ಅಂತ ಹಸಿರು ಬೆಳೆಯೋದ್ ಬಿಟ್ಟಿಲ್ಲ, ಹೂ ಅರಳೋದ್ ಬಿಟ್ಟಿಲ್ಲ. ಹೌದಲ್ಲ ಸೃಷ್ಟಿಕ್ರಮ ರುದ್ರಪ್ಪ, ಅವು ಇರೋವ ಇವು ಇರೋವ, ಒಂದು ಬೇಕು ಇನ್ನೊಂದು ಬೇಡ. ಹೇಗಪ್ಪ? ಹೌದಲ್ಲ, ಇವೇನು ಬಾಡಗಾಯಿ ತಂದದ್ರೆ ಬಾಳ ಬಿಡ. ಏನ್ ಮಾಡ್ತಾನ ಮಗ, ಮತ್ ಕಿರಿಕಿರಿ ಮಾಡಕತ್ತೇನ? ಮುಂಜಾನೆಯಿಂದ ಒಂದ ಸಮಿ ಕಿರಿಕಿರಿ ಮಾಡ್ಲಿಕ್ಕೆ. ಇರಿ, ಶೀನು ಬರ್ಲಿ ಯಾವ್ದಕ್ಕೂ. ಆ ರುದ್ರಪ್ಪ, ನಾವೊಂದಿಷ್ಟು ಒಳಗ್ ಹೋಗಿ ಬರ್ತೀವಿ. ಇಲ್ಲೇ ಬರಮಕ್ಳ ಮನೆಗೆ ಒಂದಿಷ್ಟು ಹೋಗಿ ಬರ್ತೇನ್ರಿ, ನೀಲ್ ಬಂದು ಸುದ್ದಿನಾರ ಕೇಳ್ಕೊಂಡು ಬರ್ತೇನೆ. ರುದ್ರಪ್ಪಜ್ಜ ಲಘು ಬಾ, ಅಗದಿ ಮನೆಯಾಗ ಯಾರು ಇಲ್ದಂಗ ಆಗ್ತದೆ. ಅಂದಿಷ್ಟು ಹೊತ್ತು ಗಡನ್ ಬಂದು ಬಿಡ್ತಾನೆ. ಓ ಆಚಾರಪ್ಪನವ್ರ, ಒಳಗ ಹೋಗಿ ಕಾಟುಕೊಂಡೇನು. ಇಲ್ಲೇ ಬರಮಪ್ಪರ ಮನೆಗೆ ರೀ. ಆಯ್ತು, ಒಂದು ಏನ್ ಮಾಡ್ಕೊಂಡ್ ಬಂದು ಏನ್ ಕತ್ತಿದವು ವಾಟೆ ಬಂತು ಕಾಲಕ್ಕೆ ನ್ಯಾಯ ತೆಗೆದಾಗೆ ಇರ್ತಾರೆ ಇವ್ರ ಆಪನೆ. ನಿಂಗ ಒಂದ್ ಮನೆ ಬೀಸೋ ಪದ ಶುರುವಾಯ್ತು ಕಾಣಿಸ್ತದ. ರುದ್ರಪ್ಪಜ್ಜ ಹೋದದ್ದಕ್ಕು ಇವು ಬಂದದ್ದಕ್ಕು ನೆಟ್ಟಗ ಯಾರೋ ಗಂಗೂನ ಬರ್ತೀನಂತ ಹೇಳು. ಇದ್ದು ಒಂದ್ ಎಮ್ಮಿ ಅದು ಓದ್ಕೊಳ್ತೆ ನಾಳೆ. ಹೋಗುತ್ತಿರುವುದು ಕಾಯವ್ಯರ್ಥ, ಇದರ ಲಾಘವ ತಿಳಿದ ವಾಯೋಗಿ ಸಮರ್ಥ. ಹೋಗುತ್ತಿರುವುದು ಕಾಯವ್ಯರ್ಥ. ಶೀನು ಮಾಮ, ಈಗ ಬಂದೇನು ಸೃಷ್ಟಿ ಬಂದ ಕಳಿಸ್ಲಿಲ್ಲ ಮತ್ತ ಮತ್ತ ಕಳಿಸ್ತಾರಂತೋ ಇಲ್ಲಂತೋ. ಶೀನು ಮಾಮ, ಸೀತವ ಈಗ ಉಸಿರು ಬಂತೇನಪ್ಪ ಹೇಳು. ನಮ್ ಸುಶೀಲಿ ಅತ್ತಿ ಮನಿನ ಅದ ನೋಡ್ಸಿತವ್ವ. ಪಾಪ ಪಾಪ ಪಾಪ, ಏನು ಹಾಟ್ ಹೋಗ್ವೆ ಅದಂತಿ ಮನಿ ಕೂರ್ಗಿ ಮಾರುತ್ತದ ಪಡಸಾಲಿ. ಕತ್ತಲ ಕತ್ತಲ ಗವಿ ಅಂಥ ನಡಮನಿ. ಆ ಹಂಪಿ ಹಾಳುಗುಡಿಯಾಗಿನ ರಂಗ ಮಂಟಪದಂಥ ಭೋಜನ ಶಾಲಿ ಹಾಳುಗುಡೆ ಎತ್ತ ಹೆತ್ತಲ. ಮತ್ ಮನೆಯಾಗ ಬೆಳಕಿನಕ್ಕಿಂತ ಕತ್ತಲಿನ ಹೆಚ್ಚು ವ್ಯಾಪಿಸಿಕೊಂಡು ಕೂತದ. ಕನಕಪುಡಿ ಓಡಾಡ ಮಂಗ್ ಕಾಣಿಸ್ತದ ಹಾಡು ಹಗಲ. ಹೊರಗಿನಿಂದ ನೋಡಿದ್ರ ಭವ್ಯ ಕಾಣಿಸ್ತದ, ಒಳಗ ಹೋದ್ರೆ ಮಾತ್ರ
ಹಾಳು ಹಾಳು ನೋಡವು. ಏ ಸಿತವ, ಆ ಪಟಸಾಲಿ ನೋಡಿದ್ರ ಅರೆದವ್ರು ಹೆದರಿ ಕಣ್ಣು ಮುಚ್ಕೋಬೇಕು. ಹಾಂಗದ ಅಲ್ಲ, ನಾಯಿ ಬಟ್ಲಿ ಒಂದು ಹುಡುಗನ್ನ ಸರ್ಪಳಿ ಹಾಕಿ ಕಟ್ಟಿ ಕಾಯಕ್ ಮಲಗಿ ಸರ ಒಳಗಿನ ಬಾಕಲಿಗೆ. ಹ್ಮ್, ದೊಡ್ಡ ನಾಯಕರ. ಏನ್ ನಿನ್ ಖುಷಿಲಿ ಕರೀಲಿಕ್ ಹೋಗಿದ್ಯೋ? ಅವ್ರ ಅತ್ತಿ ಮನೆ ನೋಡ್ಲಿಕ್ ಹೋಗಿದ್ಯೋ? ಮನೆತನ ಹಳೇದು. ಏ ಸಿತವ, ನಿಮ್ಮ ಅಳಿ ದೇವರು ಸಣ್ಣ ನಾಯಕರು ಗಟ್ಟಿ ಆಗಿದ್ದೇನವ. ಒಳ್ಳೆ ಹುಡುಗ, ಮಾತು ಕತ್ತಿಗೆ ತಿಳುವಳಿಕೆ ಸಾಲದು. ಅಲ್ಲ, ತಾಯಿಗೆ ಹೆದರಿ ನಡೀತಾನಂತ ಹಂಗಾಗ್ಯಾನೋ, ಅಥವಾ ಅವ್ರ ಮನೆತನದ ಪಾಪದ ದೆವ್ವ ಪಡ್ಕೊಂಡು ಹಂಗ ಮಾಡ್ಯಾವೋ? ಅವನ್ನೆಲ್ಲೀಗ ಸುಶೀಲಿಗೆ ಏನಂತ ಹೇಳು. ಈ ಹಳೆ ಮನೆ ಒಯ್ದು ಹೊಸ ಮನೆ ಮಾಡಬೇಕು ಅಂತ. ಸಾಕು ಮಹಾರಾಯ, ನಿನ್ನ ಹಳಿ ಮನೆ ಪುರಾಣ. ಏನ್ ನನ್ ಮಾತರ ಕೇಳಿಸ್ತವೋ ಇಲ್ಲ? ಏನ್ ನಿನ್ನಷ್ಟಕ್ಕೆ ನೀನ ಮಾತಾಡ್ಲಿಕ್ಕೆ? ಏನ್ ಅನ್ನೋದೇನು? ಸುಶೀಲಿದ ಏನಾಯ್ತು ಅಂದೆ. ಹೇಂಗ ಏನಂತ ಹೇಳಲಿ ಸೀತವ್ವ? ಅವ್ರ ಮನೆತನದ ಹಿಂದಿನ ಕಥೆ ಕೇಳಿದ್ರ ಎಂಥವ್ರ ಎದಿನೂ ನಡಗಬೇಕು ಹಾಂಗದ ಹೇಳಿದೆ. ಎಷ್ಟೋ ಮಂದಿನ ಕೊಲ್ಸ್ಯಾರಂತ, ಎಷ್ಟೋ ಮಂದಿನ ಮನಿ ಗ್ವಾಡ್ಯಾಗ ಹಾಕತ್ಯಾರಂತ, ಎಷ್ಟೋ ಮಂದಿನ ಮನೆಯಾಗಿನ ಹಗೆದಾಗ ಹಾಕ್ಯಾರಂತ ಲೆಕ್ಕಿಲ್ಲಂತವ್ಕ. ನಮಗಾರ ಏನ್ ಗೊತ್ತು, ದೊಡ್ಡ ನಾಯಕರು ಶ್ರೀಮಂತರು, ನಾಲಾಗಿ ಒಬ್ನ ಹುಡುಗ. ಹೌದು, ನಮ್ ಹುಡುಗಿ ಸುಖವಾಗಿ ಇದ್ದೀತು ಅಂತ ಬೀಗ್ತನ ಮಾಡಿದ್ವಿ. ಬರಬರಿ ಮೊದ್ಲು ಸುದ್ದಿ ಇದ್ದು ಅನ್ ಆದ್ರ ಆಗವ್ರು ಹುಡ್ಸಿರ್ಬೇಕು ಅಂದ್ರು ನಂಬುದ್ವಿ. ಏ ಸಿತವ್ವ, ನಾಯಕರಾಗ್ಲಿಕ್ಕೆ ಅವ್ರ ಮನೆಗೆ ಇಷ್ಟು ಸಂಪತ್ತು ಹೆಂಗ ಬಂದದ ಗೊತ್ತದೆ ನಿನಗ? ನೋಡು, ವರ್ಷ ಒಬ್ಬಾತ ಮುತ್ತು ವಜ್ರ ತಗೊಂಡು ಅವ್ರ ಮನೆಗೆ ಬರ್ತಿದ್ನಂತ. ಒಂದ್ಸಲ ಆತನ ಏನೋ ಹೇಳಿ ಒಳಗ ಕರ್ಕೊಂಡು ಹೋಗಿ ಕುತ್ತಿಗೆ ಹಿಚ್ಚಿಗೆ ಸುಣ್ಣ ಚೀಲದಾಗ ಹಾಕಿ ಮನೆಯಾಗಿನ ಹಗೆದಾಗ ಹೋಗದಾರಂತ. ಮನೆಯಾಗಿರೋ ವಸ್ತೆಲ್ಲ ಆತನ ಅಂತ ನೋಡು. ಇದನ್ ಯಾರು ಹೇಳಿದ್ರ ನಿನಗ? ಏ ಊರಾಗಿನ ಮಂದಿ 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 ಹೇಳೋ ಮಾತು ಈ ಕಿವಿಯಾಗಿ ಕೇಳಿ ಆ ಕಿವಿಯಾಗಿ ಬಿಡ್ಬೇಕು. ಇವನ್ನೆಲ್ಲ ನನಗೆ ಯಾಕೆ ಹೇಳ್ತಿಸಿದ್ರು ಮಾಮ? ಹೋಗ್ಲಿ ಬಿಡು, ನೀನ ಹೇಳ್ದಲ್ಲ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಟು ಬಿಡು. ಏ ಸಿತವ್ವ, ಅಂದಂಗ ರಾಮಣ್ಣನ ಎಲ್ಲೂ ಹೋಗಿಲ್ಲ, ಒಳಗ ಅದಾರ. ಶೀನು ಮಾಮ ಮಾತ್ ಮರ್ಸ್ಬೇಡ. ಏ ರಮಣ್ಣ, ಶೀನು ಬಂದನಲ್ಲ. ಮತ್ತೆ ನಮ್ಮ ಹಿಂಗ ಒಳಗ ಯಾಕೆ ಬರ್ಲಿಲ್ವೋ? ನಿನಗೂ ಅಷ್ಟೇನಾರ ಸಿಕ್ತಿತ್ತು ತಿನ್ಲಿಕ್ಕೆ? ಈಗ ಸಿಕ್ಕಂತ ಸಾಕಾಗಿತ್ತು, ಹಟ್ಟಿ ತುಂಬಿ ಹೆತ್ತಾಗಿತ್ತಪ್ಪ. ಒಳಗ ಬರ್ಬೇಕಂತ ಮಾಡಿದ್ದೆ. ಏನಾಯ್ತು? ಬರೋ ಮುಂದೆ ಈ ಕೋಡಿ ಉಂಗಿಸ್ತಿತ್ತ, ಅದಕ್ಕೊಂದಿಷ್ಟು ಮಳಿ ಹೊಡ್ಕೊಂತ ಕುಂತಿದ್ದೆ. ಅಷ್ಟರಾಗ ನೀನ ಬಂದಿಲ್ಲ. ಏನಂತ ರಾಜಾರು? ತಾಂಬೂಲ ಆಗ್ಲಿ, ಏ ಮೊದಲು ತೇಗೋದು ಮುಗಿಲಿ ಪಾಪ. ಏ ರಮಣ್ಣ, ಇವರು ತಾವು ತೇಗ್ತಾರ ಉಳಿದು ಅವ್ರನ್ನ ತೇಗಿಸ್ತಾರ ನೋಡಪ್ಪ. ಅಲ್ಲೋ, ಅವ್ರು ಯಾಕೆ ತೇಗಿಸ್ಬೇಕು? ತೇಗೋದು ನಿನ್ ಹಣೆ ಬರ್ದಾಗೂ ಬರ್ದ ಅದ. ಇರ್ಲಿ, ಈಗ ಹೇಳ, ಹೋದ್ದೇನಾಯ್ತು? ಹೋದ್ದು ಹೋದ್ದು. ಏ ರಮಣ, ಎಷ್ಟು ಸಣ್ಣಾಗಿದ್ದ ಕಂದಿಲಿದು. ಇದ್ರಾಗ ಎಣ್ಣೆನ ಇಲ್ಲ, ಇರೋ ತಂದು ಹಾಕ್ತೀನಿ. ಯಾರು ನೋಡಂಗೆ ನೋಡದನ್ನ. ಅಯ್ಯ, ಕೆಲ್ಸ ಕೆಟ್ಟು. ಏನಾಗ್ತದ? ನಸಿ ಡಬ್ಬಿನೇ ಮರ್ತು ಬಂದೇನೆ. ಎಲ್ಲ ಸುಬ್ಬಕ್ಕ ಅವ್ರ ಮನೆಯಾಗ, ಅವ್ರ ಮನೆಯಾಗ ಬಂದವ್ರ ಪೈಕಿ ಒಬ್ರು ಇಸ್ಕೊಂಡಿದ್ರು. ಸುಳಿಗೆ ಇಸ್ಕೋಬೇಕು ಅಂಬೋದ್ರಾಗ ಅವ್ರವ್ರಿಗೆ ಮಾತಿಗೆ ಮಾತು ಬೆಳೆದು ವಾಚ್ ಆಟಕ್ಕ ಪ್ರಾರಂಭ ಆಯ್ತು. ಪರಿಸ್ಥಿತಿ ಇನ್ನೂ ವಿಕೋಪಕ್ಕೆ ಹೋಗ್ತದ ಅಂತ ಅಲ್ಲಿಂದ ಎದ್ದೆ. ಬಂದಲ್ದಾಗ ನಸಿ ಡಬ್ಬಿನೇ ಮರ್ತು ಬಂದೇನೆ, ಈಗ ತಗೊಂಡ್ ಬರ್ತೇನೆ. ಆಚಾರ, ಪರಿಸ್ಥಿತಿ ಈಗ ಹೆಂಗದ ನೋಡ್ಕೊಂಡು ಹೋಗ್ರಿ, ಮತ್ತೇನಾರ ಮರೆತು ಬಂದಿರ. ಈಗ್ಲಾರು ಹೇಳ್ತೀಯೋ, ಹೋದ್ದೇನಾಯ್ತು? ನಮ್ಮ ಬೆಳಕು ಬೀಳಲಿಲ್ಲ ಅಲ್ಲೇ. ಅಂದ್ರೆ ನೀನು ಸೋತಿ? ಹೌದಲ್ಲ. ಏನಂದ್ರು? ಏನೂ ಅಣದಿಲ್ಲ, ಮತ್ತಂದ್ರಾಗ ಏನೂ ಇರಲಿಲ್ಲ. ಏನ್ ತಿಳ್ಕೊಬೇಕು ಹಿಂಗಂದ್ರೆ?
ಅಂದದ್ರಾಗ ಅಣತೆ ಇರ್ತದಂತ ತಿಳ್ಕೋಬೇಕಪ್ಪ. ಹೌದಪ್ಪ, ಅಂದದ್ದಾರೆ ಏನಂದ್ರು? ಇಲ್ಲದ್ದಂದ್ರು. ಯಾರು ಇಲ್ಲದ ಮನೆಯಾಗ ಠೋರ್ ಹಕ್ಕಂಗ ಅಂದ್ರು. ದೀಪ ಇಲ್ಲದ ಮನೆಗೆ ಕಾಗಿ ಮುತ್ತ ಇದೆ ಅಂದ್ರು. ಬಾವಿ ಮುಳಗಾವ ಜೋಳಿಗೆ ಹಿಡಿದ್ನಂತ ಅಂದ್ರು. ಬಾಳಿ ಬಲಿ ಬಿಟ್ಟಾಗ ಬಿದಿರ ಮೇಲೆ ಹಾಡ್ತಿದ್ವಂತ. ಜೇನು ಹುಟ್ಟ ಕಟ್ಟಿದ್ರ ಏನು ತಲೆ ಸೇರ್ತಂತ ಅಂದ್ರು. ಸಾಕ ಅಂದಂತ. ಏನ್ ತಿಳ್ಕೋಬೇಕ ಮಣ್ಣು, ಹಿಂಗ್ ಮುಂಡಿಗೆ ಹೋಗ್ದಂಗ ಮಾತಾಡಿದ್ರ? ಹೇಳಲ್ಲ ನೀನ, ನಿನಗೇನ್ ಅನಿಸಿತ್ತು? ನಿನಗೇನ್ ಅನಿಸ್ತಪ್ಪ ಈಗ? ಹಾ, ಅದ ನನಗೂ ಅನಿಸ್ತೋಣಪ್ಪ. ಅಲ್ಲೇ ಕೇಳಿದೆ ನಾನು ಏನಂದಂಗಾದ್ರಿ ಅಂತ. ಅಪ್ಪ ಅವನ ಕಡೆ ಬಟ್ಟು ಮಾಡಿದ, ಅವ್ವ ಮಗನ ಕಡೆ ಮಾರಿ ತಿರುಗಿದಳು, ಮಗ ಅವನ ಕಡೆ ಕಣ್ಣು ಹೊರಳಿಸ್ತ. ಹ್ಞೂ ಅಣ್ಣದಿಲ್ಲ, ಹ್ಞೂ ಅಣ್ಣದಿಲ್ಲ. ಬಾಯಿಲೆ ಮಾತ್ರ ಅಗತ್ಯ ಕರ್ಕೊಂಡು ಹೋಗ್ರಿ, ನಮ್ದೇನು ಅಡ್ಡಿ ಇಲ್ಲ, ಅವ್ರು ಒಪ್ಪಿದ್ರಾತು ಅಂತಿದ್ರು. ಹಂಗಾರ ಕರ್ಕೊಂಡೇ ಯಾಕೆ ಬರ್ಲಿಲ್ಲ? ಏ ಅವ್ರ ಅರ್ಥ ಕರ್ಕೊಂಡು ಹೋಗುವಂತೇನೋ. ಮತ್ತೇನು ಕರ್ಕೊಂಡು ಹೋಗ್ಬಿಡುದಿಲ್ಲ ಅಂತ ಹ್ಯಾಂಗ ತಿಳಿಬೇಕದು ನಮ್ಗ? ಯಾಕಪ್ಪ ರಮಣ್ಣ, ಕಾವ್ಯ ಓದ್ಕೊಂಡವ್ರಿಗೆ ನಾ ಹೇಳ್ಕೊಡ್ಬೇಕಾ? ಅರ್ಥ ಒಂದಿದ್ರ ಧ್ವನಿ ಬ್ಯಾರೆ ಇರ್ತದ ಅಂಬೋದನ್ನ ಓದಿದ ಕಾವ್ಯ ಉಪಯೋಗಕ್ಕೆ ಬರ್ಲಿಲ್ಲ. ಏ ರಮಣ್, ನಿಮ್ಮ ಹುಡಿಯಾಗಿಂದ ತೆಗೆದು ಅವ್ರ ಹುಡಿಯಾಗಿ ಹಾಕ್ಬೇಕಾದ್ರೆ ನೀವು ನಿಮ್ ಖುಷಿನ ಏನಂತ ತಿಳಿದು ಹಾಕ್ತೀರಿ? ಅದರದ್ದು ದಾನ ಅಂತ. ಹೌದಲ್ಲೋ? ಹೌದು, ಅದು ಇದಕ್ಕೇನು ಸಂಬಂಧ? ಒಮ್ಮೆ ದಾನ ಕೊಟ್ಟ ಮೇಲೆ ತಿರುಗದನ್ನ ಅಪೇಕ್ಷಿಸೋದು ಧರ್ಮ ಸೂಕ್ಷ್ಮಕ್ಕ ಒಪ್ಪದ ಮಾತು. ಅಪೇಕ್ಷಾ ಇಟ್ಟುಕೊಂಡು ದಾನ ಮಾಡಬಾರ್ದು. ಕನ್ಯಾ ದಾನ ಅಂದ್ರ ಅಧಿಕ ಮಾತು ಬಾಗಣ ಅಂತ ತಿಳಿದೇನು? ನೀನು ಒಂದು ಏನು ಇಲ್ಲ, ನಿನ್ಗ ಹಿಂದೂ ಮುಂದೆ ಹ್ಯಾಂಗ ತಿಳಿತು ಆ ಸುಖ ದುಃಖ ಇದ್ದಿದ್ರ ಹೇಳ್ತಿದ್ದೆ. ಗಂಡ್ಸು ಯಾವಾಗ್ಲೂ ನಿರಂಬಳ, ಹೊಟ್ಟೆಗಿಂದ ಹುಟ್ಟಿ ಬಂದ ಜೀವ ಅದ, ಅದು ಅಲ್ಲಾಡ್ತಿದ್ರ ಇಲ್ಲಿ ಜೀವ ಹಿಡ್ದಿರ್ತದ. ಪಟ್ಟದ ನುಲಿ ಹರಿದಂಗ ಕರುಣ್ ಹರಿದಿಕ್ ಬರುದಿಲ್ಲ ಶೀನು ಮಾಮ, ಬಹಳ ಗಟ್ಟಿ ಇರ್ತದ. ಅಲ್ಲಿ ತೆಗಿಸಿತವ ಇಷ್ಟಕ್ಕೆಲ್ಲ ದುಃಖ ಮಾಡ್ತಾರನ ಅಲ್ಲವಾ? ಎಷ್ಟೋ ದಿವಸಕ್ಕ ಬಂಗಾರದಂತಹ ಗಂಡಸ ಮಗ ಹುಟ್ಟ್ಯಾನ ನೋಡಿ ಆನಂದ ಪಡೆದನ್ ಬಿಟ್ಟು ಮಗಳು ಬರ್ಲಿಲ್ಲ ಅಂತ ದುಃಖ ಮಾಡಿದ್ರೆ ಏನ್ ಬರ್ತದ? ಅದನ್ನ ತಗೊಂಡು ಏನ್ ಮಾಡ್ತಿ ಈಗ? ಅಲ್ಲೋ, ಇಂಥ ಹೊತ್ತಿನಾಗು ಕಳಿಸಬಾರ್ದು ಅಂದ್ರ ಅಂಥದ್ದೇನ್ ತಪ್ಪಾಗಿತ್ತಪ್ಪ ನಮ್ಮಿಂದ? ಗಂಡ ಹುಡುಗ ಹುಟ್ಟಿದ್ದ ತಪ್ಪಾಗೈತೆ, ಬರು ತ್ವಾಟ ಕೈ ಬಿಡ್ತು ಅಂತ. ಎಂದಿನಿಂದ್ಲೂ ಅವ್ರ ಕಣ್ಣ ತ್ವಾಟದ ಮೇಲೆ ಅದ ಅದ. ಅವರು ನಿಮ್ ಹುಡುಗಿ ಮಾಡ್ಕೋಬೇಕಾರ ಇವ್ರಿಗೆ ಗಂಡಸ್ ಮಕ್ಕಳಿಲ್ಲ, ತ್ವಾಟ ಎಲ್ಲ ನಮ್ ಹುಡುಗ ಬರ್ತದ ಅಂತ ನೀವು ಈ ಕೊಟ್ಟಿರೋಕ್ಕಿಂತ ಮುಂದ್ ಬರೋದ್ರ ಮೇಲೆ ಕಣ್ಣಿಟ್ಟು ಹ್ಞೂ ಅಂದ್ರು. ಅವ್ರವನ್ ಒತ್ತಾವಂತಲ್ಲ ಹುಡುಗಿ ಮೈ ಮೇಲೆ ಹಾಕೋದಿಲ್ಲೇನು? ಅಲ್ಲ, ಮುಂದ್ ಕೊಟ್ಟ ಕೊಡ್ತೀರಿ, ನಿಮ್ಗರ ಬ್ಯಾರೆ ಯಾರಿದಾರ, ಆದ್ರ ಈಗ ಹಾಕಿದ್ರ ಅದ್ರ ಚಂದನ ಬ್ಯಾರೆ ಅಂತ ಮದ್ವೆಗ್ ಹತ್ ಬ್ಯಾರೆ ಯಾರು ತೋರಿಸಿದಾಳ ಅವ್ರವ್ವ. ನೋಡಪ್ಪ, ಈಗ ಗಂಡ್ ಹುಡುಗ ಹುಟ್ಟು ಕುಂತು ಅವೆಲ್ಲ ಬರುವುದಿಲ್ಲ ಅಂತ ಇರ್ಬೇಕು. ಕೇಳಿದೇನಪ್ಪ ಶೀನು, ಆಕೆ ಹಂಗಂತಾಳ, ನಾ ಹಿಂಗಂತೀನಿ, ಇದ್ರಾಗ ಯಾವ್ದ್ ಖರೆ ನೀನ ಹೇಳಲ್ಲ, ಹೋಗ್ ಬಂದಾವ. ಖರೆ ಹೇಳ್ಬೇಕು ಅಂದ್ರ ಹರಕ ಮ್ಯಾಲ್ ಮಾಡಿ ಉಠಂಗದ ಅಪ್ಪ ಇದು. ಏನ್ ಹಂಗಂದ್ರ ನೋಡು, ಇದ್ದ ಹರಕ ಆದಷ್ಟು ಮುಚ್ಚಿಕೊಂಡಿರೋದು ಮರ್ಯಾದ ಸ್ಥಿರ ಲಕ್ಷಣ. ಆದ್ರ ಹಿಂಗ್ ತಿಳ್ಕೋಬಾರ್ದು, ಇದ್ದ ಹರಕ ಹುಟ್ಟೋರಿಗೆ ಗೊತ್ತಿಲ್ಲ ಅಂತ. ಗೊತ್ತಿರ್ತದಂತ ಹಂಗ್ ಮುಚ್ಚಿ ಹುಟ್ಟಿರ್ತಾರಪ್ಪ ಅವರು. ಏನಂತನ್ಸಿತವ ಅಳಿ ದೇವ್ರು? ಮುಂಜಾನಿಂದ ಹಿಂಗ ಕಿರಿಕಿರಿ ಮಾಡ್ಲಿಕ್ಕೆ ಹತ್ತದ. ಯಾಕೋ ದೇಸಾಯಿ ನೆಗಡಿ ಕಾಣಿಸ್ತದೆ. ಹೌದ್ ನೋಡ್ಸಿತವ, ನೀ ಹೇಳ್ದಂಗ ನೆಗಡಿ ಬಂದದ ಅಂತ ಕಾಣ್ತದ. ಹೋಗೋ ಮುಂದ ಪುಡಿ ಕೊಡ್ತೀನಿ ಹಾಕಿ ಅಂತ ಕಡಿಮೆ ಆಗ್ತದ. ನೆನಪಾತ್ ನೋಡ್ರಮ್ಮ, ಏನ ಆ ಸುಶೀಲ ಅವನ ಅತ್ತಿ ಹಗಲೆಲ್ಲ ಹಂಗಿಸ್ತಿರ್ತಾಳಂತ. ಕರಿಯಾಕ್ ಬಂದ್ರ ಈ ಲುಡು ಬುಡು ಶೀನಪ್ಪನ ಬರ್ತಾನ ತಂದೆ ಎಂಬ ಬರಂಗಿಲ್ಲ ಅಂತ ಹೇಳಿ ನೀನು ಇನ್ನೊಮ್ಮೆ ಹೋಗಿ ಬಾ, ಕಳಿಸ್ತಾರೋ ಇಲ್ಲೋ ನೋಡುನು. ಹೋಗ್ಬೇಕಂತ ಮಾಡಿದ್ದೆ. ಯಾಕೆ ನಿಂತಿ? ನೀ ಬಂದ ಮೇಲೆ ಕೇಳಿ ಹೋದ್ರ ಅಂತ ತಡೆದಿದ್ದೆ. ಹಂಗಾರ ತಯಾರಾಗೋಣ ಅಂತೇನು? ಓ ಜರ್ಫಾಗಿ ತಯಾರಾಗ ಮಗಳ ಮನೆಗೆ. ನೀ ಮನೆಯಾಗ ಇರ. ನನಗೊಂದಿಷ್ಟು ಗಂಗೂನ್ ಮನೆಗೆ ಹೋಗಿ ಬರ್ಬೇಕಾಗ್ಯದ. ಮನೆಯಾಗ ಯಾರ ಮತ್ತ ನಂದೆಷ್ಟೊತ್ತು ಹಿಂಗ್ ಹೊಕ್ಕಿ ಹಿಂಗ್ ಬರ್ತೀನಪ್ಪ ಅವ್ರ ಮನೆ ಎಮ್ಮೆನ ಹಿಂದವಲ್ದಂತ. ಊರ್ ರಿಪೇರಿನ ನಿಮ್ ತಲೆ ಮ್ಯಾಗ ಮನ್ಯಾಗ ಹ್ಯಾಂಗ ನಿಂದಿರ್ತೀಪ್ಪ? ನಗು ಬಾ ಮತ್ತ. ಏನ್ ಮಾಡುದು, ಹಿರಿಯರು ಹೇಳ್ತಾರೆ ಕೇಳಿ ಇಲ್ಲ. ಹೊರಗ ಹತ್ತನೇ ಸಾಲ್ ಇರ್ಬೇಕಂತ, ಮನೆಯಾಗ ಐನ್ ಇರ್ಬೇಕಂತ.
ಚಿತ್ತವ್ವ ನಿನ ಪುಡಿ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ತಗೋ ಇದೊಂದಿಷ್ಟು ಮಲಿ ಹಾಲಾಗಿ ಹಾಕಿ ಕೊಡುತ್ತೆ ಯಾಗ ಇದೊಂದಿಷ್ಟು ಎದುರಿಗೆ ಮೈಗೆ ತವರು ಕಡಿಮೆ ಆಗ್ತದ ನಾ ಬರಲ ಶ್ರೀನಮ್ಮ ನೋಡು ನೀ ಗಾಬರಿ ಆದ್ರೆ ಅದು ಗಾಬರಿ ಆಗ್ತದ ನಾ ಬರಲ ಲಘುನ ಬರ್ತೀನಿ ಏ ರಮಣ್ಣ ಬರ್ತೀವತ್ತ ಏ ಚಿತ್ತವ್ವ ಆ ಕೂಸಿ ಒಂದಿಷ್ಟು ನೆದ್ರ ತೆಗಿಯ ತೆಗಿತಾಳ ಬಿಡ ಸುಖದ ಜೀವಕ್ಕೆ ಯಮಿಯ ಗಂಡಸ್ ಮಗ ಹುಟ್ಟ್ಯಾನಂತ ಸ್ವರ್ಗ ಮೂರಾಬಿಟ್ಟು ಉಳಿದಿರ್ಬೇಕು ನನಗ ನೀವು ಒಂದು ಹುಟ್ಟ ಕಾಲಕ್ಕೆ ಹುಟ್ಟಿದ್ರ ಎಲ್ಲ ಚಂದ ಇರ್ತಿತ್ತು ಈಗೇನದ ಎಲ್ಲ ಹೋದ್ಮೇಲೆ ಹುಟ್ಟದ ಏನ್ ಬಳ್ಕೋತದ ಮಣ್ಣು ತಡದ್ ಬಂದದ್ದಕ್ಕ ತಂಗ್ಳು ಎಲಿ ಅಂತಾರಲ್ಲ ಹಾಂಗ ಈ ಹೆಣ್ಮಕ್ಳು ಮಾತು ಹಿಂಗ ಇರ್ತಾವ ದೇವ್ರ ಮೇಲ ತಕರಾರಿ ದುದ್ದ ನಿಮ್ದು ಇರ್ಲಿ ಹೋಗ್ ಬರ್ಲೇನು ಹೋಗಿ ಒಂದ್ ಮಾತು ಕಳಿಸ್ತೀರೇನು ಅಂತ ಕೇಳ್ರಿ ಕಳಿಸಿದ್ರ ನೆಟ್ಟಗಾತು ಇಲ್ಲ ಅಂದ್ರ ಹೆಚ್ಚೇನ್ ಮಾತು ಬೆಳೆಸ್ಲಿಕ್ ಹೋಗ್ಬೇಡ್ರಿ ಮತ್ತ ಅವ ಹುಡುಗಿ ಜೀವಕ್ ಮೂಲ ಅದಾವ ವಸ್ತುದ ಮಾತು ಬಂದ್ರ ಕೊಡ್ತೇವಿ ಅಂತ ಹೇಳ್ರಿ ಹಂಗಾಗಿ ಜಾಕಿ ಮತ್ತ ಬರ್ಲ ಓ ಗುಡುಗ್ಲಿಕ್ ಬೇರೆ ಹತ್ತೆ ಜಾಕಿ ಮತ್ತ ಸುಳ್ಳೇ ಸುಳ್ಳು ಈ ಸಂಸಾರದ ಆಟ ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದ ಆಟ ಸುಳ್ಳೇ ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಮತ್ತಿವನು ಸುಳ್ಳು ಕವಿ ಮಾಡಿದ ಕೈವರ ಸುಳ್ಳು ಸೃಷ್ಟಿಕರ್ತನೊಬ್ಬ ಮೊದಲೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದ ಆಟ ಸುಳ್ಳೇ ಸುಳ್ಳು ಅಬಾಬಾಬಾಬಾಬಾಬಾಬಾ ನಮ್ಮ ರಾಮಣ್ಣವ್ರ ಬಂಗಾರ ತೋಟ ಅಂದ್ರೆ ಏನು ತೋಟ ಅದು ಕಬ್ಬೈತಿ ಕಬ್ಬು ಮೂರಾಳೆತ್ರ ಮನುಷ್ಯನ ಒಳಗೆ ಹಾಯಕ್ ಬಿಡುವಂತ ಬಾಳೈತಿ ಗೊನಿ ಬಿಟ್ಟು ಜರು ಭಾಗ ನಿಂತೈತಿ ಹಲಸು ಐತಿ ನಿಂಬೆ ಐತಿ ಹೂ ಬೇಕಂದ್ರೆ ಯಾವ ಹೂ ಬೇಕು ಹೂ ಅದಾವ ಎಲಿ ಒಳ್ಳೆ ಐತಿ ಈ ತೋಟ ಬಂಗಾರ ತೋಟ ಆಗ್ಬೇಕಾದ್ರ ರಕ್ತ ಕುಡ್ದಟ್ಟು ಮಳೆ ನೀರು ಕುಡಿದರೆ ಹಾಕಿಲ್ಲ ಈ ಹೂ ಕೆನಿ ಚುಂಡ ಹಡ್ದಂಗೆ ರುಂಡು ಚುಂಡ ಹೋಗ್ಯಾವ ಅದ್ರಾಗ ಅದನ್ನು ಕ್ವಾಟಿ ಅವ್ರು ಸರಿಯಾಗಿ ನಿದ್ದಿಸ್ಬೇಕಾದ್ರು 16 ಮಂದಿ ಮಕ್ಕಳಾಗಿ 15 ಮಂದಿ ರಕ್ತ ಉಣಿಸೀನಿ ಈ ಭೂಮಿ ತಾಯಿ ಈಗ ಬೇಕಂದ್ರೆ ಮತ್ತೆ ರಕ್ತ ಹರಸಕ್ ತಯಾರದೆ ಹಾಗೆ ಬಂದೈತ್ರಿ ಇದು ಈ ತೋಟದ ಕಾಲಾಗ ಆ ಊರು ಈ ಊರು ಎದುರಾಗಿ ನಿಂತೈತಿ ಇವು ಮಾತೆತ್ತಿದ್ರೆ ಸಾಕು ಕುಡುಗೋಲು ಕೊಟ್ಲಿ ಹೊರ ಯಾಕೆ ಬರ್ತಾವ ಏನ್ ನೆಟ್ಟಿಗಿದು ಮನುಷ್ಯನ ಬಾಳೆವು ಸುಳ್ಳೇ ಸುಳ್ಳು ಈ ಸಂಸಾರದ ಆಟ ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ ಸುಳ್ಳೇ ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಮತ್ತಿವನು ಸುಳ್ಳು ಭಜಗೋವಿಂದಂ 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 ಮೂಢಮತೇ
ದಿನಮಿ ರಜನೀ ಸಾಯಂ ಪ್ರಾತಃ. ನಾಯಕ ಗೋಪಾಲ್ ನಾಯಕ್ರ ಯಾರು ಬಂದೆ? ನಾನಾ ಏನು ಬರ್ರಿ. ನಾಯಕ್ರ ಅದಾರೇನ್ರಿ ಒಳಗ? ಶಕಿ ಆಗ್ತದಂತ ಅಟ್ಟದ ಮೇಲೆ ಹೋಗ್ಯಾರ ನೋಡ್ರಿ. ಇರಪ್ಪ ನಿಂಗೆ ಉಂಡಿ ತಂದಿನಿ ಕೊಡ್ತೀನಿ ಇರು. ಇರು ಕೊಟ್ಟೆ 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 ಇಲ್ಲಿ ಆನು ಹಂಗ ಚಲೋ ಬಂದೆ ಬಂದೆ. ನಾಯಕ್ರ ಗೋಪಾಲ್ ನಾಯಕ್ರ ಬಂದೆ. ಬರ್ರಿ ಅಪ್ಪ ಹೊತ್ತಾಗಿಲ್ಲ ನಿನ್ನ. ಸಾವಕಾಶ ಬಾ ಮತ್ ಬಿದ್ದಿ. ಏನು ಶಕಿ ಇದು ನಾನ ಒಂದ ಸೌನ ಕುದಿಸ್ತದ ನೋಡು ನಾತ್ನ. ನೀ ಯಾವಾಗ ಬಂದ್ಯೋ? ಬಂದ್ ಬಾಳತ್ತಾತನ? ಏ ಇಲ್ಲಪ್ಪ ಈಗ ಬಂದೆ. ರಾಮ ರಾಮ ತಗೋ ಎಲೆ ಅಡಿಕೆ ಹಾಕ. ಏನು ನಾಯಕರ ಮನೆಯಾಗ ಹಬ್ಬ ಜೋರು ಅಂತ ಕಾಣಿಸ್ತದ? ಇರುದಲ್ಲಪ್ಪ ಹಬ್ಬ ಅಂದ್ಮೇಲೆ ಊಟನಾಗಿತ್ತ ಶಕಿನೂ ಬಾಳ ಇತ್ತು ನೋಡು. ಅತ್ತಮ್ಮೆ ಹೋಗಿ ಮಲಗಿದ್ದೆ. ಮತ್ತೇನು ಸುದ್ದಿ? ಅಂಥದ್ದೇನಿಲ್ಲಪ್ಪ. ಇಲ್ಲೇನು ವಾಸುದೇವ್ ನಾಯಕರು ಮನೆಯಾಗ. ವಾಸುದೇವ್ ನಾಯಕರ ಅಂಥವ್ರು ಯಾರು ನಮ್ಮ ಮನೆಗೆ ಬಂದಿಲ್ಲಲ್ಲೋ ನಾನ. ಅರೆ ಗೊತ್ತಾಗ್ಲಿಲ್ಲೇನು ನಿಮ್ಮ ಚಿರಂಜೀವಿ ಅವರು. ಅಲ್ಲೋ ನಾನ ಸುಮ್ಮನೆ ವಾಸ್ಯ ಅನ್ಬಾರ್ದಾಗಿತ್ತ? ಇಷ್ಟು ಹೇಳಿದ್ರೆ ಸಾಕಪ್ಪ ಗೊತ್ತಾಗ್ಬಿಡ್ತಿತ್ತು. ಅವ ಇಲ್ಲೆಲ್ಲೋ ಹೊರ ಹೋಗ್ಯಾನ ಕಾಣಿಸ್ತದ. ಯಾಕ ಏನಾರು ಬೇಕಾಗಿತ್ತನ? ಇಲ್ಲಪ್ಪ ಸುಮ್ಮನೆ ಕೇಳ. ಮಸ್ತ್ ಕಾಣಿಸ್ತವಲ್ಲೋ ಹೊಸ ಕಾಯಿ. ಮೊನ್ನೆ ತಂದೀವಿ ಆಡು ಒಂದಾಕ. ಆಡೋನ್ ತಗೊಂಬತ್ತ ಹಚ್ಚಂಗ. ಯುದ್ಧ ಹೂಡೆ ಬಿಟ್ಟಿಯಂದೋ ನಾನ ತಡಿ. ಅಲ್ಲಿ ಬಿಟ್ಟ ಕೇಕ ನಾನೊಂದಿಷ್ಟು ಅರ್ಶನ ಕುಂಕುಮಕ್ಕ ಯಮುನಕ್ಕನ ಮನೆಗೆ ಹೋಗಿ ಬರ್ತೇನೆ. ಅಷ್ಟರಾಗ ನೀವು ಎದ್ದು ತಯಾರಾಗಿದೆ. ಆಟೋ ಕೊಡ್ಬೇಡ್ರಿ ಮತ್ತ ಕಳಸದ ರಂಗು ಬಾಯರ್ ಮನೆ ಮದುವೆಗೊಂದು ಹೋಗ್ಬೇಕಲ್ಲ ಆಟೋ ಕೂಡ್ಬೇಡ್ರಿ. ಚಕ್ ಗೋಪಾಳ ಮಾತಿಗೆ ಬಂದ ನೋಡು ರಾಜ ನುಳಿಸ್ಕ. ಅಲ್ಲೋ ನಾನ ಆಟ ಶುರು ಹಾಕುದ್ರಾಗ ಮಾತಿಗೆ ತಂದ್ಬಿಟ್ಟಿ. ಅಲ್ಲೋ ತಪ್ಪ ಆಟ ಆಡಿದ್ರ ಬರ್ದ ಬಿಡ್ತಾವೇನು ಮಾತು? ರಾಜ ನುಳಿಸ್ಕ ನೆನಪೇ ಅದೇ. ನಾನ ಮಾತು ಬರ್ದಂಗ ಆಟನ ಆಡ್ಲಿಕ್ಕೆ ಬರ್ಲಿ ನೋಡಕ್ ಕಡಿಕ್ ನಮ್ದು. ನಾಯಕ್ರ ಕುಡಿಲಿಕ್ಕೆ ಒಂದಿಷ್ಟು ನೀರ್ ಬೇಕಿತ್ತಲ್ಲ ತಡಿಯಪ್ಪ. ಏ ಹೋಗ್ಯಾಳಲ್ಲ ಆಕಿನ ಸುಶೀಲಾ ಬಾಯಿ ಒಂದಿಷ್ಟು ಕುಡಿಯಕ್ ನೀರ್ ತಂದಿಡವ. ಈ ವಯಸ್ಸಾದ್ಮೇಲೆ ನೋಡ್ನಾನ ಏಳುದು ಕುಂದ್ರದಂದ್ರ ಆಗುದಿಲ್ಲ ನಮಗೆ. ಕೈ ಗಂಟು ಕಾಲ್ ಗಂಟು ಹಿಡ್ಕೊಂಡು ಅಡ್ಡಾಡಕ ಬರ್ದಂಗಾಗ್ಯ. ಹಂಗ ಬಂಡಿಗೆ ಒಂದಿಷ್ಟು ತಿನ್ನಾಕ ಏನಾರು ಕೊಡವ ನೀರ್ ಕುಡು ಮಲಗ್ಯಾನ. ಯಾಕೋ ಗೋಪಾಳ ಸೊಸಿ ನಿನ್ನೂ ತವ್ರ ಮನೆ ಕಳಿಸಿಲ್ಲೇನು? ಆ ಸೀನಪ್ಪ ಏನ ಬಂದಿದ್ದಂತಲ್ಲ ಕರೀಲಿಕ್ಕೆ? ಅದೆಲ್ಲ ನೋಡಪ್ಪ ನಾನ ನಮ್ಮ ಮನೆಯವ್ರ ಕಡೆಗೆ ಅದ್ರಾಗ ನಮ್ದೇನು ನಡೆಯುವಂಗ ಇಲ್ಲ. ಅದಕ್ಕ ಮಾತ್ ಬಂದ್ ನೋಡು. ಅಲ್ಲೋ ನಿಮ್ ಬೀಗ ತೋಟ ಏನೋ ಊರಿಗೆ ಮಾಡ್ಯಾರಂತಲ್ಲಪ್ಪ. ಅಲ್ಲಪ್ಪ ನಾನ ನಮಗಿಲ್ಲದಾಗ ಮಾಡಬೇಕು ಅಂತಂದ್ರ ಆ ದೇವ್ರೇನ್ ಕಣ್ಮುಚ್ಕೊಂಡ ಕೂತಿರ್ತಾನ ಅವ್ರವ್ರದ ತತ್ವ ಶಾಸ್ತಿ ಮಾಡೇ ಮಾಡಿರ್ತಾನ ನೋಡು. ಎಲ್ಲ ಅಂಥದ್ದೇನಾತೋ ಮತ್ತ ಗಂಗ್ ಹುಟ್ಟಿಯದಲ್ಲ 16 ವರ್ಷದ ಮ್ಯಾಗ. ಹಂಗಾರ ನಾಯಕ ಹಾಕಿರ್ಲೆಕ್ಕ ಸುಳ್ಳಾದಂಗ ಆತಲ್ಲ. ನಾಯಕರದಷ್ಟ ಯಾಕೋ ಅವ್ರದು ಸುಳ್ಳಾಗ್ಯದ ತಗೋ ನಿನ್ ಮಂತ್ರಿನ ಹೋತ್ ನೋಡು ಬಿಡು.
ಆಲೂಗಡ್ಡೆ ಬಂತು ನನ್ನ ಕುದುರೆ. ಅಲ್ಲ, ಇನ್ನು ಆಟ ಆಡ್ಕೋತಾನ ಕೂತ್ಬಿಟ್ರೇನು? ಹೊತ್ತಾಗಿಲ್ಲೇನ್ ನಿಮಗಿನ್ನು? ಹೌದು, ಮರ್ತಾ ಬಿಟ್ರೋ ಮದುವೆಗೆ ಹೋಗೋದನ್ನ? ನೆಟ್ಟಗದ ಬರ್ಬರ್ತಾ ನಿಮ್ಗೆ ಮುದಿತನದಾಗ ಈ ಸುಟ್ಟ ಆಟ ದಾದ ಬ್ಯಾರ ಹಿಡಿತಾ? ಏನ್ ಬರ್ತದೋ ಅದ್ ಮಾಡಿದ್ರ ಸುಟ್ಟು ಬರ್ಲಿ. ಬರೋದಿಲ್ಲ ಗಂಗಾ ಬಾಯರ, ಹೋಗ್ತದ. ಏನದು ಹೋಗೋದು? ಮನಿ ಮಾರು ಅದಲ್ಲ, ಹೊತ್ತು ಹೋಗ್ತದ. ಮತ್ತೇನ್ ಇಲ್ಲೇನ್ ಹೊತ್ತು ಹೋಗ್ಲಿಕ್ಕ? ಕೆಟ್ಟದ ಏನು ಕೋಡಿ ಗಡಿಯಾರು. ಸುಶೀಲಾ ಬಾಯಿ, ಚಹಾ ಕಿಟ್ಟಿ ಏನು? ವಾಸುಶಾಮ ಬಂದ್ರೇನ್ರಿ ಹೊರಬಹುದವ್ರು? ವಾಸುದೇವ ಬಂದ ಅಟ್ಟದ ಮ್ಯಾಲ ಹೋಗ್ಯಾನ್ರಿ. ಯಾವಾಗ ಹೋದ್ನು? ನಾ ನೋಡ್ಲೇ ಇಲ್ಲಲ್ಲೋ. ನೀವ್ ಏನ್ ನೋಡ್ತಿರ್ತೀರಿ ಆಟದ ಕೂತ್ರಿ ಅಂದ್ರ? ಇತ್ಲಾಗಿನ ಅರ್ಧ ಊರ್ ಸುಟ್ರು ಎಚ್ಚರ ಇರುವುದಿಲ್ಲ ನಿಮಗ. ಇನ್ನವನ್ ಬಂದದ್ ನೋಡ್ತೀರ? ಕೆಟ್ಟದ್ದ ಮರ್ತ ಹೋಗ್ತದ, ಹಾಳಾದ್ದು ನೋಡ್ರಿ. ನಿಮ್ ಗಡಿಯಾರ್ದಾಗ ಎಷ್ಟಾಗ್ಯದ? ನಮ್ದು ನಡೀತದೋ ಇಲ್ಲೋ ಮತ್ತ. ನಡೀತದ ನಡೀತದ. ಎಷ್ಟಾಗ್ಯದ? ಐದಕ್ಕೆ ಬಂದದ್ ನೋಡ್ರಿ. ಅಯ್ಯಯ್ಯ, ಹಂಗಾರ ಹೊರಡೋ ಹೊತ್ತಿಗೆ ಬರ್ತಲ್ಲ, ಹೇಳ್ರಿ ನಾ ಹೊತ್ತಾಗ್ತದ. ಗೋಪಾಳ ಚೆಕ್, ನೀನ್ ಎಷ್ಟು ಕಟ್ರು ಅಷ್ಟ ನೋಡು. ಕಡೀಕ್ ಮಾತು ಬಂದ್ ನಿನಗ ಸಾಕು ಮಾಡಿ ಆಟ. ಇಬ್ರು ಜೋಡಾಗಿ ಮದ್ವಿ ಹೋಗ್ಬರ್ರಿ ಅಂದ್ರ ನಿಮ್ ಹಿಂದಿನ ನೆನಪು ಮರಕಳಿಸ್ತಾವ? ಮರಕಳಿಸಿದ್ರೆ ಏನೋ ನಾನ, ಅದ್ರಾಗಿನ್ ಏನ್ ಸ್ವಾರಸ್ಯ ಉದಿರ್ತದ? ಅದು ವಯಸ್ಸಾದ್ಮ್ಯಾಗ. ಚೂನಿನ್ನ ಖರೆ ಸಂಸಾರ ಸ್ವಾರಸ್ಯ ಇರೋದ ವಯಸ್ಸಾದ್ಮ್ಯಾಲ. ಯಾಕಂದ್ರ ನೆನಪಿನ ಉಪ್ಪಿನಕಾಯಿ ಆಗಿಲ್ಲದ ರುಚಿ ಈಗ ಕೊಡ್ತದ. ಏ ನೀ ಮಾತು ಹೇಳ್ಕೊ ತೊಂಟೆ ಬಿಟ್ಟೇನ? ಬಾ ಚಾ ತಗೊಂಡ್ ಹೋಗ್ಯ ಬಾ. ಕುಂದ್ರ ನಮ್ ಹೊತ್ತ ಅಲ್ಲಿದು ನಿಮ್ಮ ಸಾಗ್ಲೆ ಹಂಗಂತೇನ? ಮತ್ಯಾವಾಗಪ್ಪ ತಿರುಗಿ ಬರೋರು? ನಾಳೆ ಏನು ನೋಡ್ಬೇಕಪ್ಪ. ಮದ್ವಿನ ಅಂದ್ಮೇಲೆ ಹಿಂಗಂತ ಹಂಗ ಹೇಳಕ್ ಆಕೈತಿ? ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗೋದು ನೋಡು. ಬಲ್ಲಿ ಏನಾನ ಬಾಯಿ. ಏನಪ್ಪ ನೋಡಪ್ಪ, ನಾವು ಮದ್ವಿ ಹೊಂಟಿವ್ಯ. ಹೌದು, ಬರುದು ಒಂದೆರಡು ದಿನ ಹೆಚ್ಚು ಕಮ್ಮಿ ಆಕೈತಿ. ಮನಿ ಕಡೆ ಜಾಕಿ ಸೊಸಿ ಒಬ್ಬೇಕನೆ ಇರ್ತಾಳ. ಈ ಬಂಡಿ ಕಡೆ ಸ್ವಲ್ಪ ಜಾಕಿ ಮತ್ತ ಈ ಸರ್ಪಳಿ ಬಿಚ್ಚನ ತರ ಓಡ್ ಹೋಗ್ಬಿಡ್ತಾನವ ನದಿ ಕಡೆ. ಬಂಡಿ ನಾ ಬರ್ತೀನಪ್ಪ ಮತ್ತ. ಆಯ್ತು ಹಂಗಾರ ನಾ ಬರ್ತೀನಪ್ಪ ಮತ್ತ. ತಪ್ಪಿಸ್ಕೊಳ್ಳ ಅವ್ರು ಹೋಗ್ಲಿ ಬಿಡು. ಬಂಡಿ ನೀ ಏನ ತಿಂದಿಲ್ಲಪ್ಪ? ಏನು ಇಲ್ಲ, ತಡಿ ತಿನ್ನಾಕತ್ತಿ. ನಾವು ಒಂದಿಷ್ಟ್ ಮದ್ವಿಗೆ ಹೋಗಿ ಬರ್ತೀವಪ್ಪ, ಬರೋದು ಒಂದಿನ ಎರಡು ಜನ ಹೆಚ್ಚು ಕಮ್ಮಿ ಆಕೈತಿಯ? ಮೈ ಕಡೆ ನೋಡು, ನೀ ಊಟ ಮಾಡುದು ಮಲಗುದು, ಊಟ ಮಾಡುದು ಮಲಗುದು ಎರಡೇ ಮಾಡ್ಬೇಕಾಯ್ತ. ನೀನು ಬರ್ತೀಯ? ನಡಿ ಬರಾಕತ್ತಿ ಬಿಡು. ಈ ಮದಿವರೆ ಯಾಕೆ ಬರ್ತಾವ ಅಂತ ನಮಗೂ ಹೋಗುದಾಗುದಿಲ್ಲ ಬರುದಾಗುದಿಲ್ಲ. ಇನ್ನೂ ಇಲ್ಲೇ ಸುತ್ತಾಡ್ತೀರಲ್ಲ, ತಯಾರಾಗುದಿಲ್ಲ ನೀವು ಹೊರಡ್ಲಿಕ್ಕೆ? ನಾನ ಹೋದ್ರೇನು ಚಹಾ ಆಗಿತ್ತಲ್ಲ. ಹೋ, ಇದು ಅವ್ರ ಹೊತ್ತಲ್ಲ ಅಂತ ಹೋದ್ರ? ಹಂಗಾರ ನೀವು ತಯಾರಾಗೆ ಬರ್ರಿ ಚಹಾ ಕೊಳಗ. ಬಂದ ಏನಂದ ಎಷ್ಟೊತ್ತು ಅಲ್ಲ ನೀ ಮದುವೆ ಹೊಂಟಿ ಇನ್ನು ಸಿಂಗಾರ ಆಗುದಿಲ್ಲ? ಹೌದು, ಮಂಟಪದ ಕೂಡ ವಾಕಿ ಮತ್ತ ಸಿಂಗಾರ ಆಗ್ದ ಏನ್ ಮಾಡ್ಲಿ? ಯಾವಾಗೂ ನೀವು ಹಿಂಗ ಯಾಕೆ 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 ಮಾತಾಡೋದ? ಕೆಟ್ಟದ ಅದು ತಿಳಿಯವಲ್ದೇನ? ಹೌದ, ಕಾಣಿಸ್ತದ. ತಡಿ, ಒಂದ್ ಕಿತ್ಲಕ್ ಹೋಗಿ ಬಂದ್ಬಿಡ್ತೇನೆ. ಬೇಕಾದಾಗ ತಯಾರಾಗ್ರಿ, ನಂದೇನ್ ಹೋಗ್ತದ? ಹಲ್ಯ ಹಲ್ಯ ಅಂತ ಎಲ್ಲದಕ್ಕೂ ನಾನಾ ಬೆನ್ ಹತ್ಬೇಕಿ ಮನೆಯಾಗ. ಸುಶೀಲಾ ಬಾಯಿ, ಈ ಕ್ವಾಣಿಯಾಗ ಒಂದ್ ಹೆಂಡತಿ ವಸ್ತ್ರ ಜರತ್ಕ್ಷಣ ತಂದಿರ್ತೀನಿ, ತಗೊಂಡ್ ಬಾರವ. ವಾಸಿಯಾಗ ಅವ್ರಿಗೆ ನಾನೇ ಚಹಾ ಕೊಡ್ತೇನೆ. ವಾಸು ಚಹಾಕ್ ಬಾಲೆಗು. ಸುಶಿ, ಇಬ್ರು
ಕೂಡಿ ಗೌರಿ ಪೂಜೆ ನಡೆಸಿದೇನು? ವಾತ್ಯ, ನಿನ್ಗೆ ಈ ಹೂ ಕೊಟ್ನಲ್ಲೋ ಅದೇ ಆ ಹಾಲಲ್ಲಿ ಮನುಷ್ಯ, ಅವನಿಗೂ ನಮ್ ಗರಡಿ ಮನೆಯವರಿಗೂ ಕೈ ಕೈ ಎತ್ತಿ ಅವನ್ ತಲೆನ ಹೊಡೆದ್ಬಿಟ್ರು ನಮ್ಮ ಮಂದಿ. ಆಮೇಲೆ ಹೇಳ್ತೀನಿ, ಈಗ ಅತ್ತೆ ಕರಿತೀಯರ್ ಬಾ. ಅಕ್ಕ ನೀನು ಬಂದೇನು? ಚಹಾ ಮಾಡಿಟ್ಟೇನೆ, ಇಬ್ರು ತಗೋ. ಸಿಗುವಲ್ವೇ ನಾವಿನ್ನು? ಅಕ್ಕ ಹೂ ಬಂದವಲ್ಲ, ಇದನ್ ಯಾರು ತಂದಾರ? ಶ್ಯಾಮನ ತಂದಿರ್ಬೇಕು, ಮತ್ತಿನ್ಯಾರು ತಂದಾರ ಈ ಮನೆಯಾಗ? ಎಷ್ಟ್ ಹೊತ್ತದು ತರ್ಲಿಕ್ಕ? ಅಲ್ಲೇ ಮೂಲಿಯೊಳಗ ಅಕ್ಕಿ ಡಬ್ಬಿ ಮ್ಯಾಲೆ ಇಟ್ಟಿರ್ಬೇಕು ನೋಡು. ಹಾಂಗ ಅಲ್ಲೇ ಒಂದ್ ತೂಗಿ ಚುಟ್ಟ ನೆನಪದ, ಹುಡುಕ್ ತಗೊಂಬ. ಅನಾಯಾಸ ಹೂ ಬಂದವ, ಮಾಲಿನಾರ ಮಾಡಿದ್ರ. ಇವ್ರೇನು ಬಂದು ಚಹಾ ಪಹಾ ತಗೊಂಡ್ರು ಇಲ್ಲೋ? ಏನ್ ಅತ್ತಾಗಿಂದ ಅತ್ತಾಗ ನಾನನ್ ಮನೆಗೆ ಹೋಗಿ ಕೂತ್ರ? ಇನ್ನೂ ಬಂದಿಲ್ಲಲ್ಲ, ಕೆಟ್ಟದ್ದ ಮರ್ತು ಹೋಗ್ತದ ಹಾಳಾದ್ದು. ಶಮ ಗಡಿಯಾರ ಒಂದಷ್ಟು ನೋಡಪ್ಪ. ನಾನ್ ಬಂದ್ ನೋಡ್ತೀನಿ ಅತ್ಯ. ಮಾಮ ಬಂದು ವಿಳೆದಲ್ಲೇ ಕೇಳದೊಳಗೆ ಹೋಗಿ ತಗೊಂಡ್ಬರ್ತೀನಿ. ಅಂಗಡಿಲಿ ಗಟ್ಟಿ ಇಟ್ಟಿಸ್ ಬಂದೀನಿ. ಚಹಾ ತಗೊಂಡೇನು? ಆಯ್ತತ್ಯ. ನೋಡಿದ್ರ ಹೊರಗನವ ಎಷ್ಟ್ ಹಚ್ಕೊಂಡ ನೀ ಮನೀನ? ನಮ್ದು ಅದ ಕೋಳಿ ಯಾತಕ್ಕು ಬ್ಯಾರ. ಮತ್ತೇನ್ ಮಾಡ್ತಿ ಮಹಾರಾಯಣ? ಅಯ್ಯಯ್ಯ ನಿನ್ನ ಠಾಡಿ ಬರ್ಲಿ, ನಿನಗೇನಾಗಿತ್ತ? ಮ್ಯಾಲಿ ಬರ್ಣಿ ಕೆಳ ಕೆಡವಲಿಕ್ಕ ಬಾ ಬಾ. ಇಷ್ಟಾಗೊಂದಿಷ್ಟು ನಿನ್ನ ಶ್ರೀಮುಖ ಅಷ್ಟು ನೋಡ್ತೇನೆ. ಯಾಕ ಬಿತ್ತು? ಏನ್ ಮಾಡ್ಬೇಕು ಈ ಕಲ್ಲು ನಿಂತ ನಿಂತ್ರ ಬಾಯಿ ಬಿಚ್ಚು. ಸರಿ ಎತ್ತಾಗ ಇಷ್ಟೆಲ್ಲ ನಾ ಯಾರಾದ್ರೂ ಬದ್ರಕೋತೀನಿ ಕೇಳಿಸ್ತದೇನು? ಏನು ಗುವಾಡಿಗೆ ಮಾತಾಡ್ತೀನಿ ಅಂತ ತಿಳಿದೀಯ? ಹಂಗ ತಲೆ ತಗಿಸಿದ್ರ ಉತ್ತರ ಕೊಟ್ಟಂಗತ್ತೇನ? ಹುಚ್ಚು ಮುಂದೆ ಕಟ್ಕೊಂಡು ಹೆಣಗೋದ್ ಬಂದದ್ ನಮ್ಮ ಎತ್ತ ಹೊಂಟಿ. ಈಗಂತೂ ನಿಮ್ಮ ಅವ್ವಗ ಗಂಡಸ್ ಮಗ ಬ್ಯಾರೆ ಆಗ್ಯಾನ, ಅಂದ್ಮೇಲೆ ಯಾಕೆ ಮಾತಾಡ್ತೀನಿ ನೀನು? ಏನು ಹುಚ್ಚೆ ನೀನು? ತಾ ಫಲ ಅಂದ್ರ ಜಗ ಫಲ ಅಂತ. ಗಂಡಸ್ ಮಗ ಹುಟ್ಟಿದ ಮೇಲೆ ನಿನ್ ಯಾರೇ ಕೇಳ್ತಾರೆ ನೋಡು? ನಿಮ್ ಅಪ್ಪ ಇತ್ತಾಗ ಹಣಕ್ ಹಾಕ್ಯಾನೇನ? ಮೊದಲು ದೊಡ್ಡ ದೊಡ್ಡ ಮಾತಾಡ್ತಿದ್ದ ನಿಮ್ಮ ಅಪ್ಪ, ಎಲ್ಲ ನಿಮ್ಮದ ಅಂತಿದ್ದ. ಕೊಡ್ತಾನೇನು ಕೇಳಿ ನಿನ್ಗೆ ಈಗೆಲ್ಲ? ಕೊಡ್ತೀನಿ ಅಂದದ್ದನ್ನ ಇನ್ನೂ ಕೊಟ್ಟಿಲ್ಲ. ನಿಮ್ಮಮ್ಮನ ಒತ್ತ ಒಡವಿ ಎಲ್ಲವ ಇನ್ನು ಈಗ ಆಡಿದ ಹಂಗ ಮಾಡಿದ್ರ ಖರೆ. ಏನು ಹಂಗ ನಿಂತಲ್ಲ ಹಾರೆ ಅನ್ನು ಹೋರೆ ಅನ್ನೆ? ಕಲ್ಲಿನಂಥ ಕಲ್ಲೂ ಬಾಯಿ ಬಿಡಬೇಕು ನನ್ನ ಮಾತಿಗೆ. ಇವಳು ಕೊಂತಾಳ್ ನೋಡು. ಏನಾರ ಅಂದ್ ಗಳಿಗೆ ಒಂದಿಷ್ಟು ಕಣ್ಣೀರ್ ಸುರಿಸಿದ್ರಾತು. ನೀರ್ ಗಣ್ಣಾಕಿ ಊರ್ ಹಾಳು ಮಾಡಿದ್ಲಂತೆ. ಒಬ್ಬ ಕಿನೆಗೆ ಇಷ್ಟು ದಿವಸ ಈ ಮನೆ ನಡ್ತಿ ನಡ್ತಿ ಸಾಕಾಗಿತ್ತು. ಮುಪ್ಪಿನ ಕಾಲಕ್ಕಾರ ಸೊಪ್ಪಿ ಬಂದು ಆತರಾದಾಳು ಅಂದ್ರ ಆಗ್ರಕ್ ಹೋಗಿ ಕಾಗಿ ತಂದಂಗ ಎಲ್ಲಿ ಈ ಸೊಸಿನ ಹುಡುಕ ತಂದ್ರು ಮಹಾರಾಯರು? ವತನ ಬರ್ತದ ಅಂತ ಆಗ ಬಾಯಿ ಬಿಟ್ರು, ಈಗ ಬಾಯ್ ಬಾಯ್ ಬಿಡೋ ಹಾಗಾಗ್ಯದ. ಕೈಯ ಕಡ್ಡಿ ಕೊಟ್ಟು ಹೇಳಿದ್ರು ಕೇಳ್ತಾರ ನನ್ನ ಮಾತು? ಶುಕ್ರವಾರ ಬಂದು ಕನ್ಯಾ ಶುಭ ಅಂದ್ರು. ಏನಾತೀಗ
ಮನೆಯ ಕಾಲ್ ಹಾಕಿದ್ಲೋ ಇಲ್ಲೋ ನಮ್ ವಾಸಿಯ ನಪಾಸ ಸುದ್ದಿ ಬಂತು. ಇಷ್ಟಾದ್ರೂ ತಾವು ತಂದದ್ದಂತ ಸೊಸಿ ಮ್ಯಾಲಿನ ಮಮಕಾರ ಕಮ್ಮಿ ಆಗಿಲ್ಲ ಅವರಿಗೆ. ನನ್ನಂಥ ಅಂಬವ್ರಿಲ್ಲ, ನಿನ್ನಂಥ ಮಾಡೋರಿಲ್ಲ, ನಾನಾ ಒದ್ರಕೊಂಡ್ ನಾನಾ ಸುಮ್ಮನಾಗಬೇಕು. ನಿನಗ ಈ ವಾಕ್ಯ ಸಿಗದ ಶಾಮ ಸಿಗಬೇಕಾಗಿತ್ತು ಅಂದ್ರೆ ಹೇಳ್ತಿದ್ದೆ, ಹೀಗೆ ಸುಮ್ಮನ ಕುಂತಿರೋದು. ಇವತ್ತದಾ ವಾಸ್ಯನ್ ಕಡೆಯಿಂದ ನಿನ್ನ ವಾಲ್ಗ ಮಾಡ್ತೀನಿ, ಮದ್ವೆಗೆ ಹೋಗೋ ತಡ ಆದ್ರೂ ಚಿಂತಿಲ್ಲ. ವಾಸ್ಯ ಏ ವಾಸ್ಯ, ಕೆಳಗ ಬಾಯಿಲಗು ಬಾ, ನೋಡ್ ಬಾ ನಿನ್ ಹೆಂಡತಿ ಮಾಡಿದ ಕೆಲಸ ನನಗೆ. ವಾಸು, ನಾ ಏನ್ ಹೇಳ್ತೀನಿ ನೀ ಎತ್ತಲಾಗ ನೋಡ್ತಿದ್ದಿ. ಇನ್ನೂ ನಿನ್ ತಲೆಯಾಗಿಂದ ಗಡಿಯಾರ ಬಿಟ್ಟಿಲ್ಲೇನು? ನಿಂದ್ರು ಬಿಡಿಸ್ತೇನೆ. ಇಲ್ಲಿ ಕುಂತಾಳ್ ನೋಡು, ಈ ಗಡಿಯಾರಕ್ಕೆ ಮೊದಲು ಕೀಲಿ ಕೊಡು, ಅಲ್ಲಿಂದ ಅದನ್ನ ನೋಡಿ ಅಂತ ನೋಡು. ಹ್ಯಾಂಗ್ ಕುಂತಾಳ್ ನೋಡು, ಆಟೋತಿಂದ ನಾವು ಅದ್ರಕೊಂಡ್ರು ದರ್ಕಾರ ಆದ ಏನು? ಗಂಡನಂತ ಗಂಡ ಬಂದ್ ನಿಂತರು ಖಬರ ಇಲ್ಲ. ನೀನರ ಬಾಯಿ ಬಿಡುತ್ತೀಯೇನು ನೋಡು. ವಾಸು, ನಾ ಏನ್ ಹೇಳ್ತೀನಿ ನೀ ಎತ್ತಲಾಗ ನೋಡ್ತಿದ್ದಿ. ಕಣ್ಣವನ ಇಲ್ಲೋ, ಇದ್ರಿಗೆ ಯಾರು ಕುಂತಾರ ನೋಡು. ಗೊತ್ತಿದ್ದು ಯಾಕೆ ಸುಮ್ಮನ ನಿಂತಿದ್ದಿ ಹಂಗಾರ? ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂಬುದು ನಾ ಹೇಳ್ಕೊಡ್ಬೇಕೇನು? ನಿನಗ ತಿಳಿಯೋದಿಲ್ಲೇನು? ಹ್ಯಾಂಗ್ ತಿಳಿತದಪ್ಪ ಹೇಳ್ತಿ ಮಾಡಿದ್ದು? ಈಗ ಈಕೆ ಹಿಂಗ ಮೆತ್ತ ಕಾಣಿಸ್ತಾಳಲ್ಲ, ಹಾಂಗಿಲ್ಲ, ಇದೇ ಈಗ ಹೊಸ ಕಾದಿನ ಭರಣಿ ಒಡೆದಿಟ್ಲು. ಏನ್ ಮಾಡ್ಬೇಕು ಹೇಳು. ಅವ ಈ ಗಡಿಯಾರ್ದಾಗ ಮುಳ್ಳವಲ್ಲ, ಅವ ಹೊತ್ತು ತೋರಿಸ್ತಾವೋ ಹೊತ್ತಾದ್ರು ತೋರಿಸ್ತಾವ. ಏನು ಬೇಕಂತ ಹಿಂಗ್ ಕೇಳಿ ಕತ್ತಿಯೇನು? ಬಿಟ್ಟು ಬಿಡು ಇದ್ನೆಲ್ಲ ಹುಡುಗಾಟ, ತಲೆ ಸಮಾಧಾನ ಇಲ್ಲ. ಹೌದು ಸರಿ ಒಲುವು, ನಿಂತ ಕೀಲಿ ಕೊಡ್ಬೇಕು ಅಂದ್ರೆ ನಡೀತದ. ನಾನ ಕೀಲಿ ಕೊಡ್ತೀನಿ ನಿಂದ್ರು ನೋಡಿ. ಏನ್ ಮಾಡ್ತಿ? ಏನ್ ಮಾಡ್ಬೇಕು? ಹುಚ್ಚು ಗಂಡೆ ಗಂಡ, ನಾ ಹೇಳ್ತಾರ ಇಂಥದ್ರಾಗ ಗಂಡು ಸಾಗಿದಿ ತಿಳಿಯೋದಿಲ್ಲ ನಿನಗ? ಹೇಳ್ತಿ ಸಂತಿರಿ ಹ್ಯಾಂಗ ನಡ್ಕೋಬೇಕು ಅಂಬೋದು. ಗಂಡು ಸೋಕಿ ಹಿಂಗ ಕಣ್ಣು ತೆಗದ್ರ ಗದ್ಗದ ಗದ್ಗದ ಅಂತ ನಡಕ್ತಿರ್ಬೇಕು. ಕೆಡ್ತಾದಾಕಿ ತಲೆಗಿ ಕೊಟ್ರ ತಲೆ ಮ್ಯಾಲ ಮೆಣಸರಿತಾಳ ಮೆಣಸು. ಬಿಡವ್ವ ಏನೋ ಆತು ಕೈ ತಪ್ಪಿ. ಆ ಏನಂತಿದಿ ಕೈ ತಪ್ಪಿ? ಆತೆ ಕೈ ತಪ್ಪಾದದಕ್ಕೆ ಕೈ ಜಟ್ ಕೊಡ್ಬೇಕು. ಕಾಪಾಳ ಕೆಂಪಾದ್ರ ತಲೆ ಸಮ ಆಗ್ತದ. ಮಾರಿಯಾಕಿತ್ತ ತಿರುಗಿ ತಿರುಗತ್ತಾವ ನೋಡು, ಹೆಂಡತಿ ಮಾರಿ ನೋಡು. ಅದೇ ಇಷ್ಟ್ಯಾಕೆ ಗಾಬರಿ ಆಗಿದಿ? ನುಂಗ್ತಾಳೆ ನಿನ್ನ ನಡುಗತಿ ಯಾಕ? ಗಂಡಸು ಹುಲಿ ಹಾಂಗ ಇರ್ಬೇಕು, ಗುಡುಗ್ ಹಾಕಿದ್ರ ಗುಡ್ಡ ನಡಗಬೇಕು, ಗುಡ್ಡ ಅಂತ ದರ್ಪ ಇರ್ಬೇಕು. ನೋಡಿ ಏನ್ ಮಾಡ್ತಿ? ಏ ಮಾರಿ ಏನ್ ನೋಡ್ತಿ? ಹಾಕ ನೀ ಒಳಗ ನಡಿಯವ. ಇಲ್ಲಿ ಯಾಕೆ ಬಂತು ಪ್ರಸಂಗ? ನೀವು ತಂದದ್ದ ಇದು ಮುಚ್ಚಿಕೊಟ್ಟು ಹುಚ್ಚಿನ ತಂದು ಮದುವೆ ಮಾಡಿದ್ರ ಬರ್ದಾ ಬಿಡ್ತಾವೆ ನಿಂತ ಪ್ರಸಂಗ. ಹುಚ್ಚಿ ಮುಚ್ಚಿಕೊಟ್ಟದ್ದು ಯಾರು ಹೇಳ್ತಾರ? ಈಗ ಸುಮ್ಮ ಸುಮ್ಮನೆ ಏನಾರ ಹೆಸರಿಟ್ಟಾತೇನು? ಇಲ್ಲಿ ಕೇಳು, ಈಗ ನೀ ಹುಚ್ಚಿ ಅಂತಂದ್ರು ಆದ ಮದುವೆ ಏನು ಸುಳ್ಳಾಗ್ತದೇನ? ಆಗ್ತದೆ.
ಆಗದಿದ್ರ ಆಗಬೇಕು. ಮಸ್ತ್ ಶಾಣಿಕಿಟ್ಟಿ ಬಿಡು, ಒಳ್ಳೆ ಪುಣ್ಯದ ಕೆಲಸ ಮಾಡಕತ್ತಿ ನೋಡು. ಆ ಕಾದಷ್ಟು ಗುಡಿಸಿ ಹೊರಗೆ ಚೆಲ್ಲವ, ಯಾರ ಕಾಲ್ಗಾರ ನಟ್ಟಾವು. ಏನಾತು? ನಿಮ್ಮ ಸೊಸೆ ಮುದ್ದ ಮಾಡಿದ್ದು, ಕಾದಿನ ಭರಣಿ ಒಡೆದಿಟ್ಲು. ಅದಕ್ಕ ಇಷ್ಟೆಲ್ಲ ರಂಬಾಟ್ ಏನಿಂದು? ಪಾಪ ಹುಡುಗಿ ಪೆಟ್ಟ ಪೂರೈಸ್ತು ಏನೋ. ಪಾಪ ಅಂತ ಪಾಪ, ಹೊಡೆಸ್ಕೊಂಡವ್ರಿಗಿಂತ ನೋಡ್ದವ್ರಿಗೆ ಹೆಚ್ಚು ಪೆಟ್ಟು ಹತ್ತದೋ ಏನೋ. ಅಲ್ಲ, ಹೊಡೆಸ್ಕೊಂಡಾಕೆ ತಟ್ಟಂತ ಒಂದು ಹನಿ ಸುರಿಸ್ಲಿಲ್ಲ ಕಣ್ಣಾಗಿಂದ. ಅಂದ್ರಿ ಸೊಸೆ ಎದುರಿಗೆ ನನಗ ಬುದ್ಧಿ ಹೇಳಲಿಕ್ಕೆ ಬಂತು? ಇಂಥ ಹುಚ್ಚಿನ ಸೊಸೆ ಅಂತ ತರೋ ಮುಂದೆ ಎಲ್ಲಿ ಹೋಗಿತ್ತು ನಿಮ್ಮ ಬುದ್ಧಿ? ಅಲ್ಲ, ಅಂದದ್ದನ್ನ ಮತ್ ಮತ್ ರೂ ಹಾಕಿದ್ರೆ ಏನು ಬಂತು? ಏನಾಗ ಹುಚ್ಚ ಆದಂಗಾತ, ಏನ್ ತೋಟ ಬಂದಂಗಾತ? ನಿಮ್ಗೇನ್ ಗೊತ್ತಾಗ್ತಲ್ಲ ಅವರ ವಸಲತ್ತು. ಆ ಶೀನಪ್ಪ ಮ್ಯಾಲಿನ ಮ್ಯಾಲ್ ಬರೋದು, ನಮ್ ವಾಸಿಯನ್ನ ಮರ್ಮರಿಗೆ ಮರ್ಮರಿಗೆ ಕರ್ಕೊಂಡು ಹೋಗಿ ಗುಟ್ಟು 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 ಕರ್ಸೋದು. ಇದ್ರ ಬೆನ್ನಿಗೆ ನಿಮ್ಮ ಪರಮ ಸ್ನೇಹಿತರು ನಾನಾದ್ರೂ ಇರೋದು. ನಿಮ್ಗೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಇಂಥ ಸುದ್ದಿ ಹ್ಯಾಂಗ ಬರ್ತಾವ? ಏನ್ ಕತೆ ಸರ್? ಇಕಾ ಮಾರಾಯ್ತಿ, ನೀ ಬೇಕಾದ್ ಮಾಡ್ಕೋ, ಅದ್ರ ನಾ ತಲೆ ಹಾಕಂಗಿ ನೋಡು. ಕುಂಕು 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 ಮಾಡ್ಕೊಂತ ಅಲ್ಲ, ಮದ್ವಿ ಹೋಗುವಂಗಿಲ್ಲ ಏನು? ಗೊತ್ತಾತಲ್ಲ. ಅಲ್ಲ, ನನಗೆ ಉಸಿರು ಮಾಡ್ದಾಕಿ ನೀನೋ ಹೊರಡುವಲ್ಲ. ಏನ್ ನಿನ್ ಮಾತಿನ ಸಂಭ್ರಮದಾಗ ಮರ್ತೈದಕ್ಕೆ ಏನ್ ಕತೆ? ಇರೋದ ಮಾತಿಂದೊಂದು ಸಂಭ್ರಮ, ಇನ್ನೇನದ ಈ ಮನೆಯಾಗ? ಮತ್ತ ಸಂಭ್ರಮದಾಗ ಮರೀದ ಏನ್ ಮಾಡ್ಲಿ? ಇಂಥ ಮನಿ, ಇಂಥ ಮಗ, ಇಂಥ ಗಂಡ ಇದ್ರ ಹಸಿವಿ ನೀರಡಿಕೆ ಸಹಿತ ಮರ್ತು ಹೋಗ್ತದ. ಏನ್ ಹಿಂಗ ಬರೋರು ಅಂಗಿರು ಮಲ ಹಾಕೊ ಬರ್ತಿರ? ತಡಿ, ಈಗ ಬಂದೆ. ಅಲ್ಲಿ ಯಾಕೆ ಹೋಗ್ತಿರ್ರಿ? ಮೊದ್ಲ ತಡ ಆಗ್ಯದ. ಏನ್ ಮಗನ್ ರಮಸ್ ಬರೋರೇನು? ಅನ್ನು ಅನ್ನು ಶ್ಯಾಮ, ಈ ಗಡಿಯಾರ ಒಂದಷ್ಟು ನೋಡಪ್ಪ, ಕೆಟ್ಟಿದ್ರು ಅದ್ರ ಕಡೆ ನೋಡೋದ ಬಿಡುವಲ್ದ ಹಾಳಾದ್ದು. ನೋಡ್ತೀನಿ. ನೀವು ಮದುವೆ ಹೊಂಟಿರಲ್ಲ, ತಗೊಳ್ಳಿ ಹೋಗಿ. ಇದ್ವಲ್ಲ ಮತ್ತೆ ತಂದೆ, ಚಲೋ ಕಂಡು ಆ ತಂದೆ. ಅತ್ಯ, ಮಾಮ ಎಲ್ಲಿ ಹೋಗ್ಯಾರ? ಮಾಮ ಅಟ್ಟದ ಮ್ಯಾಲ ಹೋಗ್ಯಾರ. ಮತ್ತೆ ಸುದ್ದಿ? ಅತ್ಯ, ಆ ಇಬ್ರು ಸೀನಪ್ಪ ಮತ್ತೆ ನಾನ ವಾಸನ್ ಬೆನ್ನ ಬಿಡವರು, ಏನದನ್ನ ಏನೋ ಹಕ್ಕಿಕತ್ತು ಒಂದು ತಿಳಿಯಬಹುದು. ನಾ ಅದ್ ನೋಡ್ಕೋತೀನಿ, ನೀ ಗಡಿಯಾರ ಒಂದಷ್ಟು ನೋಡು, ನಗು ಬರ್ತೆ. ಅರೆ ಶ್ಯಾಮ ಬಂದನಲ್ಲ, ಯಾವಾಗ ಬಂದಿಲ್ಲ ಪೇಟೆಗಿಂದ? ಈಗ ಬಂದೆ ಮಾಮ. ನಾ ಹೇಳಿ ಬಿಡಿದ್ರೆ ತಂದೇನಪ್ಪ? ತಂದಿ. ಚಲ ಆತು. ಯಾವ ತೋಟದಲ್ಲ? ಅಯ್ಯೋ, ಹಾಲಹಳ್ಳಿ ತೋಟವು. ಶ್ಯಾಮ, ಆ ಕೋಟ್ ಹಾಕಿನಿ, ನಾವು ಒಂದಿಷ್ಟು ಮದುವೆ ಹೊಂಟಿವಪ್ಪ. ಸೋಕಾಸ್ ಬರೋದು ಒಂದೆರಡು ದಿನ ಹೆಚ್ಚು ಕಮ್ಮಿ ಆಕೈತೆ. ಮನೆ ಕಡೆ ಜೋಗ ಕೋಲ್ತಾ ಇದೆ. ಆ ಶಲ್ಲನು ಮರ್ತೀನಿ, ಅಲ್ಲಿ ಮತ್ತೆನೂ ಕರಿ ಲಗನ್. ಅದ್ಯ ಮಾಮ ಕರೀತಾ ಇದಾರೆ. ನಡ್ರಿ ಲಗು ಲಗು, ಮುಹೂರ್ತ ಬೇರೆ ಇರ್ತದ. ಅಲ್ಲ, ನಾ ತಯಾರಾಗಿ ನಿಂತು ಎಷ್ಟೊತ್ತಾತು ನನಗ ನಡ್ರಿ ಅಂತ. ನಡಿ ಮಾಮ, ಮರ್ತೆ ಬಿಟ್ರಲ್ಲ ಶಿಲ್ಲೇನ. ಹೆಂಗ ಅರ್ಬಟ್ಟಲ್ಲ? ಓ, ಚಲೋ ಕಾಣ್ತದೆ. ಅಲ್ಲ, ಮದ್ವಿಗೆ ಹೊಂಟಿವಿ, ಸೊಸಿನೂ ಕರ್ಕೊಂಡು ಹೋಗು. ನಾನು ತಗೊಂಡು ಬರ್ಲಿ ತಮ್ಮಮ್ಮನ ವಸ್ತ ಸುಲಿದ ಬಡ್ಗೆ ಹಂಗಿದ್ದಾಕಿನ ಕರ್ಕೊಂಡು ಹೋಗ್ಲಿಕ್ಕೆ ನಂಗೇನು ಮರ್ಯಾದೆ ಸಾಲೋದಿಲ್ಲ. ಬೇಕಾದ್ರ ನೀವು ನಿಮ್ಮ ಸೊಸಿ ಹೋಗ್ರಿ, ನಾ ಇಲ್ಲ ಇರ್ತೇನೆ. ಬೈರಿ, ಚಟ್ಟಂದ್ಗಳಿಗೆ ಪಟ್ಟ ಕಂತಿ, ನಿನಗೆ ಬೇಡ ಅನ್ಸಿದ್ ಬಿಟ್ರಾತು. ನಡಿ ನಿಂದ್ರಿ ಬಂದೆ. ಸುಶೀಲ ಬಾಯಿ, ಗೌರಿ ಕಳ್ಸೋಕೆ ಸಾಕು, ಮುಗಿಸ್ಬಿಡು. ನಂದಕ್ಕಿಂತ ಕೊಳಂಬಿಸ್ಕೊಂಡು ಕೂಡ್ಬೇಡ. ಶ್ಯಾಮ, ನೀನ್ ಮನೆಯಾಗ ಇರಿ. ಲಘು ಬರಬಾರ್ದ, ಕಾಶಿಯಾತ್ರಿ ಹೊಂಟಂಗ್ ಮಾಡ್ತೀರ ಈ ಹೆಣ್ಮಕ್ಳಿಗೆ. ಇನ್ನು ನಡ್ರಿ ಬಂದಿಲ್ಲ.
ಇವತ್ತ ಎಲಿ ಮೇಲ್ ಕೂತು ಊಟನ ಮಾಡಿಲ್ಲ, ಏನಾಗಿತ್ತ? ಹೊಡೆದಕ್ಕೇನೋ ಸುಶಿ, ಯಾಕ ಮಾತಾಡ ಬರ್ಲಿ? ಹೊಡೆದಿದ್ಕೇನು? ಆದ್ರೂ ಏನಾಯ್ತು? ಹೊಡೆಯೋ ನೆವದಲ್ಲಾದ್ರೂ ನೀವು ನನ್ನನ್ನು ಮುಟ್ಟಿದ್ರಲ್ಲ, ಅಷ್ಟೇ ಸಾಕು. ನಾನಾಗ ಹೊಡಿಲಿಲ್ಲ, ನನ್ನಿಂದ ತಪ್ಪಾತು. ನಿನ್ ಹೊಡೆದಾಗ ನನಗೇನೋ ಒಂಥರ ಆಯ್ತು, ಒಳಗ ಏನೋ ಹರಿದಾಡ್ದಂಗಾಯ್ತು. ಒಮ್ಮೆಲೆ ನಾ ಏನೋ ಬದಲಾಗಿಬಿಟ್ಟಿದ್ದೆ. ನೀವು ತಪ್ಪು ಮಾಡಿಲ್ಲ, ನಂದ ತಪ್ಪಾಯ್ತು. ಗಾಜಿನ ಬರಣಿ ಯಾಕೆ ಹೊಡೆದಿ? ಯಾಕ ಮಾತಾಡವಲ್ಲ ಅಕ್ಕ? ಏನಾಯ್ತು? ಮಾತಾಡ್ತೀಯೋ ಏನ್ ಮತ್ತ? ನಾನ್ ನಿನಗ ಹ್ಯಾಂಗ್ ಕಾಣಿಸ್ತೀರಿ ಹೇಳು. ಅದನ್ನೇನ್ ಕೇಳೋದು? ಚಲೋ ಕಾಣಿಸ್ತೀರಿ. ಖರೆ ಹೇಳು. ಹಾ ಖರೆ, ಸುಳ್ಳ್ಯಾಕೆ ಹೇಳಿ? ನನ್ನ ಕಣ್ಣು ಸೊಟ್ಟವಂತ. ಹೌದಾ? ಕಾಲು ಎಳೆದು ಹಾಕ್ತೀನಿ, ಮಾತಾಡ್ಲಿಕ್ಕೆ ಬರೋದಿಲ್ಲ ನನ್ಗ. ಇದನ್ನೆಲ್ಲ ಯಾರು ಹೇಳಿದ್ರು ನಿಮ್ಗ? ನೀನು ಅಂತಿ ಅಂತಲ್ಲ. ನಾನು ಸುಳ್ಳು? ಯಾರು ಹೇಳಿದ್ರು? ಶ್ಯಾಮ ಹೇಳ್ದ. ಕುಚಷ್ಟು ಹೇಳಿರ್ಬೇಕು. ಈ ಮನೆಯಾಗ ನೀ ಯಾರ ಜೋಡಿನೂ ಮಾತಾಡ್ದ, ಸುಮ್ಮನೆ ಯಾಕೆ ಇರ್ತಿದ್ದಿ? ಮಾತಾಡ್ತೀನಲ್ಲ ಬಂಡಿ ಜೋಡಿಗೆ. ಏನಂತ ಮಾತಾಡ್ಲಿ ಹೇಳ್ರಿ? ಸತ್ತವರ ನೆರಳು ಓಡಾಡೋ ಈ ಮನೆಯಾಗ ಯಾರ ಜೋಡಿ ಮಾತಾಡ್ಬೇಕು? ಜೀವಿತವರಿಗೆ ಕೈ ಕಾಲು ಕಟ್ಟಿ ಹಾಕಿ ನಾಯಿ ಹಂಗ ಮಾಡ್ಯಾರ ಈ ಮನೆಯಾಗ? ಯಾರ ಜೋಡಿ ಮಾತಾಡ್ಲಿ? ಸುಶಿ, ಅತ್ತೆಯವರು ಗೌರಿ ಕಳಿಸ್ಬರ್ಲಿಕ್ಕೆ ಹೇಳಿ ಹೋಗ್ಯಾರ, ಹೋಗ್ ಬರ್ಲ್ಯ? ಹಾ, ಅವ್ರು ಹೇಳಿದ್ರ ಹೋಗು. ಅತ್ತೆಯವರು ಮದ್ವೆ ತೀರಿಸ್ಕೊಂಡು ಬರೋದ್ರಾಗ ಹೊತ್ತಾಗ್ತದಂತ, ಅಷ್ಟ್ರಾಗ ನಮ್ಮ ಮನೆ ಹೋಗಿ ತಮ್ಮನ್ ನೋಡ್ಕೊಂಡು ಬರ್ಲ್ಯ? ಅವ್ವ ಬರೋದ್ರಾಗ ಬರ್ತಿದ್ರ ಹೋಗು, ಇಲ್ದಿದ್ರೆ ಬೇಡ. ಅವ್ವ ಬಂದಾಗ ನೀ ಇದ್ದಿದ್ದಿಲ್ಲ ಅಂದ್ರ ನನಗೆ ಗೊತ್ತಿಲ್ಲ ಅಂತ ಹೇಳವ ನೋಡ. ಹಾ, ಹಂಗ ಮಾಡಿರಂತ ನಾ ಬರ್ದಿದ್ರ.
ನಾ ಹೋಗ್ ಬರ್ತೀನಿ. ಬಂಡಿ ಹೋಗ್ ಬರ್ತೀನಿ. ಬರ್ರಿ ನಾಯಕ್ರ, ಯಾಕೋ ಇದೇ ಈಗ ನಿಮ್ ನೆನಪಾಗಿತ್ತಪ್ಪ. 100 ವರ್ಷ ನೋಡ್ರಿ ನಿಮ್ ಆಯುಷ್ಯ. ಅಷ್ಟ್ಯಾಕಪ್ಪ, ನಾನ ಈಗ ಸಾಕಾಗಿದ್ರೋಯಪ್ಪ. ಯಾಕಂತೆ ರಾಮ ರಾಮ. ಅಲ್ಲೋ ಗೋಪಾಲ, ಇಷ್ಟ್ ಲಗುನ್ ತಿರುಗ್ ಬಂದ್ರಲ್ಲ, ಏನ್ ಅಕ್ಷತರ ಹಾಕ್ ಬಂದ್ರ ಹಾಂಗ ಬಂದ್ರ ಹ್ಯಾಂಗಾತ್ ಲಗ್ನ? ತಡಿಯಪ್ಪ, ಈಗರ ಬಂದಿ ಸ್ವಲ್ಪ ತಡಿ. ರಾಮ ರಾಮ. ಅಯ್ಯೋಪ್ಪ, ಆತೇನಪ್ಪ ಈಗ ಹೇಳಪ್ಪ ಮತ್ತ ಹ್ಯಾಂಗಾತ್ ಲಗ್ನ? ನಾನ ಮದ್ವಿಗೆ ಹೋದ ನಾವು ತಿರುಗ ಬಂದಿವ್ ನೋಡು, ಅದ ದೊಡ್ಡ ಪುಣ್ಯ ಅಂತ ತಿಳ್ಕೊನಿ. ಎಲ್ಲ ಅಂಥದ್ದೇನಾತು? ದೊಡ್ಡ ಅನಾಹುತ ಬಾಲೆ. ಏನಪ್ಪ ಮದ್ವಿ ಮಂಟಪ ಅಂಬೋದು ಯುದ್ಧದ ರಣರಂಗ ಹೋಗ್ಬಿಡ್ತು. ಮದ್ವಿಗೆ ಯಾಕರ ಹೋದ್ಯಪ್ಪ ಅಂತ ಅನಿಸ್ಬಿಡ್ತು ನೋಡು. ಹಂಗಾತೇನು? ವಾಸು ಶುರುವಾತ್ ನೋಡು. ನಿನ್ ಹೆಂಡತಿ ಮನೆ ಬಿಟ್ಟು ಹೋಗಿ ಎಷ್ಟೊತ್ತಾತು, ಅದನ್ನೇ ನೋಡ್ಕೋತ ನಿಂತಿ. ಉತ್ತರ ಕೊಡು. ಹೊತ್ತು ನೋಡ್ತಾ ಇದ್ದೆ. ಅದಲ್ಲ ನಾ ಕೇಳಿದ್ದು, ನಿನ್ ಹೆಂಡತಿ ಯಾವಾಗ ಮನೆ ಬಿಟ್ಲು ಅಂತ. ನೋಡ್ಲಿಲ್ಲ ಆಗ. ನಿಂಗೆ ಹೇಳಿ ಹೋಗ್ಯಾಳೋ ಇಲ್ಲ, ಇವೆರಡಕ್ಕೂ ಹೊಂದ್ಕಿನೇ ಆಗವಲ್ಲ. ವಾಸು, ಕೇಳಿದ್ದಕ್ಕೆ ಸಮನ ಉತ್ತರ ಕೊಡ್ತೀನಿ, ಹೋಗಿಲ್ಲ. ಇಲ್ಲವ ಬೇಡ ಬೇಡ, ಹೇಳ್ತೀನಿ. ಹೇಳಿ ಹೋಗ್ಯಾಳೋ ಇಲ್ಲ ನಡೀರಿ, ಉಳ್ದದ್ ನಾನ್ ನೋಡ್ಕೊತೀನಿ. ಏ, ಒಂದಿಷ್ಟು ಕುಡಿಯಕ್ ನೀರ್ ತಂದಿಡ. ಹಾ, ಲಗುನ್ ತಗೋಬರ್ರಿ ಮತ್ತ. ಯುದ್ಧ ಕಂಡು ಬಂದರ ರಾಯರು, ದಾಹ ಹುಟ್ಟಿರ್ಬೇಕು. ನಿಮ್ ಮಗ್ಗ ಈ ಕೀಳ್ದಿದ್ರೆ ಬ್ಯಾರೆ ಹುಡುಗಿ ಸಿಗೋದೇ ಇಲ್ಲ ಅಂತ ಮಾಡ್ಕೊಂಡಿರೇನು? ನಮ್ಮೆಲ್ಲರ ಕಣ್ಣಿಗೆ ಹಿಂಗ್ ಹಚ್ಚಿ ಹೇಳ್ದ ಕೇಳ್ದ ಹೋಗ್ಯಾಳಲ್ಲ ನಿಮ್ಮ ಸೊಸಿ, ಏನ್ ಮಾಡ್ತಿದ್ರಿ ಇದಕ್ಕ? ಈಗ ನಾವ್ ಏನೇ ಮಾಡೋಕ್ ಹೋದ್ರು ಅದಕ್ಕೆ ಅರ್ಥ ಇಲ್ಲದ ಹಂಗ ಮಾಡಿಟ್ಲು. ಇದನ್ನ ಹಿಂಗೆ ಬಿಡೋ ಹಾಗಿಲ್ಲ, ಇದ್ರ ತಳ ಬುಡ ಎಲ್ಲ ಪೂರ ಶೋಧಿಸ್ಬೇಕಾಗ್ತದ. ಏನ್ ತಿಳಿಬೇಕಾ ನಿಮ್ಮ ಕರಪಲ್ಲವಿ? ಮಾತಾಡಬಾರದು ಒಂದು ಗಳಿಗೆ ಇದೊಂದು ಭೇಷ್ ಉಕ್ತಿ ತೆಗೆದಿರಿ, ಬಾಯಿ ತುಂಬಾ ತುಂಬಿಕೊಂಡು ಕೂಡೋದು. ಕೂಡ್ರಿ ಕೂಡ್ರಿ, ನಿಮ್ಮದ ಮರ್ಯಾದೆ ಮಾರಾಟಕ್ಕೆ ಬರ್ತದ ನನಗೇನು?
ಮಾಡಿದ್ರಿಂದ ಯಾರು ಮರ್ಯಾದೆ ಇಟ್ಟ ಮಾತಾಕಿ ಏನ್ ಗಂಡನ ಮರ್ಯಾದೆ ಇತ್ತ ಹೋಗ್ಲಿ ಮನಿ ಮರ್ಯಾದೆ ಇಟ್ಲ ಕಳಿಸೋದಿಲ್ಲ ಬಾ ಹಿಂಗಾದ್ರೆ ಇವರು ಅಂತ ಗೌರಿ ಕಳ್ಸೋಕ್ ಹೋದಕ್ಕೆ ಹಂಗಿಂದ ಹಂಗ ಹೋಗೋದ ಇನ್ನಾಕಿ ನಮ್ಮನಿ ಹೊತ್ಲ ಮೆಟ್ಟ ಹಂಗಿಲ್ಲ ಇಂಥ ಹೆಣ್ಣು ನನ್ನ ಸೊಸಿಯಾಗಿ ಇಲ್ಲಿರೋ ಹಾಂಗಿಲ್ಲ ಇನ್ನು ನಡುವ ನೀವು ಇಲ್ಲದೊಂದು ಮಾತಾಡ್ಲಿಕ್ಕೆ ಬಂದ್ರೆ ಬಗೆ ಹರಿಲಿಕ್ಕೂ ಇಲ್ಲ ಇನ್ನು ವಾಸ್ಯಂದು ಅದಕ್ಕೇನ್ ತಿಳಿತದ ನಾ ಅಂದದಕ್ಕೆಲ್ಲ ಹೂ ಅಂತದ ಇಷ್ಟಾಗಿ ಯಾರ್ದಾರ ಮಾತ್ ಕೇಳಿ ಆಕಿ ಜೋಡಿ ನಾ ಹೋಗ್ತೀನಿ ಅಂದ್ರ ಹೋಗವಲ್ಯಾಕ ತನಗ್ ಎಲ್ಲಿಗೆ ಬೇಕಲ್ಲಿಗೆ ಇಲ್ಲಿ ಕೇಳ್ರಿ ನನ್ನ ಮಾತು ಕೇಳಿ ಹೂ ಅಂದ್ರ ನಿಂತ ಕಾಲ ಮೇಲೆ ಇನ್ನೊಂದು ಕನ್ಯಾ ತಂದು ಮದುವೆ ಮಾಡ್ತೀನಿ ಏನಂತೀರಿ ಇದಕ್ಕ ಎಷ್ಟು ಜೋರು ಬಂತಿ ಮಳಿ ಒಂದೇ ಸವನ ಕಲಸುರ್ದಂಗ ಸುರಿಯಾಕತ್ತದಲ್ಲ ಸುಮ್ಮನೆ ಮಾತು ಮರೆಸ್ಬೇಡಿ ಏನಂದಂಗ ಆತು ನಗು ಹೇಳಿ ಅರೆ ಎಷ್ಟು ಕತ್ ಮಾತಿದ್ವು ಒಮ್ಮೆಲೆ ದೀಪಾರ ಹಚ್ಚಬೇಕಾತಿನ್ನ ಎಷ್ಟು ಕೇಳಿದ್ರು ಉತ್ತರ ಕೊಡ್ಲಿಕ್ಕ ಬ್ಯಾಡ ಈ ಗಂಡಸರಿಗೆ ನೀವು ಗೋಪಾಲ ಗುಡ್ಗ್ಲಿಕ್ ಬೇರೆ ಹತ್ಯದ ಜೋರು ಮಳಿ ಬರೋದ್ರಾಗ ಮನೆ ಸೇರ್ಬೇಕು ನಾ ಬರ್ತೀನಪ್ಪ ಏ ಕೂಡ ಹೋಗ್ತೀನಿ ಹೋಗ್ತೀನಿ ಅಂತೀಯಲ್ಲ ಅಲ್ಲ ಇನ್ನು ನಿಮ್ಮಲ್ಲೇ ಕೋರ್ಟ್ ಕೂಡೋದು ನಡುವ ನಾ ಯಾಕಪ್ಪ ಬಿನ್ನು ಮುತುವರ್ಜಿ ತನಿಖೆ ನಡೀಲಿ ತನಿಖೆ ನಡೆಸೋರು ಬೇರೆನೆ ಇದ್ದಾರ ಸುಮ್ಕೊಂಡ್ರು ಆದ್ರೂ ನಿನಗೆ ಎಲ್ಲಿ ಬಿಡ್ತದ ಕರ್ಮ ಸಾಕ್ಷಿ ಯಾರ ಹೇಳ್ಬೇಕಾಗ್ತದ ಆದಪ್ಪ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ದಿನಮಪಿ ರಜನಿ ಸಾಯಂ ಪ್ರಾತಂ ನೆತ್ತಿ ತಂಪಾದ್ರೆ ಹೇಳಿದ್ದರ ಹೋಗ್ತದ ಸಾಕ್ರ ಯಾರು ನಮಸ್ಕಾರ ಓಹೋ ಹೋ ಹೋ ರಾಮಣ್ಣವರು ಬರ್ರಿ ಕೂಡ್ರಿ ಏನು ಭರ್ತಿ ಮಳೆಗ ಬಂದ್ಬಿಟ್ರಲ್ಲ ಅರಿವಿ ತೊಯ್ದಾವ ಕಾಣ್ತದ ಅಷ್ಟೇನು ತೊಯ್ದಂಗಿಲ್ಲ ನಾವು ಸ್ವಲ್ಪ ತೋರ್ಸ್ಕೊಂಡೇ ಬಿಟ್ಟಿವ್ರೆ ತಗೋ ನೀರು ಕೊಡ್ರಿ ಎಲೆ ಹಿಡ್ಕೆ ಹಾಕ ಅರೆ ತೀರೇವಲ್ಲ ಏ ವಿಳಿದಿನ ತಂದಿಡ ತೀರೇವ ನೋಡು ನಾನೇ ತಂದಿರಲ್ಲ ತಂದಿರಾ ಸರಿ ಚಲೋ ಅದು ಹೊರಗೆಲ್ಲ ಪಾಡದಾರ ಇಲ್ರಿ ಆರಾಮ ಅದಿರೇನ್ರಿ ಗಂಗಾ ಅಪಾಯರ ಕಂಡು ಕಂಡವ್ರು ಮುಂದೆ ಕೈಯೋತ್ತ ಇವರು ಬಂದಾರಲ್ಲ ಯಾವಾಗ ಬಂದಾರು ಏನು ಮಗಳನ್ನು ಕರೀಲಿಕ್ಕ ಸ್ವತಃ ಬಂದಾರ ಕಾಣಿಸ್ತದ ಹೌದ್ ಗಂಗಾಪಾಯರ ಹಂಗಾರ ಬಹಳ ಅಡ್ನಾಡಿ ಹೊತ್ನಾಗ ಬಂದಂಗಾತಲ್ಲ ಅವಕಾಶ ಇದ್ದಿದ್ದಿಲ್ಲ ಇಷ್ಟರ ಸಿಕ್ತಲ್ಲ ಈಗ ಊರ್ ಭಾರಾನೇ ಹೊತ್ತವ್ರಿಗೆ ಮಗಳ ನೆನಪು ಹ್ಯಾಂಗಾದಿತ್ತು ಹೇಳ್ರಿ
ಇರಲಿ, ಈಗೇನು ನಾಮಕರಣಕ್ಕೇನು? ಎಂದದ ನಾಡಿದ್ದು? ಇಂಥ ಭರ್ತಿ ಮಳೆಯಾಗಿ ಬಂದು ಶ್ರಮ ತಗೊಂಡ್ರಿ ಖರೆ, ಆದ್ರ ಯಾರನ್ನ ಕರೀಲಿಕ್ಕೆ ಬಂದಿರಿ? ಅವ್ರು ಹೋಗ್ಯಾರಲ್ಲ ಆಗಳೆ, ಭೆಟ್ಟಿ ಆಗ್ಲಿಲ್ಲೇನು? ಹೋಗ್ಯಾರ ಆಗಳೆ? ಜೋಡಿಗೆ ಯಾರು ಹೋದ್ರು? ಜೋಡಿಗೆ ಯಾರಿದ್ರೋ ಗೊತ್ತಿಲ್ಲ, ಹೇಳ್ದ ಕೇಳ್ದ ಮಾತ್ರ ಹೋಗ್ಯಾಳ ಅಷ್ಟು ಗೊತ್ತು. ಹೇಳ್ದ ಕೇಳ್ದೆ ಅಲ್ಲಿ ತೆಗಿರಿ, ಅಂಥವಳಲ್ಲ ನನ್ನ ಮಗಳು. ಹೌದು ಹೌದು, ಕಾಗಿ ತನ್ನ ಮರಿಗೆ ಕೋಗಿಲ್ಲ ಅಂತಿತ್ತ. ನಿಮ್ ಮಗಳು ಬಹಳ ಶಾಲ್ ಜೋಗಿ, ನನ್ನ ಮಗನ ಸುಳ್ಳು ಹೇಳ್ತಾನ ಆತ. ಭಾಳ ಕೆದ್ರ ಬ್ಯಾಡ್ರಿ, ಮತ್ತೇನಾರ ಹೊರಬಿದ್ದಾವು ಸುಮ್ಮಗಿರ್ರಿ. ಗಂಗಾಬಾಯರ ಹಾಂಗ ಅಲ್ಲಿಲ್ಲನ, ಹೇಳ್ದೆ ಕೇಳ್ದೆ ಹೋಗೋ ಹುಡುಗಿ ಅಲ್ಲ ಅಂದೆ. ಇಷ್ಟಾಗಿ ಖರೆ ಹೇಳ್ತೀನಿ, ಇದ್ರಾಗ ಒಂದು ನನಗೆ ಗೊತ್ತಿಲ್ಲ. ಅರೆ ನಿಂತೇ ಬಿಟ್ರಲ್ಲ, ಅವ್ರ ಚಾ ತಗೋರಿ. ನಿದ್ದಿ ಮಾಡೋದ್ನ ಏನ ಮಾಡಿ ಒಪ್ಪಿಸ್ಬೋದು? ನಿದ್ದಿ ಸೋಪ್ ಹಾಕ್ತಾರಲ್ಲ ಅವ್ರಿಗೆ, ಏನ್ ಮಾಡಿದ್ರು ಎಪ್ಸೋದ್ ಕಠಿಣ ನೋಡ್ರಿ. ಭೇಷದ ಇಬ್ರು ಕೂಡಿ ನಾಟಕ ಮಾಡ್ಲಿಕ್ಕೆ ಭೇಷ್ ಕಲ್ತಿರಲ್ಲ. ನಾಟಕ ನಾಟಕ ಮಾಡ್ತೀವಿ ಗಂಗಾಬಾಯರ ನಾವು? ಇಲ್ಲ, ಮಗಳ ಮೇಲೆ ಆಡಿ ಮಾಡಿ ಹೇಳ್ತೀನಿ, ಇದ್ರಾಗೊಂದು ನನಗೆ ಗೊತ್ತಿಲ್ಲ, ನನ್ನ ನಂಬ್ರಿ. ಇದ್ ನೋಡ್ರಿ, ಹಿಂಗ ಇಟ್ಕೊಂಡು ಆಣೆಲ್ಲ ಖರೆ ಆಗೋ ಹಂಗಿದ್ರ ಪ್ರಪಂಚದಾಗ ಯಾರು ಮಾತಾಡ್ಲಿಕ್ಕೆ ಹೋಗ್ತಿದ್ದಿಲ್ಲ. ಆತು, ಮಗಳ ಆಣಿನ ಹಾಕೊಂಡಿರಿ ಅಂದ್ಮ್ಯಾಲ ಇದ್ದದ್ದನ್ನು ಹೇಳ್ತೀನಿ ಕೇಳಿ. ಆ ಲುಡುಗುಡು ಶೀನಪ್ಪನ್ನ ಮ್ಯಾಲಿನ ಮ್ಯಾಲ ಕರೀಲಿಕ್ಕೆ ಅಂತ ಕಳಿಸಿ ಒಳಗಿಂದೊಳಗ ಮಸಲತ್ ಮಾಡಿ ಮಗಳು ಮನೆಗೆ ಬರೋ ಹಾಂಗ ಮಾಡಿದ್ರು. ಮ್ಯಾಲ ಏನು ಅರೆದವ್ರ ಹಾಂಗ ಕರೀಲಿಕ್ಕೆ ಬರೋ ಬುಬ್ಬಣ ನಡ್ತೀರಿ. ಇದು ನಾಟಕ ಅಲ್ಲದ ಮತ್ತೇನು? ನಿಮ್ಮ ಶೀನಪ್ಪ ನಿಮ್ಮೂರಾಗ ಬೇಕಾದ ರಿಪೇರಿ ಮಾಡ್ತಿದ್ದ ಸರಿ, ಆದ್ರ ಅದಿಲ್ ನಡೆಯೋದಿಲ್ಲ ಅಂಬುದು ಅವನು ಗೊತ್ತಿಲ್ಲ ಕಾಣಿಸ್ತದೆ. ಆತನ ಮ್ಯಾಲ ನಿಂತ ನೀವು ಊರ್ಗೆ ದೊಡ್ಡ ಮನುಷ್ಯರಲ್ಲ, ಹಿಂಗ ನಡ್ಕೋಬೇಕು ಅಂತ ಮಂದಿ ಕಲಿಸ್ಕೊಡವು. ತನ್ನ ನೋಡ್ಕೊಳ್ಳುದ್ದು ಮಂದಿನೇನ್ ನೋಡ್ಕೊಂಡಿತ್ತು? ದಾನ ಕೊಟ್ಟು ತಿರ್ಗಾ ಕಸ್ಕೊಂಬೋರ್ ನೀವು. ಅಲ್ಲ, ನಿಮ್ಮ ಸೊಸಿನ ಹಿಂಗ್ ಮಾಡಿದ್ರ ನೀವ್ ಏನ್ ಮಾಡ್ತಿದ್ರಿ? ತಿರ್ಗ ಕರ್ಕೊತಿದ್ರ? ಯಾಕಂದ್ರ ನಾವಂತೂ ದುಷ್ಟರು, ನೀವು ಸಂಭಾವಿತರಲ್ಲ, ನಮಗ ನಿಮಗ ಎಲ್ಲಿ ಸಂಬಂಧ? ಗಂಗಾಬಾಯರ ಮನ್ಸು ಅಷ್ಟು ಕಲ್ಲು ಮಾಡ್ಬೇಡ್ರಿ. ಆಕಿ ನನ್ನ ಮಗಳಲ್ಲ ನಿಮ್ಮ ಮಗಳಂತ ತಿಳ್ಕೊಂಡು ತಪ್ಪು ಕುಡಿಯಾಕ ಹಾಕೊಳ್ರಿ. ನನ್ನ ಮಗಳಾಗಿದ್ರೆ ಇಂಥ ಕೆಲಸನ ಮಾಡ್ತಿದ್ದಿಲ್ಲ ಆಕಿ. ಆತು, ಎಲ್ಲ ಮುಗ್ದೆ ಹೋಗ್ಯದಲ್ಲ, ಇನ್ಯಾಕೆ ಹೆಚ್ಚಿಗೆ ಮಾತು? ಹ್ಯಾಂಗ ಬಂದಿರಿ ಹಾಂಗ ತಿರುಗ ಹೋಗ್ಬಿಡ್ರಿ.
ರಾಮಣ್ಣವ್ರ ನೀವೇನ್ ಹೆಚ್ಚಿಗೆ ಮಾತು ಬೆಳಸಕ್ ಹೋಗ್ಬೇಡಿ ನಾನೆಲ್ಲ ಮಾತಾಡಿ ಮುಗಿಸ್ತೇನೆ ನಾಯಕ್ರ ಬರ್ತೇನೆ ನಮಸ್ಕಾರ ಸುಳ್ಳೇ ಸುಳ್ಳು ಈ ಸಂಸಾರದ ಆಟ ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದ ಆಟ ಸುಳ್ಳೇ ಸುಳ್ಳು ದಶರಥ ರಾಮ ಹುಟ್ಟಿದ್ದು ಸುಳ್ಳು ರಾಮಗ ಸೀತನ್ನು ಕೊಟ್ಟಿದ್ದು ಸುಳ್ಳು ಅಯೋಧ್ಯಪುರವ ಬಿಟ್ಟದ್ದು ಸುಳ್ಳು ಸೀತೆಗಾಗಿ ಲಂಕ ಸುಟ್ಟದ್ದು ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದ ಆಟ ಸುಳ್ಳೇ ಸುಳ್ಳು ಈಗ ಇತ್ತಿ ಉತ್ತರಕ್ಕೊಂದೂರ ಹತ್ತಿದಾಂಗ ಸೂರ ಮನಿ ಇದ್ವು ನೂರ ಈಗ ಉಳ್ದಾವ ಮೂರ ಆದ್ರೂ ಮುಂದೆ ಐತಲ್ಲಿ ಭರ್ಪೂರ ಅಲ್ಲಿ ಎಳುತ್ತಾರ ನೋಡು ದೇವರ ತೇರ ಬಾಳಿಹಣ್ಣು ಉತ್ತತ್ತಿ ಶಿಖರ ಖಾರ್ತಾವ ದೂರ ಶಿವ ಹಿಡಿತಾರ ನೋಡು ಇಲ್ಲ ಹೇರ ಪೇರ ಜೀವಕ್ಕೆ ಬ್ಯಾಸರಾದ್ರ ಬಂದ ನಗಿ ಮನಿ ಸೇರ ಇಪ್ಪತ್ತು ವರ್ಷದ ಹಿಂದಿನ ಮಾತು ಬಲ್ತೆ ಮಳಿ ಬಂದಿತ್ತ ವರಸ ಇಡೀ ನಮ್ಮ ಊರು ನೀರಾಗ ಹೋತು ಊರಿಗೆ ಊರೇ ಸಾವಿನ ಬಾಯಾಗ ಹೋಗಿತ್ತು ನಮ್ಮ ರಾಮಣ್ಣವರು ಊರ ಮಂದಿನೆಲ್ಲ ಕರ್ಕೊಂಡು ಬಂದು ಬದುಕಿಸಿದ್ರು ಕರೆ ಆದ್ರೆ ನಮ್ಮ ಶೀನಪ್ಪನವ್ರ ಮನೆ ಉಳಿಸಕಾಗ್ಲಿಲ್ಲ ರಾತ್ರಿ ನೆಂದು ಮನೆ ಕುಸೀತು ಮಲಗಿದ ಮುಂದೆಲ್ಲ ಮನಿದಲ್ಲೇ ಜೀವ ಬಿಟ್ಟು ಶೀನಪ್ಪನ ಏಳು ಮಕ್ಕಳು ಕುರುಡು ತಂದೆ ತಾಯಿ ಆಸರಕ್ಕೆ ಬಂದ ಪರದೇಶಿ ಮಕ್ಕಳು ಎಲ್ಲರೂ ಭೂಮಿ ಒಂದೆಟಿಗೆ ಬಾಯಿ ತೆಗೆದು ನುಂಗದಂಗೆ ಮಾಡ್ತಾರೆ ಏನು ನೆಟ್ಟಿಗಿದು ಮನುಷ್ಯನ ಬಾಳೆವು ಸುಳ್ಳೇ ಸುಳ್ಳು ಈ ಸಂಸಾರದ ಆಟ ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ ಸುಳ್ಳೇ ಸುಳ್ಳು ಹುಟ್ಟದ ಕಾಡಾಟ ಬೆನ್ನಿಗೆ ಹಾಕೊಂಡ ಹುಟ್ಟದ ಹದಿನಾರು ವರ್ಷದ ಮ್ಯಾಲ ಗಂಡಸ ಮಗ ಹುಟ್ಟದ ಅಂತ ಏನಾರ ಸಂಭ್ರಮ ಅದೇನ ಸೂತ್ಕದ ಮನೆ ಆಗಿದವ ಕೋಡಿ ಛೇ ಏನ್ ಮಾತಾಡ್ತೀಯ ಬೇ ಹೊಟ್ಟೆಗಿನ ಕಿಚ್ಚಿಗೆ ಈ ಕೂಸು ಏನ್ ಮಾಡಿತ್ತು ಶೀನುಮಮ್ಮ ಇದ್ದಿದ್ರ ಕೂಸಿಗೇನಾದ್ರು ಕೊಟ್ಟಾರೆ ಕೊಡ್ತಿದ್ದ ಮೂರ್ ಲಚಂಡನ ಅವನ್ ಬೆನ್ನಿಗೆ ಅವನ್ದೇನ್ ನೆಚ್ಚಿಗಿದೆ ಹೋಗ ಮುಂದ ಪುಡಿ ಕೊಟ್ಟು ಹೋಗ್ಯಾನ ಹಾಕಿ ನಗಳೆ ಸುಶಿ ಬಾರವ ಒಂದಿಷ್ಟು ಕುಂತು ಮಾತಾಡು ಬಂದೆ ನಿಂದ್ರವ ಕೂಡ್ತೇನೆ ಕೂಸೆ ಕಳ್ತದಲ್ಲ ಏನಾಗ್ಯದ ಏನವ್ವ ಮುಂಜಾನಿಂದ ಹಿಂಗ ಕಿರಿಕಿರಿ ಮಾಡ್ಲಿಕ್ಕೆ ಬರ್ತದ ಸುಶಿ ಮೊದಲನೇ ಬಾರಿ ಅತ್ತಿ ಮನಿ ಮಾಡ್ಬಂದು ಅಲ್ಲಿ ಸುದ್ದಿ ಹ್ಯಾಂಗ ಏನು ಹೇಳಲ್ಲ ಅದನ್ನೇನಂತ ಹೇಳದವ ಅತ್ತಿ ಮನಿ ಎಂಬವು ಹ್ಯಾಂಗಿರ್ಬೇಕು ಹಾಂಗಾದನವ್ವ ಹೋದ ಹೊಸದಾಗಿ ಎಲ್ಲಾರು ನನ್ನ ಕೌತುಕ ಮಾಡವ್ರ ಎಂತ ಸೊಸಿ ಎಂತ ಸೊಸಿ ಅಂತ ಮುಂದೆ ಬರ್ಬರ್ತಾ
ಏನಾತೋ ಏನು, ನಾ ಕೂತ್ರ ಒಂದು ನಿತ್ರ ಒಂದು ತಪ್ಪು ತೆಗೆದು ಏನಾರ ಯಾಸಿ ಮಾತಾಡ್ಲಿಕ್ಕೆ ಹತ್ತಿದ್ರು. ಇಲ್ಲಿ ತನಕ ಶಾಣ್ಯಾಕೆಗೆ ಸೊಸಿ ಒಮ್ಮೆಲೆ ಹುಚ್ಚಿ ಆಗ್ಬಿಟ್ಲು. ನಿನ್ ಗಂಡ ಸುಮ್ಮನೆ ಇರ್ತಾನೇನು? ಅವ್ರು ಏನ್ ಮಾಡ್ತಾರ? ಅವರು ನಾಗಿದ್ದಂಗ ಆ ಮನೆಯಾಗ ನನಗ್ ಹುಚ್ಚಿ ಅಂತಾರ? ಅವ್ರಿಗೆ ಅಮ್ಮೋದಿಲ್ಲ ಇಷ್ಟ. ಹೋಗ್ಲಿ, ನಿನ್ ಗಂಡ ನಿನ್ ಜೋಡಿ ಮಾತಾಡ್ತಾನಿಲ್ಲ. ಏ ಬಿಡವ, ನಿಂದು ನನ್ ಜೋಡಿನೂ ನಾಚಿಕೆನು? ನಾಚಿಕೆ ಅಂತಲ್ಲವ್ವ, ಅದು ನೀನಂತ ಹೇಳೋದು. ಅವ್ರವ್ವನ್ ಕಣ್ ತಪ್ಪಿದ್ರ ಮಾತಾಡ್ಸ್ಬೇಕಲ್ಲ. ಹೋಗ, ನಿಮ್ಮ ಅತ್ತಿ ಕಣ್ಣೆ ನಿನ್ ಗಂಡನ್ ಬೆನ್ನಿಗೆ ಹತ್ತಿರ್ತವೆ, ಆಗಲ್ಲ. ಹಾ, ನಿನಗ್ ಗೊತ್ತಿಲ್ಲ ಅವ್ವ, ಅವ್ರ ಕಣ್ಣು ಹ್ಯಾಂಗವ ಅಂಬದು. ಮನಿ ತುಂಬ ಅವ್ರ ಕಣ್ಣ ಅಂದ ಮ್ಯಾಗ ಹ್ಯಾಂಗ್ ತಪ್ಪಿಸೋದು? ಮಾವನವರಿಗೆ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಇವ್ರದ್ ಏನು ಸುಶಿ? ಸುಶಿ ಒಂದಿಷ್ಟು ಬಿಸಿಲು ತಾಮರವಲ್ಲ, ಲಘು ಹೋಗವ. ಸುಶಿ, ಗಸ್ತಿ ಅವರು ಕಾಣಿಸ್ತದ, ಭಾಳ ಮಾಡಿ ವಾಲಿಕಾರ್ ನಿಂಗಪ್ಪನ ಬಂದಿರ್ತಾನ. ಹೋಗಿ ನಮ್ ಶೀನು ಮಾಮನ್ ಅಷ್ಟು ಕಳ್ಸಕ್ ಹೇಳ್ತೀಯ? ಹಂಗ ನಿಂಗವನ್ನ ಕಳ್ಸಿಕ್ ಹೇಳ. ಎಷ್ಟ್ ಹೊತ್ತಿಗೆ ಬರ್ತಾನೋ ಏನು, ಇನ್ನು ಬಂದೇ ಇಲ್ಲ. ಆಯಸ್ ಗಟ್ಟಿ ಇತ್ತು ಅಂದ್ರ ಆತ್ ಬರೋ ತನಕ ಇರ್ತದ, ಇಲ್ಲ ಅಂದ್ರ ಏನ್ ನೆಚ್ಚಿದ್. ನೀ ಇಲ್ದಿದ ಅನ್ಬೇಡ ತಗಿ. ಯವ್ವ ಯವ್ವ, ದೊಡ್ಡ ರಳೆ ಕತ್ಲ ಆತೇಳ್ರಿ, ಜಂಗಿ ಆಗ್ಬಿಡ್ತ್ರಿ ನಮ್ಗೂ ಕ್ವಾಟಿಯವ್ರಿಗೂ. ಯಾತ್ರ ತರೋದ್ ನಿಂಗವ? ಹೊಲ ಕಬ್ಜೆ ತಗೊಳ್ಳೋ ಬೇತ ಹಾಕಿ ಬಂದ ಬಿಟ್ಟಿದ್ರಲ್ರಿ ಕ್ವಾಟಿ ತುಡುಗ್ರು, ಹೊಲ ಎಲ್ಲ ಹಾಳ್ಗೆಡಿಯಾರ ಯವ್ವ. ಆ ಹೊಡ್ದಾಡ್ದಾಗ ನನ್ ಮಗ ಸಂಕಪ್ಪನ ತೆಲಿ ಹೊಡ್ದೈತಿ. ಏನ್ ಹೇಳಬಿದ್ದಾವ ಗೊತ್ತಾಗಣಿಲ್ಲ ಯವ್ವ. ಈ ಜೀವ ಹತ್ಯ ಎಂದಿಗ್ ಮುಗಿತದೋ ಏನ್? ಅದ್ ಮುಗಿಯಕ್ ಎಲ್ ಬಂದೈತಿ, ಮುಗ್ಸಾಕ ಬಂದೈತಿ. ಅಲ್ಲ ಯವ್ವ, ಯಾಕ್ ಕರ್ಸಿದ್ರಿ? ಬಾ ನಿಂಗವ್ವ, ಕೂಸಿಗೆ ಏನಾಗಿದೆ ನೋಡು. ಅದ್ರದ್ದು ಏನ್ ತಿಳಿಬೇಕ್ರಿ ನಮಗ? ಶಿವನ ಬೆಳೆಸ್ತಾನು, ನಾವೇನ್ ಬೆಳೆಸೇವಿ? ನೀ ಹೋಗಿ ನಮ್ ಸುಬ್ಬಕ್ಕನಷ್ಟು ಕಳ್ಸ್ಕೊಡ್ತೀಯ? ಅದಕ್ಕೇನೆ ಯವ್ವ ಹೋಗ್ತೇನೆ. ಇಂಥ ಹೊತ್ತಿನಾಗ ಯಾರು ಹಿಂದೆ ಮುಂದೆ ನೋಡ್ತಾರೆ? ಹೋಗಿ ಬರ್ತೇನೆ ಯವ್ವ. ಇದನ್ನ ಏನ್ ಮಾಡ್ಕೊಳ್ ಬಂದ ನೋಡ, ಇಂಥವೆಲ್ಲ ಬರೋವು ರಾತ್ರಿಯಾಗ ಬರ್ತವೆ. ಹೊತ್ತು ನಿಂತ ಬಿಟ್ಟಿತ್ತೇನವ್ವ, ಈ ಕತ್ಲಿನ ಸರಿವಲ್ದು. ಹೊತ್ತೇನ್ ನಿಂದಿರ್ತದ ನಮ್ ತ್ರಾಸಿಗೆ ಹಂಗ ಅನ್ನಿಸ್ತದಷ್ಟ. ಸುಶೀಲ ಬಂದಾಳಲ್ಲ. ಆ ಯಾವಾಗ ಬಂದಿ? ಏನ್ ಸುದ್ದಿ? ಆರಾಮದಿಯಾ? ಹಾ, ಮತ್ ರಾಮಣ್ಣ ಅವ್ರ ಹತ್ಲಾಗ ಹೋದ್ರು ಈ ಚಿತ್ತಾಗ ಬಂದ್ರು ಅಂದ್ರ? ಓ ಹೋ 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 ಹೋ, ಹಿಂಗಾತ? ಆಗ್ಲಾಗ್ಲಿ ನೋಡು. ಏನಾತ ಅವಂಗ? ಹೋಗೋ ಮುಂದೆ ನೋಡೋಗಿದ್ನಲ್ಲ, ಆ ಪುಡಿ ಕೊಟ್ಟಿದ್ನಲ್ಲ ಹಾಕಿದ ಇಲ್ಲ ನೆದರ್ ತಗದೆ. ಏ ಸುಶಿ, ಒಂದಿಷ್ಟು ನೀರ್ ತಗೊಂಬ ಹೋಗ. ಬರ್ರಿ ಸುಬ್ಬಕ್ಕ. ಓ, ಶ್ರೀನಗರ್ ಬಂದಾರಲ್ಲ, ಈಗ ಬಂದ್ರೇನು? ಹೂನ್ರಿ. ಏನಾಗಿದಾವ ಕೂಸಿಗೆ? ನೀರ್ದಾಗ ನೋಡಿ ಹೋಗಿದ್ದೆಲ್ಲ ಎಲ್ಲಾದ್ರೂ ಸರಿ. ಓ, ನಮ್ ಸುಶೀಲ ಬಂದಾಳಲ್ಲ. ಮುತ್ತೈದೆ ಸಾವಿತ್ರಿ ಆಗು, ಗಂಡಸ ಮಗನ ತಾಯಿ ಆಗು. ಮೊದ್ಲಿನ ಸರಿ ಅತ್ತಿ ಮನಿ ಮಾಡಿ ಬಂದಾಳ, ಸ್ವರ್ಗದ ನೋಡು ಕೋಡಿ. ಇದೊಂದಿಷ್ಟು ಗುತ್ತಿ ಹಾಕಿ ಕೊಡಿಸು ಮ್ಯಾಗ, ಇದೊಂದಿಷ್ಟು ನೆತ್ತಿಗೆ ಇದಿಗೆ ಸೌರ್ ಕಡಿಮೆ ಆಗ್ತದೆ. ಸುಶಿ ಬಾ, ತಗೋ ಒಳಗಡೆ ಇದನ್ನ. ತಮ್ಮನ್ ನೋಡಿದೆ? ಹಂಗದಾನ ನಿನ್ನಂಗ. ಶ್ರೀನುವಮ್ಮ ಹಾಕಿದ ಔಷಧಿಯಲ್ಲ ಹೊರಗ ಬಂತು.
ಅಷ್ಟಿನ ಮಾವ ಏನಿಲ್ಲ ಹೇಳು. ಜ್ವರ ಸಾಂಸಕ ಹಾಂಗ್ ತೆಲ್ಗಣ್ ಮೇಲ್ಗಣ್ ಹಾಕಿರ್ತಾವ ಮತ್ತೆ ಏನಿಲ್ಲ. ನೀ ಯಾಕಷ್ಟು ಗಾಬರಿ ಆಗಿದೆ ಕೂಡು. ಶೀನು ಮಾವ ನನ್ ಕೂತಿಗೆ ಏನಾಗ್ಯದ ನೋಡ್ತೀನಿ. ಬದುಕ್ತದೋ ಇಲ್ಲ ಹೇಳು. ಶೀತವ ಏನ್ ಹೇಳ್ಬೇಕ? ನಾ ಏನ್ ದೇವ್ರನ ಮಾಡೋ ಪ್ರಯತ್ನ ಎಲ್ಲ ಮಾಡ್ತೀನವ ಹಂಗ ಕೇಳಿದ್ರೆ ಹೆಂಗ ಹೇಳಿ? ಹಾಕಿ ನೋಡ್ರಿ ದಕ್ತದೇ. ದೇವರ ಹೆಸರು ತಗೊಂಡು ಇದ್ನಿಷ್ಟು ಹಾಕವ ನನ್ನ ದೈವ ನಾನು ಕೊಟ್ಟಿ ಅದು ಗಾಬರಿ ಆಗ್ಬಿಡ್ತೀತ ಬಾಯಿ ಲಗುನ ಹಾಕು. ಬೇಡ ಸುಬ್ಬಕ್ಕ, ಇದ್ರ ಪ್ರಾಣ ಹೋದ್ರ ನನ್ ತೊಡಿ ಮೇಲೆ ಹೋಗ್ಲಿ. ಕೋಸು ಹೊರಟೋತು. ಹೇಳತದ ದೇಹ ಬಿಟ್ಟೋಗ ಬ್ಯಾಡ ಮಹಾರಾಯ. ಜೀವಕ್ಕ ಹೇಳತದ ದೇಹ ಹಿಂಗಾತೈದು ಯವ್ವ ಇದು ಕಳುತ್ತಾರೆ ನಗಬೇಕು.
ಗಿಡದಾಗಿದ್ದ ಹೂ ಒಯ್ದು ದೇವ್ರ ಪಾದಕ್ಕೆ ನೀವ ಏರ್ಸುದಿಲ್ರೆ. ಹಂಗೈ ಅಳಬಾರ್ದೆವ್ವ ಅಳಬಾರ್ದ. ಅತ್ರ ಶಿವ ಮೆಚ್ಚ. ಕೊಟ್ಟು ಹೂ ತಗೊಳೋಕಿಲ್ಲ ಆ ದೇವ್ರು. ಯಪ್ಪ ನಿನ್ನೆ ತೋಟದ ರಣಗದ್ದಲದಾಗ ನನ್ನ ಮಗ ನೀಲ್ನು ಸತ್ರಿ. ರುದ್ರಪ್ಪ ಉಳ್ದ ಒಬ್ಬ ಅವನು ಹೋದ್ದೇನು? ಅವನ ಕೊಟ್ಟ ಅವನ ತಗೊಂಡ ಅನ್ಬೇಕು. ಜೇನು ಇನ್ನೇನು ಉಳಿತು ಈ ಊರಾಗ? ತಂದೆ ಸುಳ್ಳು, ತಾಯಿ ಸುಳ್ಳು, ಒಂದು ಸುಳ್ಳು, ಪಳಗ ಸುಳ್ಳು, ಸುಳ್ಳೇ ಸುಳ್ಳು. ಈ ಸಂಸಾರದಾಟ ಸುಳ್ಳೇ ಸುಳ್ಳು, ಸುಳ್ಳೇ ಸುಳ್ಳು, ಸಂಸಾರದಾಟ ಸುಳ್ಳೇ ಸುಳ್ಳು. ತಂದೆ ಸುಳ್ಳು, ತಾಯಿ ಸುಳ್ಳು, ಬಂಧು ಸುಳ್ಳು, ಬಳಗವು ಸುಳ್ಳು. ತಂದೆ ತಾಯಿಗಳ ನಂಬಿದಂತ ಹಂದಿ ಮಾನವ ಮೊದಲೇ ಸುಳ್ಳು, ಸುಳ್ಳೇ ಸುಳ್ಳು, ಸಂಸಾರದಾಟ ಸುಳ್ಳೇ ಸುಳ್ಳು. ಜೀವಾಗೈತಿ ಬೆಪ್ಪ, ಇರಬೇಕಂತೈತಿ ಕಪ್ಪು ಚುಪ್ಪ, ಮರ್ದ ಹಿಂದಿನ ನೆಪ್ಪ, ಸಾವಿನ ಕೈಯಾಗಿನ ಡಪ್ಪ, ಬಾರಿಸ್ತೈತಿ ನೋಡೋ ಎಪ್ಪ, ಅಂತ ಹಾಕಿನಿ ಹೆಜ್ಜೆ ಝಪ ಝಪ್ಪ, ಹತ್ತು ನಿಂತೈತಿ ನೋಡು ಹೆಗಲ ಮ್ಯಾಲ ಮುಪ್ಪ, ಕಡಿಮನಿ ದಾಟಿದಿ ನಡೀನ ತಿರುಗುಪ್ಪ. ಏನು ಬಾಳೆವಿದು ನೀರು ಮ್ಯಾಲಿನ ಗುಳ್ಳಿದ್ದಾಗ? ಸುಳ್ಳೇ ಸುಳ್ಳು ಈ ಸಂಸಾರದಾಟ, ಸುಳ್ಳೇ ಸುಳ್ಳು, ಸುಳ್ಳೇ ಸುಳ್ಳು, ಸಂಸಾರದಾಟ ಸುಳ್ಳೇ ಸುಳ್ಳು. ನದಿ ಭರಾಣ ಅಂದ್ರೆ ಏನ್ ಭರಾಣನಪ್ಪ? ಅಂತ ತುಂಬಿದ ನದಿಯಾಗ ಹಾಲೆಳ್ಳು ಹೆಣ್ಮಕ್ಳು ಹ್ಯಾಂಗ್ ಬರ್ತಿದಾರಂದಿ ಸಿಂಗಡಿ ಮೇಲ? ಅದ ನೋಡ್ದಿಲ್ಲೋ ಹ್ಯಾಂಗ್ ಬರ್ತಿದ್ ರಾಜಿತ್ತು ಅಂತೀನಿ ಜೀವದ ಮೇಲೆ ಕುಚ್ಚು ಕಟ್ಕೊಂಡು. ದಾದಾ ಆ ನದಿ ಕಡೆ ಹೋದ್ರ ನಮ್ ಬಂಡಿದ ನೆನಪಡ್ತಿತ್ತು ನಮ್ಮ. ನನಗೂ ಹಂಗ ಅನಿಸ್ತಿದ್ದಪ್ಪ, ಬಂದಾಗೊಮ್ಮಿ ಕೈ ಚಾಚ್ತಿದ್ದ, ಇದ್ದಾಗ ಹ್ಯಾಂಗ ಇರುವಲ್ನ್ಯಾಕ? ಈಗ ನೋಡು ಬಂಡಿ ಇದ್ದಿದ್ದಿಲ್ಲ ಅಂದ್ರ ಮನಿನ ಬಣಬಣ ಅನ್ನಿಸ್ತದ. ನದಿಯಾಗಿ ಬಿತ್ತು ಅಂತ ಸುದ್ದಿ ಬಂದಾಗ ನಮಗೆ ಗೊತ್ತಾಗಿತ್ತು. ಏನ್ ಮಾಡಬೇಕು? ದೇವ್ರು ಕೊಟ್ಟ ತಕ್ಕೊಂಡ ಎಲ್ಲ ಪರಮಾತ್ಮನ ಇಚ್ಛ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಂ ದಿನಮತಿ ರಜನಿ ಸಾಯಂ ಪ್ರಾತಃ ಶಿರ ವಸಂತೋ ಪುನರಾಯಾತ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೇ. ರಾಮ ರಾಮ ಯಪ್ಪ ಶಿವ ಶಿವ ಶಿವ. ಯಾಕೋ ಗೋಪಾಲ ಒಳಗ್ ಬಂದ್ಗಳಿಗೆ ಮಾತಾ ನಿಂತವಲ್ಲ, ಏನಾಯ್ತು? ಏನಾಗ್ತದೋ ಏನು ಮಣ್ಣು, ಒಳಗ್ ಬರನ್ನ ಮಾತ ಹುಕ್ಕ ನೋಡಪ್ಪ. ನಾವು ಹಂಗಾರ ಒಂದ್ ಕೆಲ್ಸ ಮಾಡು, ನಿಮ್ ಮನೆಯವ್ರಿಗೆ ತೋರ್ಸು, ಅವ್ರ ಚಿಕಿತ್ಸೆ ಮಾಡಿದ್ರ ಹೋಗ್ ಮತ್ ತಿರು ಬರ್ತಾವ ನೋಡಪ್ಪ. ಮತ್ತ ಏನಣ್ಣ ಮನೆಯವರು ಅಂದಲ್ಲ ನೆನಪಾತ್ ನೋಡ. ಏನಪ್ಪ ಇವತ್ತ ನಮ್ ವಾಸಾಗ ಕನ್ಯಾ ತೋರ್ಸೋದ್ ಬರೋರಿದ್ರಪ್ಪ, ಯಾರು ಬಂದಂಗ ಕಾಣಂಗಿಲ್ಲ, ಬಂದ್ರೆ ಬರ್ತಾಕ್ತಿತ್ತು ನೋಡು.
ಮತ್ತೇನ್ ಸುದ್ದಿ? ಅದೇನಿಲ್ಲಪ್ಪ. ಇವತ್ತು ಇನ್ನೇನು ಪದನ ಇಲ್ಲ ನಿಮಗ? ಅದನ ಅದ ಇದ್ರ ಲಗು ತಯಾರು ಮಾಡ್ರಿ. ಹಂಗಾರ ಆ ವಾಸು ಎದ್ದ ನಿಮ್ಮ ಎಬ್ಬಸ? ನೀವ ಎಬ್ಬಿಸ್ಬಾರ್ದ, ನನ್ನ ಕೈನಲ್ಲಿ ಕೆಲಸ ಒಟ್ಟೆದ ಅಂತೀನಿ. ಗೋಪಾಲ, ಇತ್ತಿತ್ಲಾಗ ನಿಮ್ಮ ವಾಸ್ಯವ ಏನ್ ಪಕ್ಕಡ ಚದುರಂಗ ಆಡ್ತಾನಂದಿ ಕೇಳ ಬೇಡ. ಏ ಹೌದಲ್ವ, ಮೊನ್ನೆ ಮದುವೆಯಿಂದ ಬಂದಲ್ಲ ನಿಮ್ ಜೊತೆ ಆಡ್ತಿದ್ದಿಲ್ಲ. ಚಲೋ ಆಡ್ತಾನ? ಚಲೋ ಆಡ್ತಾನ ಬಿಡಪ್ಪ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢ ದಿನಮಿ ರಜನಿ ಸಾಯಂ ಶಿಶಿರ ವಸಂತ ಪುನರಾಯಾತ. ಗೋಪಾಲ, ಬರೋರ್ ಬರ್ತಾರ, ನೋಡೋರ್ ನೋಡ್ತಾರ, ನಡವನ ಯಾಕಪ್ಪ? ನಾ ಇನ್ನು ಬರ್ತೀನಿ ಕೂಡ. ಹೋಗ್ತೀನಿ ಹೋಗ್ತೀನಂತೆ. ನೀ ಬಿಡೋದಿಲ್ಲ. ನಿಮ್ದ್ರ ಬಾಯ್ ಎಷ್ಟಾಗ್ಯದ ನೋಡಪ್ಪ. ಏನ್ ಅನ್ಬೇಕು ನಿಮಗ? ಅಲ್ಲ, ಅವ್ವ ಅಪ್ಪ ಮಗ ಎಲ್ರು ಹೊತ್ತಿರೋದಾಗ ಹೊತ್ತು ಗಳಿತೀರ ನೋಡಪ್ಪ ನೀವು. ನಮ್ಮು ಎಲ್ಲ ಏನು ನಾನ ಮುಂಜಾನೆ ಮಧ್ಯಾಹ್ನ ಮಧ್ಯಾಹ್ನ ಸಂಜೆ ರಾತ್ರಿ ಹಗಲು ಹಗಲಿ ರಾತ್ರಿ ತೋರ್ಸೋದು ಗಡಿಯಾರಪ್ಪ. ಅದಕ್ಕೆ ನಾನು ನಿಮ್ಮ ಮುಂದೆ ಕೇಳೋದು. ಅದ್ ಯಾಕಿತ್ತು ಹೊತ್ತಿನದನ್ನು ಹತ್ತಿದೀರೋ ಏನೋ. ಅರೆ, ನಮ್ದು ನಿಂತಂಗೆ ಕಾಣಿಸ್ತದಲ್ಲ, ನಿಮ್ ಜೋಡಿ ಬಿದ್ದು. ಸರಿಯಾಗಿ ನೋಡೋ, ಈಗ ನೋಡಿದ್ದಲ್ಲ. ಗೋಪಾಳ, ಹಂಗಾರ ನಾ ಒಂದಿಷ್ಟು ಮನೆ ಕಡೆ ಹೋಗಿ ಬರ್ತೀನಪ್ಪ. ಮತ್ತೆ ಲಗುನ ಬಾಮ ತಕೊಂಡು ಹೋಗಿ ಕೊಟ್ಟಿ. ಅದು ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ಕುಡಿಯಕ್ಕೆ ನೀರು ತಂದೆಡ. ಗೋಪಾಳ, ನಾ ಬರ್ತೀನಿ ಮತ್ತ. ಲಗು ಬಾ. ಭಜ ಗೋವಿಂದಂ ಭಜ ಗೋವಿಂದಂ. ಲಗು ಲಗು ಎದ್ದು ತಯಾರಾಗ್ರಿ. ಇವತ್ತರ ಬಾಯಿನ ತುಂಬಿಕೊಂಡು ಕೂಡ್ಬೇಡ್ರಿ, ಹೂಗಳು ಬರ್ರಿ. ಅತ್ತ ಕೆಸರತ ಕೆಸರತ ಅಲ್ಲೇ ನೋಡ್ರಿ. ಬಂದ್ರೂ ಕಾಣಿಸ್ತದ, ಮಾತು ಕೇಳಿಸ್ತದ? ನೀವು ಎದುರುಗೊಳ್ಳಿ, ನಾ ಒಳಗೆ ಹೋಗಿ ಬರ್ತೀನಿ. ಈ ಮಾತು ಏನು ಮಾಡಬೇಕು ಅಂತೀನಿ. ಬದುಕೇನು ಮಾಡಿದೆ ಇಲ್ಲಿ, ಸುಳ್ಳೆ ಮುದುಕಿಯಾಗಿ ನೆರೆದಿಲ್ಲೋಪ್ಪಿ ಹುಚ್ಚ ಮರುಳಿ. ಅದಕ್ಕೆ ಕೇಳುವ ಯಮನಲ್ಲಿ ಸದ್ಯ. ಏ, ನೀ ಮುಂದೆ ಬರೋ, ನಿನ್ನಿಂದ ಹಾಕಿ ಬರ್ತಾಳಪ್ಪ. ಅಲ್ಲ ಇವನ, ನಡಿ ನಡಿ, ಅವಸರ ಮಾಡು, ಬಾರಪ್ಪ. ಬಂಗಡಾಗಿದು ಸ್ವಲ್ಪ ಇಸ್ಲಕ್ಕೆ ಬರ್ತೀರೇನು? ನೀನು ಆ ಬಂದು ನಮಸ್ಕಾರ ಮಾಡ. ವಾಸು, ನನ್ನ ಮನೆಯಾಗ ನನಗೆ ನಮಸ್ಕಾರ ಮಾಡಲಿಕ್ಕೆ ನೀ ಹೇಳ್ಕೊಡ್ಬೇಕೇನು? ಹಾ, ಯಾಕೆ ಸಿಟ್ಟಿಗೆ ಹೇಳ್ತೀರಿ? ಅಂತದೇನಾಗ್ಯದ? ಅಲ್ಲ, ನನ್ನ ಹೆಂಡತಿ ನಾ ಹೇಳ್ದ, ಮತ್ತಿನ್ಯಾರು ಹೇಳ್ಬೇಕ್ರಿ? ಏನು ಶಾಮ ಹೇಳ್ಬೇಕ? ವಾಸು, ಮಾಡು ಮಾಡು, ಮೊದಲು ನಮಸ್ಕಾರ ಅಂತೂ ಮಾಡು. ನಮಸ್ಕಾರ ರೀ ನಾಯಕರ. ಓ ಬರ್ರಿ, ನೋಡ್ಲಿಲ್ಲ. ಎತ್ತದ್ರಿ ಅದು ನೋಡ್ರಿ, ಮನೆಗೆ ಲಕ್ಷ್ಮೀನಾರಾಯಣರ ದಂಪತ್ ಬಂದದ. ಯಾವ ಅನುಮಾನನೂ ಮಾಡ್ದ ಒಳಗೆ ಕರ್ಕೊಳ್ರಿ. ಇದು ಎರಡನೇ ಸರ್ತಿ ಆದ್ರೂ ನಾವ ಕಳಸಾಕ್ ಬಂದೀವಿ. ಸೊಸಿ ನಾ ಮನೆ ತುಂಬಿಸ್ಕೊಳ್ರಿ. ಹೌದ್ರಿ? ಸೊಸಿ ಬಂದಾಳ್ರಿ. ಸುಶಲ ಬಾಯಿ,
ಹಿರೇರಿ ನಮಸ್ಕಾರ ಮಾಡ. ಹಾ ಶಶಿ ನಮಸ್ಕಾರ ಮಾಡ್ತಾಳ ಪಾದ ಕೊಡ್ರಿ. ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮನೆ ಮಾಡಿದ್ದಲ್ಲವ. ಅರೆ ಗಂಡಗ ಮಾಡ ಸಾರೋ ಅತೀವ ವಿಚಿತ್ರಂ ಭಜ ಗೋವಿಂದಂ ಭಜ ಗೋವಿಂದಂ ನೀ ಮಂದೆಲ್ಲ ಬಂದದಲ್ಲ ಯಾವಾಗ ಬಂತು? ದೀರ್ಘ ಮಂಗಲಿ ಪಾಪ ಯಾಕೋ ಗೋಪಾಳ ಯಾರು ಯಾರೋ ಬರೋರು ಇದ್ದಾರ ಅಂದಿದ್ಯಲ್ಲ ಯಾಕ ಬರ್ಲಿಲ್ಲೇನು? ಭಕ್ತಿ ತುಂಬಿ ನದಿಯಾಗೆ ಬಂದ್ಬಿಟ್ರಲ್ಲ ಪ್ರಸಂಗ ಹಂಗ ಬಂದದ್ರಿ. ಯಾಕೋ ಅತ್ತೇವ ನಾಯಕರ ಹಾಲಳ್ಳಿ ತ್ವಾಟದಲ್ಲಿ ಬರೇ ತುತಿಲೆ ಕೆಂಬು ಹಂಗವ ನಿಂದ್ರಿ ಈಗ ಮಾಡ್ಬೇಡ. ಯಾಕೋ ಶಶಿ ನೀ ಹೋಗಿ ಒಂದಿಷ್ಟು ಚಹಾ ಮಾಡು. ಯಾ ತಗೊಂಡ ಬಾರ್ ಮಾಡಿದ್ರ ಯಾಕ ನಾ ಇದ್ದಿನ ಹೋಗು ಏನು ಅಂಬೋದಿಲ್ಲ ಹೆದರು ಬೇಡ. ಏನ್ ಅಮುಲ್ ನಡೆಸ್ತಾನ ಹೇಳ್ತೀನಿ ಅಲ್ಲ. ಏಯ್ ಇದು ಯಾರ ಮನೆ ಅಂತ ಒಳಗ್ ಹೊಂತೀವಿ. ನಾ ಇದ್ದೀನಪ್ಪ ಇಲ್ಲೇ ಇನ್ನು ಪತ್ತಿಲ್ಲ. ನಿಮ್ಮಪ್ಪಂದಲ್ಲಿ ಅವರಪ್ಪಂದ ಅಲ್ಲದಿದ್ರು ನಮ್ಮಪ್ಪಂದಂತೂ ಹೌದಾ? ನಮ್ಮಪ್ಪಂದು ಅಂದ ಮೇಲ ನಂದು ನಾ ಹೇಳ್ತಾ ಇದ್ದೀನಿ ನೀ ಹೋಗಿ ಒಂದು ಚಹಾ ಮಾಡು. ಇಷ್ಟೆಲ್ಲ ಕಾಯ್ದೆ ಶಿರ ಮಾತಾಡ್ಲಿಕ್ಕೆ ಎಲ್ಲಿಂದ ಕಲ್ತಿಯೋ? ಕಟ್ಟಿದ ಬುತ್ತಿ ಕಲಿಸಿದ ಮಾತು ಎಷ್ಟು ದಿವಸ ಉಳಿದಾವ ನನಗ್ ಗೊತ್ತದ. ಇದೆಲ್ಲ ನಿಮ್ಗೆ ಎಲ್ಲಿಂದ ಬಂದದ ಅಂಬೋದು ಎಲ್ಲಿಂದ ನಾ ಬರುವಲ್ ಬೇಕ? ಈಗ ಏನ್ ಆಕಿನೇ ಚಹಾ ಮಾಡ್ಲಿಕ್ಕೆ ಬಿಡ್ತಿರೋ ಇಲ್ಲ ನಾನ ಕರ್ಕೊಂಡು ಹೋಗ್ಲ. ಎಷ್ಟು ಮುಂದುವರೆದಿದೆಲ್ಲ ನನಗ ಹಿಂಗ್ ಮಾತಾಡೋಷ್ಟು ಧೈರ್ಯ ಬಂತ ನಿನಗ? ಅದು ಇಷ್ಟು ಕೂಡಿದ ಮಂದಿಯಾಗ ನಿನಗೇನ್ ಅಂಬೋದು? ಕುಂತಾರಲ್ಲ ಇಲ್ಲಿ ಕೌರವರ ಸಭಾದ ಕೂತ ಕೂತಾರಂತ ನೀನ್ ಚೆಲ್ಲಾಟ ನಡೆದದ. ಇವರ ಇಷ್ಟ ಏನು ಇವ್ರಿಗೂ ಅದ ಬೇಕಾಗ್ಯದೋ ಏನೋ ಅಂತ ಮಾರಿ ಸಹಿತ ತಟ್ಟಿರುವುದ ಕುಂತಾರ ಪಿಸ್ತ ನನಗಾರ ಜಾಕ್ ಬೇಕಿದೆಲ್ಲ ನೀವು ನೀವು ಸಂಭಾವಿತರಾಗವರು ನಾನ ನಿಷ್ಠುರಾಗವಾಗಿ ಹೋಗವ ಹೋಗೋ ಅದೇನ್ ಮಾಡ್ತಿ ಮಾಡ್ಕೊ ಹೋಗು. ರಾಮಣ್ಣವರು ಹೇಳಿ ಕಳಿಸ್ಯಾರ ಇದನ್ನ ತಮ್ಮ ಪರವಾಗಿ ನಿಮಗೆ ಮುಟ್ಟಿಸ್ಬೇಕು ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಸ್ವೀಕಾರ ಮಾಡ್ರಿ. ಏನು ಹೇಳ್ತೀನಿ ತಗೊಳ್ರಿ ನಾಯಕರ. ತಗೊಳ್ರಿ ನಾಯಕರ. ಅಲ್ಲ ಯಾತ್ರ ಸಂಬಂಧಿ ಹೇಳಿದ್ರ ಲಂಚ ಕಳಿಸ್ಯಾರ ಸೊಸ್ತಾದ ಮಗಳನ್ನ ನೆಟ್ಟಿಗೆ ಮಾಡ್ಲಿಕ್ಕ ತಗೊಳ್ರಿ ಬೇಕಾದ್ರ ಇಲ್ದಿದ್ರೆ ಹೇಳ್ರಿ ಮರ್ಯಾದೆ ಹಿಂಗ್ ಮಾರಾಟಕ್ಕೆ ಸಿಗೋದಿಲ್ಲ ಅಂತ. ಇದನ್ನ ರಾಮಣ್ಣವ್ರು ಕಳಿಸಿಲ್ಲ ಗಂಗಾಬಾಯರ ಊರಾಗಿನ ಮಂದಿ ಕೂಡಿ ಕಳಿಸೇದ. ಹಂಗಾದ್ರ ನನ್ನ ಕೈಯಾಗೆ ಯಾಕ ಇದೇ ಅಳಿಯ ನಿಂತ ಅಳಿಯ ಕೈಗೆ ಕೊಡ್ರಲ್ಲ. ಇದು ಅಳಿಯಾಗ ಬರೋದಲ್ಲ ಅಳಿಯನ ಅಪ್ಪಗ ಮುಟ್ಟೋದಿರ್ಬೇಕು. ತಗೋ ತಗೋ ಗೋಪಾಳ ಮನಿ ತನಕ ಬಂದದಪ್ಪ ಲಕ್ಷ್ಮಿ ನೀವ್ ಕೊಡ್ರಿ ಚಿನ್ನಪ್ಪನವ್ರ ಕೊಡಿ ಕೊಡಿ ಅದನ್ನ ತಗೊಂಡ್ರ ಒಳಗಿರೋದನ್ನ ತಗೋಬೇಕಾಗ್ತದ ನೋಡ್ ತಗೊಳ್ರಿ. ಅದನ್ನ ನಾ ತಗೋತೀನಿ ಇದನ್ನ ನೀವು ತಗೊಳ್ಳಿ. ಹೌದು ಮತ್ತ ಅವ್ರು ಕೊಡೋದು ನೀ ತಗೊಂಬೋದು ವಾಸುಗ ಬೇಕು ಅಂತ ಅಲ್ಲೇನು ಏನು ಶಾಮ್ಗೂ ಬೇಕಂತ ಹೆಚ್ಚಾಗ್ತಗುತ್ತೆ ನಡ್ ನಡುವ ಸಂಬಂಧ ಇಲ್ಲದ ಹೋಗಿದೇಕೆ ಗಂಡ ಗಂಡ ಸಂಬಂಧ ಅದ ಶಶಿ ಬಾಯಿಲ್ಲಿ ಈ ಹೊಸ ಒಡವೆ ಅವ್ರು ಕೊಟ್ಟು ನಮಸ್ಕಾರ ಮಾಡು. Thank you.
ಅಂದ್ರ ಇವು ನಿನ್ ಲಗ್ನದಾಗ ಬರ್ಬೇಕಾಗಿತ್ತು. ಅವು ಬಂದಾಗ ಲಗ್ನ ಅನ್ಬೇಕು. ಮಸ್ತ್ ಶಾಣ್ಯಾಗಿದ್ದೆ ಬಿಡು. ಆ ನಾಯಕರ ನಿಮ್ಮ ಗಡಿಯಾರ ರಿಪೇರಿ ಆಗೇದ್ರಿ. ಆ ಏ ವಾಸುದೇವ, ಇದಕ್ಕೆ ದಿನ ನೀನ ಕೀಲಿ ಕೊಡ್ಬೇಕು ನೋಡು. ಆ ಮರಿಬೇಡ. ಆ ನಾಯಕ್ರ ನಿಮ್ ವಸ್ತು ಎಲ್ಲ ನಿಮ್ಗೆ ಒಪ್ಪಿಸ್ತಂಗ ಆತಲ್ಲ, ಇನ್ ನಾವ್ ಯಾಕ್ರಿ ಹೋಗೊಂಡ್ರೆ? ಅರೆ ಈಗ ಬಂದು ಈಗ ತಿರುಗಿ ಹೋಗ್ತೀರ? ಹೌದ್ರಿ, ನಿಲ್ಲೋ ಹಂಗಿಲ್ಲ. ಇನ್ನೇನ್ರಿ ಹೋಗುದು ಬರುದು ಇರುದು ಅಲ್ಲ, ಬೀಗ್ರು ಅಂದ್ಮೇಲೆ ನಾ ಬರ್ತೀನ್ರಿ. ನಾನು ಬರ್ತೀನ್ರಿ ನಾಯಕ್ರ. ವಾಸುದೇವ ಗಂಗಾಬಾಯರ ನಿಮ್ ಸೊಸಿನ ನಿಮ್ ಉಡಿಯಾಗ ಹಾಕಿನಿ, ನೋಡ್ಕೊಳ್ರಿ, ನಾ ಹೋಗಿ ಬರ್ತೀನಿ. ನಮಗ್ ಹೇಳೋ ಅಗತ್ಯ ಏನು ಇಲ್ಲ, ಪ್ರಬುದ್ಧ ಗಂಡನ ಇದ್ದಾನಲ್ಲ ಅವಂಗ ಹೇಳ್ರಿ. ನಮ್ಗ ಏನಿಟ್ಟೀರಿ ಅಂತ ಹೇಳ್ತೀರಿ? ಹಂಗಂದ್ರಿ ಅಂದ್ರಿ ಗಂಗಾಬಾಯರ, ಎಷ್ಟಂದ್ರು ನೀವು ಹಿರಿಯರು, ನಿಮಗ್ ಹೇಳ್ಬೇಕಾಗ್ತದ, ಅವಂಗೂ ಹೇಳ್ತದ. ಮತ್ತಿಟ್ಟೇರಿ ಹಿರಿಯರ್ ಮರ್ಯಾದಿ, ಹೋಗೋ ಮುಂದೆ ಅದೆಲ್ಲ ಯಾಕ ಹೋಗ್ರಿ. ಇರು ಬಿಡ್ರಿ, ಇನ್ನೇ ಬರ್ತೀವಲ್ಲ. ಸುಶಿ ಬಾ. ಹಾ ನಾ ಬರ್ಲ ಜಾಕಿ, ನೀನ್ ಹೆದರ್ಬೇಡ, ನಾ ಆಗಾಗ ಬರ್ತಿರ್ತೀನಿ. ಏ ವಾಸುದೇವ ಬಾ ಬಾ. ನಿಮ್ಮವ್ವ ಏನ್ ಹೇಳಿದ್ ಕೇಳಿದಿಲ್ಲ ಜಾಕಿ, ನಾ ಬರ್ಲ. ಇನ್ನಾರ ತಿಳ್ಕೊಂಡೆ ತಮ್ಮ, ದುರಿವೋ ನಮಃ ಶಿವ ಎಂಬ ಮಂತ್ರದ ಮರ್ಮ. ಅಲ್ಲೋ ವಾಸುದೇವ, ಶೀನಪ್ಪಗ ಚಹಾ ತಗೊಂಡವ್ರಿ ಅಂತ ಹೇಳಲೇ ಇಲ್ಲಲ್ಲ. ಹೌದಲ್ಲ, ಹೋ ಶೀನೋ. ಅತ್ಯ, ಇದನ್ನ ಅಟ್ಟದ ಮೇಲೆ ಇಟ್ಟು ಬರ್ತೀನಿ, ಆಮೇಲೆ ಮಾತಾಡೋಣ ಅಂತ. ಸುಶಿ, ಚಹಾ ಆಗಿದ್ರೆ ಲಘು ತಗೊಂಡ್ ಬಾ, ಶಾಮರಾಯರು ಬಂದಾರ. ಮೊದಲು ಹಿರಿಯರಿಗೆ ಕೊಡು. ಶಾಮರಾಯರಿಗೂ ಕೊಡು, ಕೈಯಾಗ ಕೊಡು. ಅಷ್ಟಾಗಿ ಗಾಬರಿ ಆಗಿದ್ದಿ, ಅವ್ರೇ ನಿನ್ನ ಹಿಡಿಲಿಕ್ಕೆ ಬಂದಂಗೆ ಮಾಡ್ತೀಯಲ್ಲ, ಮಾರಿ ಮ್ಯಾಲಕ್ ಮಾಡು. ಶಾಮರಾಯರು ನಿನ್ನ ಮಾರಿ ನೋಡ್ಬೇಕಂತಾರ. ವಾತ್ಯ ಬಾಯ್ ಬಿಗಿನ್ ಮಾತಾಡು, ಹಲ್ ಹಲ್ಲು ಬಾಳು ಸಾಸು. ಇದೇನ್ ಸಾಕಷ್ಟು ಇದನ್ನ ನೀವು ತಗೊಳ್ಳಿ, ನನಗೆ ಬೇರೆ ಬರ್ತಾರ. ಚಹಾ ಬೇಡ, ಬಿಡಬಹುದು. ಬೇರೆ ಚಹಾ ಲಗು ತಗೊಂಡ್ ಬಾ. ಆಗಲೇ ಹೇಳಿಲ್ಲ ಚಹಾ ಬೇಡ ಅಂತ? ಶಾಮರಾಯರಿಗೆ ಬೇಡ ಅಂತ? ಒಳಗೋಯ್ತು ವಾಸ್ಯ, ಸಾಕ್ ಮಾಡಿ ಬಹುತ್ತರ ಮರ್ಯಾದಿನ. ಶಾಮ ಹಂಗೆ ಯಾಕಪ್ಪ ಮಾತಾಡ್ತೀಯ? ಅಲ್ಲ, ಇಬ್ರು ಒಂದ ಮನೆಯಾಗಿರೋದು, ದಿನ ಬೆಳಗಾದ್ರ ಒಬ್ರು ಮಾರಿ ಒಬ್ರು ನೋಡ್ಬೇಕಪ್ಪ, ಹಿಂಗ್ ಕಡಿದಾಡಿದ್ರೆ ಹ್ಯಾಂಗ ಕೊಡೋ ನೋಡು. ಯಾತ್ರ ಮೇಲೆ ಸಿಟ್ಟು ಮಾಡಿದ್ರು ಚಹಾದ ಮೇಲೆ ಮಾಡಬಾರ್ದು. ತಗೋ ತಗೋ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ದಿನಮತಿ ರಜನೀ ಸಾಯಂ ಸಾತಃ ಶಿಶಿರವ ಸಂತೋ ಪುನರಾಯಾತಃ ಪುನರಾಯಾತಃ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ.
ಇನಮಿರಜನೀ ಸಾಯಂ ತಾತ ಶಿಶಿರ ವಸಂತೌ ಪುನರಾಯಾಸ ಪುನರಾಯಾಸ ಭಜಗೋವಿಂದಂ ಗಂಗಾಬಾಯರ್ರ ಓ ಗಂಗಾಬಾಯರ್ರ ನೀನಾಗೇನು ಹೆಸರುಗೊಂಡು ಬದ್ರದಾತ ಹೌದು ನಾನು ನನ್ನ ಹೆಂಡತಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗೋ ಮುಂಚೆ ನಿಮ್ಗೊಂದಿಷ್ಟು ಹೇಳೋಗೋಣ ಅಂತ ಕರೆದೆ ನಿಮಗೆ ಏನೇನು ಬರಬೇಕಾಗಿತ್ತೋ ಅದೆಲ್ಲ ಬಂತಲ್ಲ ರಾಮಣ್ಣಗ ಗಂಡನ ಮಕ್ಕಳಿಲ್ಲ ತೋಟ ಬರ್ತದ ಅಂತ ನನ್ನ ಮದುವೆ ಮಾಡಿದ್ರಿ ತೋಟ ಬರ್ದಿದ್ರು ತೋಟದ ಬೆಲೆ ಬಂತು ಅವ್ರ ಅವನ ಹೊತ್ತ ಉಳಿವಿ ಬರಬೇಕು ಅಂತಂದ್ರಿ ಅವು ಬಂದು ಸೊಸಿ ತಲೆ ಮೇಲ ಹರ್ಲಿ ಬರಬೇಕು ಅಂತಂದ್ರಿ ಅದು ಬಂತು ಶ್ಯಾಮ ಬೇಕು ಅಂದ್ರಿ ಶ್ಯಾಮು ಬಂದ ನಾನ ಅವನ ಪತ್ರ ಬರೆದು ಈ ಹೊತ್ತಿಗೆ ಅವನು ಇರಬೇಕು ಅಂತ ಮುದ್ದಾಮ್ ಕರೆಸಿದ್ದೆ ಕರೆಸಿದ್ದಕ್ಕ ಕೆಲಸ ಆಯ್ತು ನಿಮ್ಗೇನೇನು ಬರಬೇಕಾಗಿತ್ತೋ ಅದೆಲ್ಲ ಸಿಕ್ತಲ್ಲ ನನಗೂ ನನಗೆ ಬರಬೇಕಾಗಿದ್ದು ಸಿಕ್ಮತ್ತ ಇನ್ನು ಹೊರಡ್ತೀವಿ ನಾವು ನಿಮಗೆ ಬರೋದೆಲ್ಲ ಬಂತಲ್ಲ ನಿಮ್ಗೆ ಹೋಗ್ತೀವಿ